ಯಾರು ಬಡಿವಾಳದ ಮಾಧೂರ ಓಡಿ ಏನೇ ಇದು ಆಶ್ಚರ್ಯವಾಗಿದೆಯಲ್ಲ ಏನಿವತ್ತು ಇದ್ಕಿದ್ದ ಹಾಗೆ ನನ್ ಜ್ಞಾಪಕ ಬಂದ್ಬಿಟ್ನ ಏನಂದೆ ಅರ್ಧ ಗಂಟೆಯಿಂದ ಫೋನ್ ರಿಂಗ್ ಆಗ್ತಾ ಇದ್ರು ಯಾರು ತಗೋತಾ ಇಲ್ವಾ ನಿನ್ ಪುಣ್ಯ ಕಣಯ್ಯ ಈಗಲಾದ್ರೂ ನಾನು ತಗೊಂಡೆ ಈ ಮನೇಲಿ ಯಾವಾಗ್ಲೂ ಹಾಗೆ ಅರಮನೆ ಅಂತ ಮನೆ ಅವ್ರವ್ರಿಗೆ ಅವ್ರವರೇ ದೊಡ್ಡವರು ಮೂರ್ ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದ್ರು ಕಷ್ಟ ಗೊತ್ತಿಲ್ಲ ನಷ್ಟ ನೋಡಿಲ್ಲ ಅವ್ರವ್ರ ಇಷ್ಟ ಅವ್ರವ್ರಿಗೆ ಎಲ್ರು ಎಲ್ಲಿ ನೆಗೆದು ಬಿದ್ದು ಹಾಳಾಗಿ ಹೋದ್ರೆ ಒಂದ್ ಗಂಟೆಯಿಂದ ಬಡ್ಕೋತಾ ಇದ್ದೀನಿ ಓ ಅಂತ ಕೇಳೋರು ದಿಕ್ಕಿಲ್ವಲ್ಲ ಈ ಮನೇಲಿ ಊರಲ್ಲಿ ಹಾಳಾಗಿ ಹೋದ್ಲು ಈ ಮನೇಲಿ ಸೊಸೆ ಅನ್ಸ್ಕೊಂಡಿರ ಗೂಬೆ ಏ ಸುಶೀಲ ಕೋಳಿ ಕೂಗಿ ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ರು ಒಂದ್ ಕಪ್ ಕಾಫಿ ತಂದು ಕೊಡ್ಬೇಕನ್ನೋ ಜ್ಞಾನ ಮಾಡ್ಬಾರ್ದೇನೆ ನಿಮ್ಗೆ ಇನ್ನು ಹಾಲು ಬಂದಿಲ್ಲ ಅತ್ತೆ ಹಾಲು ಬಂದಿಲ್ಲ ಹಾಲು ಬಂದಿಲ್ಲ ಅಂದ್ರೆ ನಿನ್ ಗಂಡನ ಕಳಿಸಿ ತರಿಸ್ಬೇಕಾಗಿತ್ತು ಅವನಿಗೇನ್ ಬಂದಿ ಕೂಗಾಟನ ಅದು ಕೂಗಾಟ ಅಲ್ಲ ಕಣಯ್ಯ ನನ್ನ ಹೆಂಡತಿ ಗುಟ್ಟು ಹಾಕಿದ್ದು ಯಾರ ಮೇಲೆ ಅಂದ್ಯಾ ನನ್ನ ಮೊದಲನೇ ಹೆಂಡತಿ ಮಗ ವಿಶ್ವ ಇದಾನಲ್ಲ ಅವನ ಹೆಂಡತಿ ಮೇಲೆ ಅಂದ್ರೆ ಸೊಸೆ ಮೇಲೆ ಪಾಪ ಅವನೇನ್ ಮಾಡ್ತಾನೆ ತುಂಬಾ ಮೃದು ಸ್ವಭಾವದವನು ಯಾಕೆ ಸುಶೀಲ ಚಿಕ್ಕ ಮನೆಯನ್ನು ಕೈ ಮಾಡ್ತಾ ಇದ್ರು ಅತ್ತೆ ಸೊಸೆನ ಹೊಡೆಯೋಕೆ ಕಾರಣ ಯಾಕ್ರಿ ಬೇಕು ಕೈ ಕಡ್ತಾ ಆದ್ರೆ ಹೊಡಿತಾರೆ ಗಂಡ ಅನ್ನಿಸ್ಕೊಂಡು ನಿಮ್ಗೆ ಬಾಯಿ ಬಿಡೋದು ಧೈರ್ಯನೇ ಇಲ್ವಲ್ಲ ನಾನು ಏನ್ ಮಾಡ್ಲಿ ಸುಶೀಲ ಇನ್ನೂ ನನ್ನ ಹೆತ್ತಾಯಲ್ಲ ಮಲ್ತಾಯಿ ಆಸ್ತಿ ಬೇರೆ ಎಲ್ಲ ಅವಳ ಹೆಸರು ಇದೆ ಅದಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ ಎದುರಾಕೊಂಡು ಮನೆ ಬಿಟ್ಟು ಹೋಗೋದು ದೊಡ್ಡದಲ್ಲ ಇವತ್ತೆಲ್ಲ ನಾಳೆ ಒಳ್ಳೆ ಬುದ್ಧಿ ಬರಬಹುದು ಅಂತ ಅಲ್ದೆ ಅಪ್ಪನ ಬಿಟ್ಟು ಹೋಗಕ್ ಮನಸ್ಸಿಲ್ಲ ಕಣೆ ಇದು ನನ್ನ ಸೊಸೆ ಪಡ್ಕೊಂಡು ಬಂದಿರೋ ಭಾಗ್ಯ ಇನ್ನು ನನ್ನ ಮಗಳು ಹುಟ್ಟಿದಾಗಿನಿಂದ ಅವಳು ತನ್ನ ತಾಯಿ ತೆಕ್ಕೆನಲ್ಲೇ ಬೆಳೆದು ಬಿಟ್ಟಿದ್ದಾಳೆ ಅವಳಿಗೆ ಮದುವೆನೂ ಮಾಡಿದೆ ಮಗುನೂ ಆಗಿದೆ ಆದ್ರೆ ಅವಳನ್ನ ಅವ್ರ ಅತ್ತೆ ಮನೆ ಕಳಿಸೋ ಭಾಗ್ಯ ಮಾತ್ರ ನಮ್ಗಿಲ್ಲ ಯಾಕೆಂದ್ರೆ ಅಳಿಮಯ್ಯ ಅತ್ತೆನ ಮರುಳು ಮಾಡಿ ಇಲ್ಲೇ ಜಾಂಡ ಹುಡ್ಬಿಟ್ಟಿದ್ದಾನೆ ನಮ್ಮಮ್ಮ ನಿಮ್ಗೆ ಏನ್ ಕಮ್ಮಿ ಮಾಡಿದಾಳೆ ಆಫೀಸ್ ಅಧಿಕಾರನೇ ನಿಮ್ ಕೈಲಿ ಕೊಟ್ಟಿದಾರಲ್ಲ ಅಧಿಕಾರ ಭಾರಿ ಅಧಿಕಾರ ನಾಯಿ ನೆಲೆ ಇಲ್ಲ ನಿಲ್ಲಕ್ ಹೊತ್ತಿಲ್ಲ ಅನ್ನೋ ಹಾಗೆ ನಾನು ಆಫೀಸ್ ಹೋಗ್ತಾನೆ ಇದ್ದೀನಿ ಬರ್ತಾನೆ ಇದ್ದೀನಿ ನನ್ ಖರ್ಚಿಗೆ ಅಂತ ಮೂರ್ ಕಾಸಿದ್ಯಾ ಅದ್ ಯಾಕಪ್ಪ ಹಾಗಂತೀಯ ಆಫೀಸ್ ನಿಂದಾದ್ಮೇಲೆ ಅದಕ್ಕೇನ್ ಕಷ್ಟ ನಿನ್ ಖರ್ಚಿಗೆ ಅಂತ 4,000 ಇಟ್ಕೋ 4,000 5,000 ಅತ್ತೆ ನಿಮ್ಮ ಮಣಿಯನ್ನೇನು ಭಿಕ್ಷುಕ ಅನ್ಕೊಂಡಿದ್ದೀರಾ ಕಾರ್ನಲ್ಲೇ ಹೋಗ್ಬೇಕು ಕಾರ್ನಲ್ಲೇ ಬರಬೇಕು ಕ್ಲಬ್ಗೆ ಹೋಗ್ಬೇಕು ಡ್ಯಾನ್ಸ್ ಮಾಡ್ಬೇಕು 5-star ಹೋಟೆಲ್ ನಲ್ಲೇ ತಿಂತಾ ಇರ್ಬೇಕು ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಬಾಗೇಪಲ್ಲಿ ಭಾಗೀರಥನ್ನವರ ಅಳಿಯ 4,000-5,000 ರೂಪಾಯಿ ಕೈ ಒಡ್ಡಿದ್ರೆ ನೋಡ್ದವ್ರ ನಗೋಲ್ವೆ ಹೌದೌದು ನನ್ ಬುದ್ಧಿಗೂ ಒಳ್ಳೆ ಇಲ್ಲ ನೋಡು ಲಕ್ಷ ಬೇಕಾದ್ರೂ ತಗೋ ಈ ಮನೇಲಿ ನೀನಾದ್ಮೇಲೆ ನನಗ್ ಮಿಕ್ಕವರೆಲ್ಲ ಥ್ಯಾಂಕ್ ಯು ಅತ್ತೆ ಕಂಡ ಅಪ್ಪ ಕೊಡು ಅತ್ತೆ ಈ ಚೆಕ್ ಬಂದು ರುಜು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂತೀನಿ ಪ್ಲೀಸ್ ಇದು ನಮ್ಮನೆಯ ಒಳಗಿನ ಕತೆ ಇನ್ನು ಎರಡನೇ ಮಗ ಮಹಾಪ್ರಚಂಡ ಪ್ರತಿಂಗ ಅವನೆಲ್ಲಿಗೆ ಹೋಗ್ತಾನೋ ಏನ್ ಮಾಡ್ತಾನೋ ಅದೇವ್ರೇ ಬಲ್ಲ ಉದಿ ಬಿಸಿಲು ಮೆರಳು ಮಳೆಯೋ ಅಲೆವಾ ಯೌವನದಲ್ಲಿ
ನಿನ್ನಂತ ನೋಡಿದಾಗ ಎದೆಯೊಳಗಡೆ ಡ್ರಮ್ ಡ್ರಮ್, ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ, ಬಾಯಾರಿದ ದುಂಬಿಯಂತೆ ಜೇನಾಟಕ್ಕೆ ಬಾಯಿ ಬಿಡುವಂತೆ, ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ, ಉರಿ ಬಿಸಿಲು ನೆರಳು ಮಳೆಯೋ ಅಲೆವಾ ಯೌವನದಲ್ಲಿ. ಮೇಲಕ್ಕೆ ಅತ್ತಳು ನಿನ್ನನು ನೋಡಲು, ಊವಶಿ ಸತ್ತಳು ನಿನ್ನನು ಕಾಣಲು, ಮೇಲಕ್ಕೆ ಅತ್ತಳು ನಿನ್ನನು ನೋಡಲು, ಊರ್ವಶಿ ಸತ್ತಳು ನಿನ್ನನು ಕಾಣಲು, ನಿನ್ನಂತೆ ಯಾರನು ನಾ ಕಾಣೆನು ಓ ಬಂಗಾರಿ, ಬಿಟ್ಟೇನೆ ಓಡಲು ಈ ಜಿಂಕೆಯ ಬಾವಯ್ಯಾರಿ, ಈ ಭೂಮಿಯು ಏಕೆ ಇನ್ನು ನಾ ತೋರುವೆ ಸ್ವರ್ಗವನ್ನು, ಈ ಭೂಮಿಯು ಏಕೆ ಇನ್ನು ನಾ ತೋರುವೆ ಸ್ವರ್ಗವನ್ನು, ಆ ಕುಟಿಗೆ ತುಟಿಯ ಬೆರೆಸು ಸುಖಿಸು ನೀ ಒಲವಿನಲ್ಲಿ, ಬಾ ತುಟಿಗೆ ತುಟಿಯ ಬೆರೆಸು ಸುಖಿಸು ನೀ ಒಲವಿನಲ್ಲಿ, ನಿನ್ನಂತ ನೋಡಿದಾಗ ಎದೆಯೊಳಗಡೆ ಧಂ ಧಂ, ಸನ್ಯಾಸಿಯಾದರೇನು ಬಲು ಸಹಜವು ಝುಂ ಝುಂ. ನಾವು ಬಾ ಅಂತ ಹೇಳಿದ್ವಿ, ಫೀಸ್ ಕಟ್ಟಕ್ಕಾಗ್ಲಿಲ್ಲ, ನಾಳೆ ಕಾಲೇಜ್ ಸೇರ್ಸಲ್ಲ ಅಂತ ಇವತ್ತೇ ಕ್ಲಾಸಿಗೆ ಬರ್ಲಿಲ್ಲ. ಸರಳ ಫೈನಲ್ ಬಿ ಎ ನಾನೂರ ಸರಳ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣೆ, ತುಂಬಾ ಥ್ಯಾಂಕ್ಸ್. ಹಾಗೆ ಹೇಳ್ಬಾರ್ದು, ನಿಮ್ಮ ಫ್ರೆಂಡ್ಸ್. ಪರವಾಗಿಲ್ಲ ಕಂಡ್ರು, ಇವತ್ತೆಲ್ಲ ಒಳ್ಳೆ ಫಿಗರ್ಲೆ ಸೆಲೆಕ್ಟ್ ಮಾಡಿದ್ದೀರಾ, ನೀವೆಲ್ಲ ಈಗ ನಾನ್ ಹೇಳ್ದಂಗೆ ಮಾಡ್ಬೇಕು, ಇಲ್ದಿದ್ರೆ ಮಧು ಇದನ್ನ ಕಾಲೇಜ್ ಅನ್ಕೊಂಡ್ಯ, ಸಿಟಿ ಮಾರ್ಕೆಟ್ ಅನ್ಕೊಂಡ್ಯ, ನೀವಿನ್ನು ವಿದ್ಯಾರ್ಥಿಗಳು, ಮರ್ಯಾದೆಯಿಂದ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋ ಹೊಸ್ತಾಗಿ ಏನಾದ್ರೂ ಹೇಳಿ ಸರ್, ಹಾಡಿದ್ನ ಹಾಡೋ ಕಿಸ್ಬಾಯ್ ದಾಸೋ ನಂಗೆ ಹೇಳಿದ್ನೆ ಹೇಳ್ತಿರಲ್ಲ ಸರ್. ಹಸ್ಕಲ್ ನನಗೆ ಅದ್ರ ಅಸ್ತಿಯ, ನಿನ್ನ ಕಾಲೇಜಿಂದ 2 ತಿಂಗಳು ಸಸ್ಪೆಂಡ್ ಮಾಡಿದೀನಿ. ವಿಷಯ ಕರೆಕ್ಟ್, ಹೇಳಿದ ರೀತಿ ಸರಿಲ್ಲ ಅಷ್ಟೇ, ನಾವು ಈ ಕಾಲೇಜ್ನ 2 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದೀವಿ. ಬಾಬಾಯ್.
ಬೇಗ ಬನ್ರಿ, ಕಾಫಿ ಆರೋಗುತ್ತೆ. ಜ್ಯೋತಿನೂ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಕಣೆ. ಮಗಳ ಪಕ್ಕದಲ್ಲಿ ಇಲ್ಲದೆ ಹೋದ್ರೆ ಕಾಫಿ ಗಂಟಲಲ್ಲಿ ಇಳಿಯಲ್ಲ ಅನ್ನತ್ತೆ. ಏನ್ ಮಾಡೋದೆ ಅಭ್ಯಾಸ. ನಾಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಹಾಗೇನ್ ಮಾಡ್ತೀರಾ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಜೀವನದಲ್ಲಿ ಒಂದೇ ಸಾರಿಗೆ ಸಂತೋಷ ದುಃಖ ಎರಡನ್ನು ಕೊಡೋದು ಮಗಳ ಮದುವೆ. ಒಂದು ಮಗಳ ಮದುವೆ ಆಯ್ತಲ್ಲ ಅನ್ನೋ ಸಂತೋಷ, ಇನ್ನೊಂದು ಮಗಳ ನಮ್ಮನ್ನ ಬಿಟ್ಟು ದೂರ ಹೋಗ್ತಾಳಲ್ಲ ಅನ್ನೋ ದುಃಖ. ಆ ದುಃಖ ತಡೆಯೋಕಾಗಲ್ಲ ಅಂತ ಮಗಳು ಗಂಡು ನೋಡ್ದೇ ಇರ್ತೀರಾ? ಹಾಗನ್ಬೇಡ್ವೆ, ಅವ್ಳು ಇಷ್ಟಪಟ್ರೆ ನಾಳೆನೆ ಮದುವೆ ಮಾಡೋಕ್ ನಾನು ಸಿದ್ಧ. ಯಾರ ಮದ್ವೆಪ್ಪ? ಮತ್ತಾರ್ದು ನಿಂದೆ ಕಣಮ್ಮ, ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ನನ್ನ ಆಸ್ತಿನೆಲ್ಲ ಮಾರಿ ಆದ್ರೂ ವರದಕ್ಷಿಣೆ ಕೊಟ್ಟು ಅವನ್ನೇ ತಂದು ಮದುವೆ ಮಾಡ್ತೀನಿ. ಅಪ್ಪ, ವರದಕ್ಷಿಣೆಗೋಸ್ಕರನೇ ಮದುವೆ ಆಗೋರು ಹೆಂಡತಿನ ಸುಖವಾಗಿಡ್ತಾರ? ನಿಜ ಹೇಳ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಬಾಳು ಸಾಗಿಸೋ ಬೆಸಿಗೆನೆ ಮದುವೆ ಎನ್ನೋ ಪವಿತ್ರ ಬಂಧ. ನೋಡಿದೇನೆ, ಕೇಳಿದೇನೆ ನನ್ನ ಮಗಳ ಮಾತನ್ನ. ಕೇಳ್ತಾ ಇದ್ದೀನಿ. ವರ್ಷಾನ್ಗಟ್ಲೆಯಿಂದ ತಂದೆ ಮಗಳು ಇಬ್ರು ಒಬ್ರನ್ನೊಬ್ರು ಹೊಗಳ್ಕೋತಾ ಇರೋದನ್ನ, ಹೀಗೆ ಮಾತಾಡ್ತಾ ಇರೋದನ್ನ. ಜೊತೆ ನೀನು ಮದುವೆ ಮಾಡ್ಕೊಳ್ಳೋಕೆ ಆಸೆ ಇಲ್ವೇನೆ? ಯಾಕಮ್ಮ ಹಾಗಂತೀಯ? ನನಗಿನ್ ಜೀವನದ ಬೆಲೆ ಗೊತ್ತಿಲ್ವಾ? ಬಾಳ ರೀತಿ ಗೊತ್ತಿಲ್ವಾ? ಮದುವೆ ಅನ್ನೋ ಸೌಭಾಗ್ಯ ನಾವು ಬಯಸ್ದಾಗ ಬರೋಲ್ಲಮ್ಮ, ಅದು ಆ ದೇವ್ರ ಕೊಟ್ಟಾಗ್ಲೇ ಬರೋದು. ಚಿನ್ನದಂತ ಮಾತಾಡಿದ್ಯಮ್ಮ. ಅಪ್ಪ ಅಪ್ಪ, ಮಾವ ಬಂದ. ಅವನೆಲ್ಲಿ ಬರ್ತಾನೋ? ಕಾರ್ ಬಾನೆಟ್ ಮೇಲೋ ಬಾಗಿಲು ಹೊಸ ಮೇಲೋ ಬಿದ್ದಿರ್ತಾನ ಅಷ್ಟೇ. ಮನೆ ಕರ್ಕೊಂಡು ಹೋಗು ಅಂತ ಎಷ್ಟ್ ಸಲ ಹೇಳಿದ್ರು, ಈ ಕಾರ್ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ, ಕುಡಿದು ಬಿಟ್ಟಿದೆ ಅಂತ ಕಾಣತ್ತ. ಕುಡಿಯೋ ತಪ್ಪು ಅಂತ ನಮ್ ಪ್ರಿನ್ಸಿಪಲ್ ಹೇಳ್ತಾರೆ, ಕುಡಿದೇ ಇರೋನ್ ಬೆಪ್ಪ ಅಂತ ನಾನು ಹೇಳ್ತೀನಿ. ಕುಡಿದ್ರು ನನಗ್ ಪರ್ಫೆಕ್ಟ್ ಆಗಿರ್ಬೇಕು. ಈ ಮದು ಎಷ್ಟು ಕುಡಿದ್ರು ಥಡಿ ಆಗಿರ್ತಾನೆ. ಅಯ್ಯೋ, ನಿನಗೆ ಏನ್ ದುರ್ಬುದ್ಧಿ ಬಂತು? ಹಣನು ಹಾಳು ಮಾಡ್ತಾ ಇದ್ದೀಯ, ನಿನ್ನ ಆರೋಗ್ಯನು ಕಳ್ಕೊತಾ ಇದೀಯಲ್ಲೋ. ಅಣ್ಣನ್ಗೆ ಇದೆಲ್ಲ ಮಾಮೂಲು, ಬೆಳಿಗ್ಗೆ ಸರಿ ಹೋಗ್ತಾನೆ. ಗೃಹಿಣಿ ಗೃಹಲಕ್ಷ್ಮಿ ಆಗಿದ್ರೆ ಈ ಮನೆ ದೇವಸ್ಥಾನವಾಗ್ತಿತ್ತು, ಆದ್ರೆ ಆಕೆ ತನ್ನ ದುರಹಂಕಾರದ ಕುರುಡಾದ್ಮೇಲೆ ಸಂಸಾರ ಹೀಗೇನೆ. ನಂಬ್ಕೋಬೇಡಿ ಮವ, ಇವತ್ತಲ್ಲ ನಾಳೆ ನಿಮ್ ಮಗ ಒಳ್ಳೆಯವನಾಗ್ತಾನೆ. ಇಲ್ಲಮ್ಮ, ಈ ಜನ್ಮದಲ್ಲಿ ಆ ಭಾಗ್ಯ ನಮಗೆ ಸಿಕ್ಕೋದಿಲ್ಲಮ್ಮ. ನಂದ ದೀಪವಾಗಿ ಮನೆ ಬೆಳಗ್ಬೇಕಾಗಿದ್ದ ಹೆಣ್ಣು ಬೆಂಕಿ ಜ್ವಾಲೆ ಆದಾಗ ಆ ಮನೆ ಉದ್ಧಾರವಾಗುತ್ತಾ? ಎಲ್ಲ ನಾವು ಪಡ್ಕೊಂಡು ಬಂದದ್ದು. ಬಿಡಿ ನನ್ನ, ದೂರ ಹೋಗಿ. ಯಾಕ್ ಚಿನ್ನ ಹಾಗಂತೀಯ? ಬರೀ ಬಾಯ್ ಮಾತ್ರ ಚಿನ್ನಾರನ್ನ ಎಲ್ಲ ಆಗೋಯ್ತು. ಒಂದು ದಿವಸಕ್ಕೂ ಒಂದು ಕೊಡವೆ ತಂದು ಕೊಟ್ಟಿಲ್ಲ. ರಾಮದಾಸ ಅನ್ನ ಹೆಸರು ಬದಲಾಯಿಸ್ಕೊಂಡು ಪುರಂದ್ರದಾಸ ಅಂತ ಇಟ್ಕೊಳ್ಳಿ. ಅದು ಹೇಗೆ ಸಾಧ್ಯ ಡಾರ್ಲಿಂಗ್? ಅವ್ರು ತಾವು ಸ್ವಂತವಾಗಿ ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದ್ರು, ಆದ್ರೆ ನಾನು ಬೇರೆ ಯಾರೋ ಸಂಪಾದನೆ ಮಾಡಿದ ಆಸ್ತಿನೆಲ್ಲ ನಿನ್ನಂತ ನಾರಿಯ ಮಣಿಯರಿಗೆ ದಾನ ಮಾಡ್ತಿದ್ದೀನಿ. ಅವರು ಪೂಜ್ಯರು, ನಾನು ಪಾಮರ. ಮರನು ಆಲದ ಮರನು, ನನಗ್ ಬೇಕಾಗಿರೋದು ಒಡವೆ ಹಣ, ಅದು ತಂದು ಕೊಟ್ರೇನೆ ಇಲ್ಲಿ ಜಾಗ. ಒಡವೆ ಒಡವೆ ಅಂತ ಯಾಕೆ ಬಡ್ಕೋತೀಯ? ಮೈ ತುಂಬಾ ಒಡವೆ ಹಾಕೊಂಡು ಬೀದಿಲ್ ಓಡಾಡಿದ್ರೆ ನೋಡದ್ ಕಳ್ಳರು ಸುಮ್ನೆ ಬಿಡ್ತಾರ? ಕುತ್ತಿಗೆ ಕೈ ಹಾಕ್ತಾರೆ, ಇಲ್ಲ ಕಿಡ್ನಾ ಮಾಡಕ್ ನೋಡ್ತಾರೆ. ಟ್ಯಾಕ್ಸ್ ಅವ್ರ ಗೊತ್ತಾದ್ರೆ ತಗ್ರಾರ್ ಮಾಡ್ತಾರೆ. ಬೀರುಲಿ ಬೀಗ ಹಾಕೋ ಒಡವೆಗೆ ಯಾಕೆ ಬಾಯ್ ಬಿಡ್ತೀಯ? ನೋಡು, ತಂದಿದ್ದೀನಿ 10,000, ತಗೋ. ವಾರೆ ವಾ, ದುಡ್ಡು ಕೊಟ್ರೆ ಡಾರ್ಲಿಂಗು, ಇಲ್ಲ ಅಂದ್ರೆ ಥ್ರೋಯಿಂಗ. ಇಷ್ಟೊಂದು ದುಡ್ಡು ನಿಮ್ಗೆಲ್ಲಿಂದ ಬಂತು? ನಮ್ ಫ್ಯಾಕ್ಟರಿ ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕಾಗಿದ್ದು. ಮತ್ತೆ ನನಗ್ ಕೊಟ್ಬಿಟ್ರಿ? ನೀನ್ ತಾನೆ ನನ್ ಭೋಗದ ಫ್ಯಾಕ್ಟರಿ, ನಿನಗ್ ತಾನೆ ನಾನು ಕೊಡ್ಬೇಕಾದ್ದು ಬೋನಸ್. ಅಲ್ಲ ರೀ, ಆ ನಿಮ್ ಫ್ಯಾಕ್ಟರಿ ವರ್ಕರ್ ಗತಿ? ನನ್ನಂತ ಯಜಮಾನ ನಮ್ದವ್ರಿಗೆ ಅಧೋ ಗತಿ. ಈ ವಿಷಯ ನಿಮ್ ಮಾವನವ್ರು ಗೊತ್ತಾದ್ರೆ? ಅಪ್ಪ, ನಾನ್ ರಾಮದಾಸ, ನಮ್ ಮಾವ ಸತೀದಾಸ. ನಮ್ ಮನೇಲಿ ನಮ್ಮ ಹತ್ತದೆ ದರ್ಬಾರ್ ಅಲ್ಲ, ನಾನ್ ಸ್ವಲ್ಪ ಹೊಗಳೆ ಹಟ್ಟಿ ಕೇರಿಸಿದ್ರೆ ಸಾಕು, ಅವ್ರ ಸ್ವಂತ ಮನೇನು ಅಕ್ಕ ಪಕ್ಕದ ಮನೇನು ನನ್ನ ಹೆಸರು ಬರ್ದ್ಬಿಡ್ತಾರೆ. ಅತ್ತೆಗೆ ಅಳಿಯ ಅಂದ್ರೆ ಅಷ್ಟು ಪ್ರೀತಿ.
ಅತ್ತೆಗೆ ಅಳಿಯನ ಮೇಲೆ ಪ್ರೀತಿ, ನಿಮಗೆ ನನ್ನ ಮೇಲೆ ಪ್ರೀತಿ. ನಮ್ಮಿಬ್ಬರ ನೋಡಿದ್ರೆ ನಿಮ್ಮ ಹೆಂಡತಿಗೆ ಪಜಿತಿನೋ ಪಜಿತಿ. ಏನು ಪಜಿತಿ ಇಲ್ಲ, ಆ ಪೆದ್ಮುಂಡದಕ್ಕೂ ಅವಾಗವಾಗ ಸ್ವಲ್ಪ ತೋರಿಸ್ತಾ ಇರ್ತೀನಿ. ಪ್ರೀತಿನ ಪ್ರೀತಿನ ಅಷ್ಟೇ, ನಾನ್ ಯಾರಿಗೂ ಅನ್ಯಾಯ ಮಾಡೋನೇ ಅಲ್ಲ ಆಶಾ ಡಾರ್ಲಿಂಗ್. ಅಪ್ಪ ಇವತ್ತು ಜ್ಞಾಪಕಕ್ಕೆ ಬಂದ್ಲಪ್ಪ ನಿಮ್ ಮಗಳು, ಯಾಕಪ್ಪ ನಿನ್ನ ಅಮ್ಮನ್ ಕರ್ಕೊಂಡ್ ಬರ್ಲಿಲ್ಲ? ಅಮ್ಮ ಅವಳಿಲ್ಲಮ್ಮ, ನಮ್ಮಿಬ್ಬರನ್ನು ಬಿಟ್ಟು ದೂರ ಹೊರಟೋದ್ಲಮ್ಮ. ಕೊನೆವರೆಗೂ ಸುಶೀಲ ಸುಶೀಲ ಅಂತ ನರಳ್ತಾನೆ ಪ್ರಾಣ ಬಿಟ್ಲು. ಯಾಕಪ್ಪ ಹೀಗ ಅನ್ಯಾಯ ಮಾಡಿದೆ? ಒಂದು ಕಾಗದ ಬರ್ತಿದ್ರೆ ನಾನ್ ಬರ್ತಿರ್ಲಿಲ್ವಾ? ಕಾಗದ ಯಾಕಮ್ಮ, ಟೆಲಿಗ್ರಾಮೇ ಕೊಟ್ಟಿದ್ದಲ್ಲಮ್ಮ. ಟೆಲಿಗ್ರಾಮ ಏನತ್ತೆ? ನಮ್ ತಂದೆ ಟೆಲಿಗ್ರಾಮ್ ಕೊಟ್ಟಿದ್ರಂತೆ. ಹೌದು, ನಿಮ್ಮಅಮ್ಮ ಸತ್ಲು ಅಂತ ಟೆಲಿಗ್ರಾಮ್ ಬಂದಿತ್ತು, ಓದಿ ನಾನೇ ಹರಿದು ಬಿಸಾಕಿದೆ. ಯಾಕತ್ತೆ ನನಗಿದ್ದ ದ್ರೋಹ ಮಾಡಿದ್ರಿ? ಮುಚ್ಚ ಬಾಯಿ, ದ್ರೋಹ ಅಂತೆ ದ್ರೋಹ. ಸತ್ ಮೇಲೆ ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಿ? ಮತ್ತೆ ಜೀವ ಬರ್ತಾ ಇದ್ಯಾ? ಸುಮ್ನೆ ರೈಲ್ ಚಾರ್ಜ್ ವೇಸ್ಟ್ ಅಷ್ಟೇ. ಮನುಷ್ಯನ ಹಣನೇ ಮುಖ್ಯ ಅಲ್ಲಮ್ಮ, ಪ್ರೀತಿ ಪ್ರೇಮ ವಿಶ್ವಾಸ ಮುಖ್ಯ. ನಿನ್ ಮಗನ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ ಮಗಳು ಹೆತ್ತು ತಾಯಿ ಮುಖ ಕೂಡ ನೋಡದೆ ಮಾಡ್ಬಿಟ್ಟಿಯಲ್ಲಮ್ಮ. ನಿನ್ ದೇವ್ರು ಒಳ್ಳೇದ್ ಮಾಡ್ತಾನ? ಕನ್ನಡಿಲ್ ಹೋಗಿ ನಿನ್ ಮುಖ ನೋಡ್ಕೋ, ದೇವ್ರು ಯಾರನ್ನ ಹೇಗಿಟ್ಟಿದ್ದಾನೆ ಅಂತ. ಆಸ್ತಿ ಅಂತಸ್ತಿ ಇಲ್ದಿದ್ಮೇಲೆ ಆತ್ಮಾಭಿಮಾನ ಆತ್ಮೀಯತೆ ಕೂಡ ಇರಬಾರ್ದು. ಹಣ ಇಲ್ದಿದ್ ಮನುಷ್ಯ ಹೆಣಕ್ ಸಮಾನ. ಹೌದಮ್ಮ ಹೌದು, ಹೆಣ್ಣು ಹೆತ್ತ ಮೇಲೆ ನೀವೇನಾದ್ರೂ ಅನ್ನಿಸ್ಕೋಬೇಕು. ಘನತೆ ಗೌರವ ಎಲ್ಲ ಗಂಡ ಹೆತ್ತವ್ರು ಸ್ವತ್ತು. ಸುಶೀಲ ನಿಮ್ಮ ಅಪ್ಪ ಏನಂದ್ರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ನಿಧಾನವಾಗಿ ಮೆತ್ತು ಮಾತಾಡ್ತಾ ಇಲ್ಲೇ ಜಾಂಡ ಊರ್ಬೇಕು ಅಂತ ಇದ್ದಾನೆ ಅಂತ ಕಾಣುತ್ತೆ. ಅವನಿಗೆ ತಿಳಿಸ್ಬಿಡು ಇದು ನಿರಾಶ್ರಿತರ ಶಿಬಿರ ಅಲ್ಲ ಅಂತ. ನನ್ನಂತ ಮಗಳನ್ನ ಪಡೆದು ಎಷ್ಟು ಅವಮಾನ ಪಡ್ಬೇಕಾಯ್ತಪ್ಪ ನೀನು? ನನಗೋಸ್ಕರ ನಾನ್ ಸಂಕಟ ಪಡ್ತೀನಮ್ಮ, ಈ ಬೇಗೆಯಲ್ಲಿ ನೀನ್ ಹೇಗ್ ಬೈತಾ ಇದೀಯೋ ಅಂತ ಕಣ್ಣೀರ್ ಸುರಿಸ್ತಾ ಇದ್ದೀರಮ್ಮ. ತಗೊಮ್ಮ ನಿಮ್ಮಅಮ್ಮ ಸಾಯೋವಾಗ ಪ್ರೀತಿಯಿಂದ ಈ ಸರ ನೀನು ಕೊಡು ಅಂತ ಹೇಳಿದ್ಲು. ಬರ್ತೀನಮ್ಮ. ಅಮ್ಮ ಯಾಕಮ್ಮ ಅಳ್ತಾ ಇದೀಯಾ? ಹೆಣ್ಣಾಗಿ ಹುಟ್ಟದ್ನಲ್ಲಮ್ಮ ಅದಕ್ಕೆ. ಪ್ರಿನ್ಸಿಪಾಲ್ 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 ಪ್ರಿನ್ಸಿಪಾಲ್. ಹೇಳಿದ ಗಲಾಟೆ. ನಮ್ಮನ್ ಸಸ್ಪೆಂಡ್ ಮಾಡಿ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರ ಅನ್ಕಂಡೀಷನ್ ಆಗಿ ಸರೆಂಡರ್ ಆಗಿ ಸಸ್ಪೆನ್ಷನ್ ಆರ್ಡರ್ನ ವಿತ್ಡ್ರಾ ಮಾಡ್ಕೊಡಿ. ನಿನ್ನೆ ಹೇಳಿದೆ ನಾವೇ ಕಾಲೇಜನ್ನು ಸಸ್ಪೆಂಡ್ ಮಾಡಿದೀವಿ ಅಂತ. ಬಿಸಿ ರಕ್ತ ಬೇಕಾದ್ ಹೇಳ್ತೀವಿ ವಯಸ್ಸಾದವರು, ನೀವು ಹಾಗೆಲ್ಲ ಮಾಡಬೇಡಿಯಪ್ಪ, ಕಾಲೇಜಿಗೆ ಬಂದು ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೋಬೇಕು. ಹೀಗೆ ರೌಡಿ ತರಹ ಬಿಹೇವ್ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು, ನೀವೇನ್ ಮಾಡ್ತೀರಾ? ಮಾಡ್ದೆ ಹೋದ್ರೆ ಅದಕ್ಕೆ ತಕ್ಕ ಸನ್ಮಾನ ನಾವು ಮಾಡ್ತೀವಿ. ಪ್ರಿನ್ಸಿಪಾಲ್ 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 ಪ್ರಿನ್ಸಿಪಾಲ್. ನೀವೇನು ಹೆದರ್ಕೋಬೇಡಿ ಸರ್, ಕಚ್ಚೋ ನಾಯಿ ಬೊಗಳಲ್ಲ. ನಾವ್ ವಿದ್ಯಾರ್ಥಿಗಳು ಅವ್ರ ಗುರುಗಳು ಅನ್ನೋದನ್ನ ಮರಿಬೇಡಿ. ಬನ್ನಿ ಸರ್. ನಿನ್ ಮಗ ಏನು ಏನ್ ಮಾಡ್ತಿದ್ದಾನ? ನನ್ನ ಮಗನ ಬಿ ಎ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟ, ಇದೇ ಊರ್ ಕಾಲೇಜಲ್ಲಿ ಎಂ ಎ ಓದ್ತಿದ್ದಾನೆ ಕಣು. ಹಾಗನ್ನು ಮತ್ತೆ ಮಗ ಬಿ ಎ ಪಾಸ್ ಮಾಡಿ ಎಂ ಎ ಕಾಲೇಜ್ ತಕ್ಷಣ ಕೋಡ್ ಬಂದ್ಬಿಡ್ತ ಕೋಡ್ ನಿಂಗೆ? ಕೋಡ ಅಲ್ಲಪ್ಪ ಗಳು, ಎರಡು ಕೊಂಬು. ಅದಕ್ಕೆ ನಿನ್ ಟಿವಿ ಬಂದಿದ್ದೀನಿ. ಮತ್ತೆ ಕಾಫಿ ಕುಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ಯಾರು ಬರೀದಾರ ನೋಡು, ಹೇಳ ನೋಡು ಮತ್ತೆ ನೋಡು. ನಿನ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ ಅಂದ್ರೆ ನನ್ನ ತಲೆಯಲ್ಲೂ ಜೇಡಿ ಮಣ್ಣು ತುಂಬಿಕೊಂಡಿದ್ದೀನಿ ಅನ್ಕೊಂಡ್ಯಾ? ಅವ್ಳು ಯಾರು ಗೊತ್ತೇನ? ಯಾರು ಹೇಳು? ಯಾರು ಗೊತ್ತೇನ? ಯಾರು? ನನ್ನ ಸೊಸೆ ಕಣೋ. ಚೆನ್ನಾಗಿದ್ಯಾ ತಾಯಿ?
ನಾನು ಹೋದ್ಸಲ ನೀನ್ ನೋಡಕ್ಕೆ ಅಂತ ಬಂದಾಗ ಪುಟ್ಟದಾಗಿ ಬುಳು ಬುಳು ಅಂತ ಓಡಾಡ್ತಾ ಇದ್ದೆ, ಈಗ ಒಳ್ಳೆ ಗೋಪುರ ಬೆಳೆದ ಹಾಕಿ ಬೆಳೆದ್ಬಿಟ್ಟಿಯಲ್ಲ ತಾಯಿ. ನಾನು ನೀನು ಮಿಡ್ಲ್ ಸ್ಕೂಲ್ ಇದ್ದಾಗ ನೀನ್ ಚಡ್ಡಿ ಹಾಕೋತೀನಿ, ಈಗ ನೋಡು ಪಂಚ ಕಟ್ಕೊಂಡಿದೀಯಾ. ವಯಸ್ಸು ನಿಲ್ಲುತ್ತೇನೋ ಯಾರು ಗೊತ್ತಾಯ್ತೇನಮ್ಮ? ಇಲ್ಲ, ನಾವು ಶಿವಮೊಗ್ಗದಲ್ಲಿ ಇದ್ದಾಗ ನಮ್ ಪಕ್ಕದ ಮನೇಲಿ ಇದ್ರಲ್ಲ ಮಾವ. ಅದೇಮ್ಮ ನಿನ್ ಚಾಕ್ಲೇಟ್ ಮಾವ ನಾನೇ. ಮಾವನೇ ಅಮ್ಮ ಇವನು. ನೀನ್ ಚೆನ್ನಾಗಿಟ್ಟಿಲ್ಲಮ್ಮ. ಅಂದಾಗೆ ಏನ್ ಓದ್ತಿದ್ಯಾ ತಾಯಿ ನೀನು? ಬಿಎ ಫೈನಲ್ ಇಯರ್. ಓಹೋ, ಹಾಗಾದ್ರೆ ಬೇಗ ಮದುವೆ ಮಾಡ್ಬಿಡ್ಬಹುದು. ನಿಜ ಹೇಳ್ಬೇಕಂದ್ರೆ ಮಾಧು, ಜ್ಯೋತಿ ನಮ್ ಮಗಳಲ್ಲ, ನಾವೇ ಅವಳಿಗೆ ಮಕ್ಕಳಿದ್ದಾಗೆ. ನಮ್ ಸಂಸಾರದಲ್ಲಿ ಏನೇ ತಾಪತ್ರಯಗಳು ಬಂದ್ರು ಅದನ್ನೆಲ್ಲ ಸರಿಪಡಿಸೋದು ಇವಳೇ. ಮುಖ ನೋಡಿದ್ರೆ ಗೊತ್ತಾಗಲ್ವೇನಯ್ಯ ಎಂಥ ಚೂಟಿಯಾದ ಹುಡುಗಿ ಅಂತ, ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನೋ. ಏನೋ ಇವಳಿ ತಕ್ಕ ಗಂಡನ್ ನೋಡಿ ವರನ ಪಾದ ತೊಳೆದು ಕನ್ಯಾದಾನ ಮಾಡಿಕೊಟ್ರೆ ನಮ್ ಜನ್ಮ ಸಾರ್ಥಕವಾದ ಆಯ್ಕಣೋ. ಹಾ, ಮಣೆ ಹಾಕಿ ಬೆಳ್ಳಿ ಚೆಂಬಲ್ಲಿ ನೀರು ತುಂಬಿಕೊಂಡು ರೆಡಿಯಾಗಿ ನಿಂತಿರು. ನನ್ನ ಮಗನ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ಕಾಲ್ ತೊಳೆದು ಪುಣ್ಯ ಕಟ್ಕೊಳ್ಳುವಂತೆ. ಮಾಧು, ನಿನ್ ಬಾಯಿಂದ ಈ ಮಾತು ಕೇಳಿ ನಮ್ಗೆಷ್ಟು ಆನಂದವಾಯ್ತು ಗೊತ್ತಾ? ಆನಂದ ಆಗ್ತದೆ ನಿನಗಲ್ವೋ, ನನಗೆ. ನೀನು ಈ ಕ್ಷೀರ ಸಾಗರದ ಯಜಮಾನ, ಈ ಮಹಾಲಕ್ಷ್ಮಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟಾದ್ರೂ ಹೆಣ್ಮಗು ಅಲ್ವೇ ಅಲ್ವಾ ಜಾನಕಿ. ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆಗೀತು, ಲಕ್ಷ್ಮಿಮಾಯಿ ಗಸಗಸೆ ಪಾಯಸ ಮಾಡಿಬಿಡು, ಸಂತೋಷವಾಗಿ ಊಟ ಮಾಡೋಣ. ದಿವ್ಯ ದರ್ಶನಕ್ಕೆ ಹೊರಗಿನ ಕಣ್ ಬೇಕಿಲ್ಲಮ್ಮ, ಒಳಗಿನ ಕಣ್ಣೇ ಸಾಕು. ಹೃದಯನೇ ಹೇಳುತ್ತೆ ಯಾರು ಬಂದ್ರು ಅಂತ. ತಗೊಳಮ್ಮ ಪ್ರಸಾದ ತಕೋ, ದೇವ್ರು ನಿನ್ನ ಮೂರು ಕಾಲ ಸುಖವಾಗಿ ಇಟ್ಟಿರ್ಲಮ್ಮ. ಏನಯ್ಯ ವೇಣು, ಬೃಂದಾವನದಲ್ಲಿ ಕೃಷ್ಣನ್ಗೋಸ್ಕರ ಆ ರಾಧೆ ಕೂತ ಕೂತಿದೆಯಲ್ಲಯ್ಯ, ಇವತ್ತು ನಿನಗೆ ಹೆಣ್ಣು ನೋಡಕ್ ಹೋಗ್ಬೇಕು ಅನ್ನೋದನ್ನ ಮರ್ತು ಬಿಟ್ಯಾ? ನಾನ್ ಮರ್ತರು ನೀವು ಸುಮ್ನೆ ಇರ್ತೀರಾ? ಮದುವೆ ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ನೀವೆಲ್ ಕೇಳ್ತೀರಾ? ಮದುವೆ ಬೇಡ ಬೇಡ ಅನ್ನೋರ್ ಮನಸ್ಸಲ್ಲಿ ಎಷ್ಟೊಂದು ಒದ್ದಾಟ ಆಗ್ತಿರುತ್ತೆ ಅಂತ ನಾನು ಗೊತ್ತು ಕಣಯ್ಯ. ನೀನು ಒಂದು ಸಲ ಬಂದ್ ಹುಡುಗಿನ್ ನೋಡು, ಆಮೇಲೆ ನಾನೇ ಬೇಡ ಅಂದ್ರು ನೀನ್ ಬಿಡಲ್ಲ. ಸರ್ ನಿಮ್ ಇಷ್ಟ. ಹೌದೌದು, ಅಲ್ಲಿ ಹೋಗೋವರೆಗೂ ನಮ್ ಇಷ್ಟ, ಹೋದ್ಮೇಲೆ ನಿನ್ ಇಷ್ಟ. ಇವಳು ಇನ್ನೂ ರೆಡಿ ಆಗಿಲ್ವಲ್ಲಪ್ಪ. ಏ ಶಾರದಾ, ಎಷ್ಟೊತ್ತೇ ನಿನ್ ಅಲಂಕಾರ, ಇನ್ನೂ ರೆಡಿ ಆಗಿಲ್ವೇನೆ? ಅಯ್ಯೋ ಆಯ್ತು ರೀ, ಒಳ್ಳೆ ಮೂರು ತಿಂಗಳು ಹುಟ್ಟಿದವ್ರ ತರ ಆಡ್ತಿರಲ್ಲ, ನನಗೆ ಅಲಂಕಾರ ಮಾಡ್ಕೊಳ್ಳಕ್ಕೆ ಅಷ್ಟು ಟೈಮ್ ಬೇಡವಾ? ಶಾರದಾ, ನೀನ್ ನನ್ ಕಣಿಗೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೀಯ ಕಣೆ. ಈ ವಿಷಯ ಹೇಳಕ್ಕೆ ಇಷ್ಟು ದಿವಸ ಬೇಕಾಯ್ತೇನೋ, ನಡಿ. ಏನಮ್ಮ ಜ್ಯೋತಿ, ಕಾಫಿ ನೀನೇ ತಯಾರು ಮಾಡಿದ್ದು? ಹೌದು. ಬೇಷ್ ಬೇಷ್.
ಅಮೃತ ಅಮೃತ ಇದ್ದಾಗಿದೆ ಕಣಯ್ಯ. ಶ್ರೀಧರ, ನಿನ್ನ ಮಗಳನ್ನ ನನ್ನ ಮಗ ಮದುವೆ ಮಾಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದ್ದ ಕಣಯ್ಯ, ಪುಣ್ಯ ಮಾಡಿದ್ದ. ಏನಯ್ಯ, ನಾವೇ ಮಾತಾಡ್ತಾ ಇದ್ದೀವಿ, ನಿನ್ನ ಮಗಳಿಗೂ ಮಾತಾಡೋದಕ್ಕೆ ಚಾನ್ಸ್ ಕೊಡು. ಏನಪ್ಪ, ನನ್ನ ಮಗಳು ನಿನಗೆ ಇಷ್ಟನಾ? ವೇಣು, ಇಷ್ಟ ಇಲ್ದಿದ್ರೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡು. ಅದಕ್ಕೆ ಮುಂಚೆ ಒಂದ್ಸಲ ಕಣ್ ತುಂಬಾ ನೋಡ್ಬಿಡು. ಈಗ ನೋಡೋದು, ನನ್ನ ಕಾಲೇಜಲ್ಲಿ ಆಗ್ಲೇ ನೋಡಿದ್ದೆ. ನೋಡಿದ್ದಾಗಿದ್ಯಾ? ಅಯ್ಯೋ, ನಿನ್ನ ನೋಡಿದ್ದು ಆಯ್ತು, ನಂಗೆ 100% ಒಪ್ಪಿಗೆ. ಒಪ್ಪಿಗೆನಾ? ನಮ್ ವೇಣು ನಿನ್ನನ್ನು ಒಪ್ಕೊಂಡಿದ್ದಾನೆ, ನಿನಗೂ ಒಪ್ಪಿಗೆನಾ? ಹೆಣ್ಣು ನಾಚಿಕೊಂಡ್ರೆ ಒಪ್ಪಿಗೆ ಅಂತ ತಾನೇ ಅರ್ಥ. ಸರಿ ಮತ್ತೆ, ಶುಭಸ್ಯ ಶೀಘ್ರಂ, ಆದಷ್ಟು ಬೇಗ ವಾಗ ಓದಿಸ್ಬಿಟ್ರೆ ಆಯ್ತು. ಏನಪ್ಪ ಮಧುಮಗಳೇ ಮಧುಮಗಳೇ, ಬಾಬಾ ಸಿಹಿ ಊಟ ಸಿಹಿ ಊಟ, ತಾತ ಪರುಷರಲ್ಲಿ ತೊಟ್ಟಿಲಲ್ಲಿ. ಈ ಹುಡುಗಾಟ ಎಲ್ಲ ನಂಗೆ ಹಿಡ್ಸಲ್ಲ. ನ್ಯಾಯನೇ, ಕೈ ಹಿಡಿಯೋರು ಬಂದು ಚಕ್ಕಂದ ಆಡೋ ಹೊತ್ತಿನಲ್ಲಿ ನಮ್ ತಮಾಷೆ ನಿನ್ಗೆಲ್ಲ ಹಿಡ್ಸುತ್ತೆ. ಏನೇ ಲಕ್ಷ್ಮಿ, ನೀನ್ ಲವ್ ಮ್ಯಾರೇಜಾ? 1000 ಲವ್ ಲೆಟರ್ಸ್ ಬಂದಿದ್ಯೇ? 1000 ಜ್ಯೋತಿ ಜ್ಯೋತಿ ಶಾರದಾ, ಏ ಶಾರದಾ, ಏನ್ರಿ ಅದು? ಅವ್ರದೇನ ನಿನ್ ಮಗಣ್ಣ? ಜ್ಯೋತಿ ಮದುವೆ ಬೇಡ ಅಂದ, ಹೆಣ್ಣೋಡಕ್ ಬರಲ್ಲ ಅಂದ, ಈಗ ಜ್ಯೋತಿ ಜ್ಯೋತಿ ಅಂತ ಹ್ಯಾಕ್ ಕನಸ್ಕೋತಿಯಾನೆ ಬಡ್ಡಿ ಆಯ್ದ? ಇನ್ ನಾವು ನಿಧಾನ ಮಾಡಿದ್ರೆ ಕಷ್ಟ ರೀ. ಕಷ್ಟ ಕಷ್ಟ, ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಬೇಡ. ಹಾ, ಹಾಯ್ ಸ್ವೀತಿ. ಇಂಗ್ಲೀಷಲ್ಲಿ ಕರೆದ್ರೆ ಇಷ್ಟ ಆಗಲ್ಲ ಅಂತ ಕಾಣುತ್ತೆ. ಅಲಲೇ ನನ್ನ ರಸಗುಲ್ಲ, ನಿನ್ನೆ ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ದೆ ಹೋದ್ರು ನೀನ್ ಯಾರು ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ನನ್ ದಾರಿ ಗಡ್ಡ ಬರೋ ಧೈರ್ಯ ಮಾಡ್ತಿರ್ಲಿಲ್ಲ. ಧೈರ್ಯ ನನ್ನ ಹುಟ್ಟು ಗುಣ, ಸಾಹಸ ನಾನು ಕಲ್ತ ಗುಣ, ಹುಡುಗಿರ್ನ ನೋಡೋದು ನನ್ನ ವಯಸ್ಸಿನ ಗುಣ, ಹುಡುಗಿರ್ನ ಮಾತಾಡ್ಸೋದು ಚಿಲುಮೆ ಹಾಗೆ ಹೋಗ್ತಾ ಇರೋ ನನ್ನ ಯೌವನದ ಗುಣ. ನಿಮ್ಮಂಥವ್ರಿಗೆ ಸರಿಯಾದ ಬುದ್ಧಿ ಕಲಿಸೋದು ನನ್ನ ಗುಣ. ಅರೆ, ಎಷ್ಟು ಬೇಗ ನನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ನನ್ನ ಜಿಲೇಬಿ. ನಾನು ಬುದ್ಧಿ ಇಲ್ದಿರೋ ಮನುಷ್ಯ ಅಲ್ಲ, ಯುವಕ ರಸಿಕ ಸೌಂದರ್ಯ ದೇವತೆಯ ಆರಾಧಕ. ನನ್ನಂತೊಂದು ರಸ್ತೆಯಲ್ಲಿ ನಿಂತ್ಕೊಂಡು ನಿನ್ನ ಹತ್ರ ಮಾತಾಡೋದು ಚೆನ್ನಾಗಿರಲ್ಲ. ಕಾರಿದೆ ಕೂತ್ಕೋ, ಹಾಯಾಗಿಲ್ಲಾದ್ರೂ ಹೋಗೋಣ. ಕಾರಿದ್ರೆ ಶಿಕಾರಿಗೆ ಹೋಗು, ಕಂಡ್ ಕಂಡ್ ಹೆಣ್ಣಿಂದ ಸುತ್ತಬೇಡ. ವಾ 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 ವಾ, ಕಾರಿದ್ರೆ ಶಿಕಾರ್ಗೆ ಹೋಗು. ಶಿ ಪ್ಲಸ್ ಕಾರ್, ಶಿಕಾರ್. ನನ್ನ ಹತ್ರ ಕಾರ್ ಇದೆ, ಶಿ ಬಂದ್ರೆ ಶಿಕಾರ್ ಏನು, ಹನಿಮೂನು ಮಾಡ್ಕೊಂಡು ಬರೋಣ. ಹೆಣ್ಣು ಅಂದ್ರೆ ಆದಿಶಕ್ತಿ ಕಣು, ಅವಳನ್ನು ಕೆಣಕಿದ ರಾಕ್ಷಸ ಉಳಿಲಿಲ್ಲ. ಇನ್ ನೀನ್ ಯಾವ ಲೆಕ್ಕ? ದೀಪಕ್ ಸಿಕ್ಕದ ಹುಳ ಆಗಿ ಹೋಗ್ತೀಯ. ಹುಷಾರ್, ಮಿಸ್ಟೇಕ್ ಮಾಡ್ಕೊಂಡೆ. ಇವಳು ಹೂನಲ್ಲಿರೋ ಮಧು ಅಲ್ಲ, ಜೇನ್ ಗೂಡ್ನಲ್ಲಿರೋ ಜೇನು. ಹುಷಾರ ತುಪ್ಪ ಸವಿಬೇಕು. ಸವಿತೀನಿ. ಶ್ರೀಕಾಂತಾಕುಜಕುಂಭ ಕುಂಕುಮಳತ್ ಕಸ್ತೂರಿಕಾ ನಿಸ್ತುಲ ಶ್ರೀಮತ್ ಕೌಸ್ತುಭ ದೀಪ್ತ ಸಂಗತ ಮಹಾಚುಭ್ರೇತರ ಪ್ರಪ್ರಭ ಶಯ್ಯಾಭೂತ ಪುಣೀಂದ್ರ ಸತ್ಪಣಮಣಿ ಬ್ರಾಜತ್ ಕಿರೀಟೋಜ್ವಲ ಶ್ರೀಮಾನ್ಯೋ ಭಗವಾನ್ ಪ್ರಾಣವೃಷ ಕುರ್ಯಾತ್ ಸದಾ ಮಂಗಳಂ ನಿಶ್ಚಿತಾರ್ಥ ತಾಂಬೂಲಂ ಸ್ವೀಕರಿಷ್ಯೆ. ನೀನು ನನ್ನಲ್ಲಿ
ಮಗಳು ನೀನು ನನ್ನಲ್ಲಿ ಬ್ಯಾಂಕ್ ಅಟ್ಯಾಕ್ ಹತ್ರ ಒಬ್ಬ ಒಂದು ಹುಡುಗಿನ ಬಿಳಿ ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಕಾರ್ ನಂಬರ್ ಗೊತ್ತೇನು? KA01M737.
ಹಲೋ ಶ್ರೀಧರ್ರಾವ್ ಅವ್ರು ಮಾತಾಡ್ತಿರೋದು? ಹೌದು, ನಾನೇ ಶ್ರೀಧರ್ರಾವ್ ಮಾತಾಡೋದು. ನಿಮ್ಮ ಮಗಳು ಜ್ಯೋತಿ ಇದಾರಲ್ಲ, ಏನಾಯ್ತು? ಸದಾಶಿವನಗರದ ಗೆಸ್ಟ್ ಹೌಸ್ ನಲ್ಲಿ ಆಕೆ ಮೇಲೆ ಅತ್ಯಾಚಾರ ನಡೆದಿದೆ. ಮಾರಾಹು ಬಂದಾಗ ಬಾರನ್ನೆ ತಿಂದಾಗ ಚಂದಿರನು ಎಲ್ಲೋಡುವ ಚಂದಿರನು ಎಲ್ಲೋಡುವ ಪಡಲುಕ್ಕಿ ಬಂದಾಗ ನೆಲ ಕಾಣದಾದಾಗ ಮಾನವನು ಹೇಗುಳಿಯುವ ಒಮ್ಮೊಮ್ಮೆ ಆ ಬ್ರಹ್ಮನಿದಿರೆಯಲ್ಲಿ ಬರೆದಾಗ ಹೀಗೇನೆವೋ ಜೀವವೇ ಒಮ್ಮೊಮ್ಮೆ ಆ ಬ್ರಹ್ಮನಿದಿರೆಯಲ್ಲಿ ಬರೆದಾಗ ಹೀಗೇನೆವೋ ಜೀವವೇ ಕಲ್ನಾಗ ನಿಂತ್ಬಿಟ್ರಿ. ನಾನು ಕಲ್ನಾಗ ನೀನೇ ಮಾಡೋಕ್ಕಾಗತ್ತೆ. ಉಳ್ತಾ ಇರೋ ಕಾಲಚಕ್ರ ಒಂದು ಕ್ಷಣ ನಿಂತು ಈ ಅನ್ಯಾಯ ಯಾಕೆ ನಡೀತು ಅಂತ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಮಗೆ ಧೈರ್ಯ ಹೇಳಬೇಕಾದ್ರೆ ನೀವೇ ಹೀಗೆ ಸಂಕಟಪಟ್ರೆ ಹೇಗ್ರಿ ತಡ್ಕೊಳ್ಳೋದು? ನಮ್ಮ ಮುಂದೆ ಗಿಣಿ ಆಗ್ಬಾರ್ದು ಮಗಳನ್ನ ಪ್ರಾಣಹದ್ದು ಬಂದು ಭೇಟಿ ಆಗ್ಬಿಡ್ತಲ್ಲೇ. ಅಮೃತದ ಆಗಿದ್ದವಳ ಬಾಳದಲ್ಲಿ ವಿಷ ಬೆರೆಸ್ಬಿಡ್ತಲ್ಲೆ. ಅದಕ್ಕೆ ಔಷಧಿ ಏನು ಅಂತ ಹುಡುಕ್ಬೇಕು. ಕಾಲಕೂಟ ವಿಷಕ್ಕಾದರೂ ಔಷಧಿ ಇರುತ್ತೆ. ಆದರೆ ಕಾಮಾಂಧ್ರ ನೀಚತನಕ್ಕೆ ಈ ಸೃಷ್ಟಿಲೇ ಔಷಧಿ ಇಲ್ಲ ಕಣೆ. ನಮ್ಮ ಜ್ಯೋತಿಗತಿ ಏನ್ರಿ, ಯಾವ ತಪ್ಪನ್ನು ಮಾಡಿದೆ ಅಪ್ಪನಿಂದೆ ಗುರಿ ಆಗ್ಬಿಟ್ಲಲ್ರಿ. ಅಪ್ಪನಿಂದೆ? ನನ್ನ ಮಗಳ ಬಾಳಿನಲ್ಲಿ ಅಪ್ಪನಿಂದೆ ಇಲ್ಲ. ನಾನು ಅವನು ಸುಮ್ಮನೆ ಬಿಡಲ್ಲ. ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಹೇಳೋವರೆಗೂ ನಾನು ಅವನ ಸುಮ್ಮನೆ ಬಿಡಲ್ಲ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಬೆಳಗಾಗೋ ಹೊತ್ತಿಗೆ ನಮ್ಮ ಮಧುನ ಬಿಡುಗಡೆ ಮಾಡಿಸ್ಲೇಬೇಕು. ಲಕ್ಷ ಅಲ್ಲ, ಕೋಟಿ ಖರ್ಚು ಮಾಡಿದ್ರು ಅವನ್ನ ಸ್ಟೇಷನ್ ಇಂದ ಬಿಡಿಸೋಕೆ ಸಾಧ್ಯನೇ ಇಲ್ಲ. ಯಾಕಳಿ ಅಂದ್ರೆ ಹಾಗಂತೀರಾ? ಯಾಕಂದ್ರೆ ಅವನು ಬರೀ ತಪ್ಪು ಮಾಡಿಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಆ ಭಗವಂತನೇ ಭೂಮಿಗೆ ಇಳಿದು ಬಂದ್ರೂ ಅವನ್ನ ಬಿಡಿಸೋಕಾಗಲ್ಲ. ಆ ಸ್ಟೇಷನ್ ಅಲ್ಲಿ ಮಾತಾಡೋದು ನೋಡಿದ್ರೆ ನಮ್ಮನ್ನೇ ಒದ್ದು ಒಳಗಡೆ ಆಗೋ ತರ ಮಾತಾಡ್ತಾರೆ. ರೀ ಯಾರ್ರಿ, ಯಾರ್ರಿ ನೀವು? ಒಳ್ಳೆ ಕಬ್ಬನ್ ಗದ್ದೆಗೆ ಆನೆ ನುಗ್ಗದಾಗ ನುಗ್ತಿದ್ದೀರಾ? ನೋಡಿ ಇದು ಮನೆ, ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದೆ? ನಿಮ್ಮ ಮಾನ ಮರ್ಯಾದೆಗೆ ಬೆಂಕಿ ಹಚ್ಚಿ ನಿಮ್ಮಿಂದ ಮರ್ಯಾದೆ ಕಲಿಬೇಕಾ? ನಾನು ಯಾರ್ರಿ ನೀವು? ಯಾರು ನೋಡಿ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನ ನೋಡಿ, ನಾನು ಶ್ರೀಧರ್ ರಾವ್ ಅಂತ. ಒಂದು ಹೆಣ್ಣನ್ ಹೆತ್ತು ಕಣ್ಣೀರ್ ಸುರಿಸ್ತಿರೋ ನಾತ ದೃಷ್ಟ. ನಿಮ್ ಕಣ್ಣೀರಿಗೂ ನಮಗೂ ಏನ್ರಿ ಸಂಬಂಧ? ನಿಮ್ ಮಗ ಮಾಡಿರೋ ಅನ್ಯಾಯ ನಿಮಗ್ ಗೊತ್ತಿಲ್ವೇ? ನನ್ನ ಮಗನ? ಅವನೇನ್ ಅನ್ಯಾಯ ಮಾಡ್ದ? ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಾ. ಆ ದುಷ್ಟ ನನ್ನ ಮಗಳ ಬಾಳನ್ನೇ ಸುಟ್ಟು ಬೂದಿ ಮಾಡ್ದ. ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರಿಗೆಲ್ಲ ಇದೊಂದು ಆಟ ಆಗೋಗ್ಬಿಟ್ಟಿದೆ. ಕೋಟ್ಯಾಧೀಶ್ವರ ಮಕ್ಕಳನ್ನ ಬುಟ್ಟಿ ಹಾಕೋಬೇಕು ಅಂತ ವಯಸ್ಸಿಗೆ ಬಂದ ಹೆಣ್ ಮಕ್ಕಳನ್ನ ಹಿಂದೆ ಬಿಡೋದು, ವಯಸ್ಸಿಗೆ ಬಂದ ಹುಡುಗ ತಿಳಿದೆ ಕೈ ತಗಲಿಸಿದ್ರೆ ಮಾನ ಹೋಯ್ತು ಅಂತ ಬೊಬ್ಬೆ ಇಡೋದು. ನೋಡ್ರಿ ನಿಮ್ಮ ಬೂಟಾಟಿಕೆ ನಾಟಕಕ್ಕೆಲ್ಲ ಈ ಭಾಗೀರಥಿ ಬೆದರೋದಿಲ್ಲ. ರೇ ಮಿಸ್ಟರ್, ನಮ್ಮತ್ತೆ ಭಾಗ್ಯಪಲ್ಲಿ ಭಾಗೀರಥಮ್ಮ ಅಂದ್ರೆ ಏನನ್ಕೊಂಡಿದ್ದೀರಾ? ಬೆಂಕಿ ಬೆಂಕಿ ಜ್ವಾಲೆ ಇದ್ದ ಹಾಗೆ. ಅಮ್ಮ, ನಿಮ್ಮ ಮಗನ ಮುದ್ದು ಮಾಡಿ, ಆದ್ರೆ ಅವನ ದುಷ್ಟನನ್ನು ಮಾತ್ರ ಮುದ್ದು ಮಾಡಬೇಡಿ. ಮನುಷ್ಯತ್ವನೇ ಮರೆತು ಮೃಗರಾಗಿ ನಡ್ಕೊಂಡಿರೋ ಅವನಿಗೆ ಬುದ್ಧಿ ಹೇಳಿ ಸರಿ ಮಾಡಿ. ವಯಸ್ಸಿಗೆ ಬಂದ ಹೆಣ್ ಮಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕನ್ನೋ ಜ್ಞಾನ ಇಲ್ದಿರೋ ನೀನು ನನ ಬುದ್ಧಿವಾದ ಹೇಳ್ತೇನಯ್ಯ. ಅಮ್ಮ, ನೀವು ಒಂದು ಹೆಣ್ಣು, ಒಂದು ಹೆಣ್ಣು ಮಗುವಿನ ತಾಯಿ, ನೀನೇ ಹೀಗೆ ಮಾತಾಡಿದ್ರೆ ನನ್ನ ಮಗಳ ಗತಿ ಏನು? ನಿನ್ನ ಮಗಳು ಮಾಡಿದ ತಪ್ಪಿಗೆ ನಾನೇನಯ್ಯ ಮಾಡ್ಲಿ? ತಪ್ಪು ಮಾಡಿರೋದು ನಿಮ್ಮ ಮಗ ತಾನೆ? ಇರಬಹುದು, ಅವನು ಗಂಡಸು ಬೇಕಾಗ್ ಮಾಡ್ತಾನೆ. ಆದ್ರೆ
ನಿನ್ನ ಮಗಳಿಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಭಾಗ್ಯರಥಮ್ಮ ಭಾಗ್ಯರಥಮ್ಮ, ನಾವು ಹೆಣ್ಣು ಹೆತ್ತವರು, ವಾದ ಮಾಡೋಕ್ ಶಕ್ತಿ ಇಲ್ಲದೆ ಇರೋರು. ನಿಮಗೆ ಕೈ ಮುಗಿತೀನಿ. ಹೆಣ್ಣಿನ ಜೀವನ ಮೃದುವಾದ ಬಾಳೆ ಎಲೆ ಇದ್ದ ಹಾಗೆ. ಮುಳ್ಳು ಎಲೆ ಮೇಲೆ ಬಿದ್ರೂ ಸರಿ, ಎಲೆ ಮುಳ್ಳಿನ ಕಡೆ ವಾಲಿದ್ರೂ ಸರಿ, ಹೊರದು ಹೋಗೋದು ಎಲೆನಿ. ನನ್ನ ಮಗಳು ನಿಮ್ಮ ಮಗನ ಅತ್ಯಾಚಾರಕ್ಕೆ ಸಿಕ್ಕಿ ನೊಂದು ನಲಗಿ ಹೋಗಿದ್ದಾಳೆ. ಈಗ ಅವಳ ಸಾವು ಬದುಕು ನಿಮ್ಮ ಕೈಯಲ್ಲಿದೆ. ನಿಮಗೆ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಅವಳನ್ನು ಸೊಸೆ ಮಾಡಿಕೊಂಡು ಉದ್ಧಾರ ಮಾಡಿ. ರೀ, ಊರ್ನವ್ರನ್ನೆಲ್ಲ ಉದ್ಧಾರ ಮಾಡಕಲ್ರಿ, ನಮ್ಮ ಅತ್ತೆ ಹುಟ್ಟಿರೋದು. ನಮ್ಮ ಚಿಂತೆನೆ ನಮ್ಗೆ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿದೆ. ನನ್ನ ತಲೆಯಲ್ಲೇನು ಸಗಣಿ ತುಂಬಿಕೊಂಡಿಲ್ಲ, ಕಾಲ್ ಜಾರಿರೋ ಹೆಣ್ಣುಗಳನ್ನೆಲ್ಲ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ. ನನ್ನ ಮಗಳ ವಿಷಯ ಬಿಡಿ, ಜೈಲಿನಲ್ಲಿರೋ ನಿಮ್ಮ ಮಗಳ ಗತಿಯನ್ನು ನೋಡಿ. ಅಯ್ಯ, ನನ್ನ ಮಗನ ಚಿಂತೆ ನಿನಗೆ ಯಾಕಯ್ಯ? ತಲೆಯನ್ನು ತೆಗೆಯೋಲ್ವಲ್ಲ, ಅವನ್ ಗಂಡ್ಸು 4 ದಿವಸ ಜೈಲು ಒಳಗಡೆ ಇರ್ತಾನೆ, ಆಮೇಲೆ ಹೊರಗಡೆ ಬರ್ತಾನೆ. ದಯವಿಟ್ಟು ಅಷ್ಟು ಕಟುವಾಗಿ ಮಾತಾಡಬೇಡಿ, ದೊಡ್ಡ ಮನಸ್ಸು ಮಾಡಿ ತಾಯಿ. ಪರವಾಗಿಲ್ಲ ಕಣಯ್ಯ, ನೀನು ಬಗ್ಗಿದ್ರೆ ಜುಟ್ಟು ಹಿಡಿತೀಯ, ಎದ್ರೆ ಕಾಲ್ ಹಿಡಿತೀಯ. ಮರ್ಯಾದೆಯಿಂದ ಆಚೆ ಹೋಗ್ತೀಯೋ ಇಲ್ಲ ಕತ್ತಿ ಕೈ ಹಾಕಿ ಆಚೆ ತರಿಸ್ಲ. ಶ್ರೀಮಂತಿಗೆ ನಿಮ್ಮ ಕಣ್ಣನ್ನು ಕುರುಡು ಮಾಡಿದೆ, ಅಹಂಕಾರ ನಿಮ್ಮ ಹೆಣ್ತನನ್ನ ಮರೆಸಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಈಗ ನನಗೆ ಅರ್ಥವಾಯ್ತು. ನಿಮ್ಮ ಮನಸ್ಸು ಪವಿತ್ರವಲ್ಲ, ನಿಮ್ ಸುತ್ತ ಇರೋರು ಯಾರು ನಿಮ್ಮಿಂದ ಉದ್ಧಾರವಾಗಲ್ಲ. ಸತ್ಯವಾಗಲು ಹೇಳ್ತಾ ಇದ್ದೀನಿ, ಹೆಣ್ಣಿನ ಕಣ್ಣೀರಿನ ಶಕ್ತಿ ನಿಮಗೆ ಗೊತ್ತಿಲ್ಲ. ಅದು ಉರಿಯುವ ಜ್ವಾಲೆ, ನಿಮ್ಮನ್ನ ನಿಮ್ಮ ಕುಟುಂಬನ ಸುಟ್ಟು ಭಸ್ಮ ಮಾಡುತ್ತೆ. ಮುದುಗುಬೆ, ನಡೆಯೋ ಹೊರಗೆ ನಡೆಯೋ ನಡಿ. ಬೇಟೆಗಾರನೇ ಕರುಣೆ ಇರುತ್ತೆ ನೀ, ಜಿಂಕೆ ಮರಿನ ಯಾಕೆ ಹೊಂದಿ ಅಂತ ಕೇಳಿದ್ರೆ ತಪ್ಪಾಯ್ತು ಅಂತಾನ? ತನ್ನ ಬೇಟೆ ಬಗ್ಗೆ ಗರ್ವ ಪಡ್ತಾನೆ. ಅವ್ರೇನಂದ್ರು ರೀ? ಏನೇ ಅಂತಾರೆ, ಮಗಳನ್ನ ಅಂಕೇಲಿಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು, ಕೆಟ್ಟ ಹೋದ ಹುಡುಗಿನ ಸೊಸೆನ್ ಮಾಡ್ಕೊಳಕ್ ಆಗಲ್ಲ ಅಂದ್ರು. ಕೊನೆ ಕಾಲ್ ಹಿಡ್ಕೊಳಕ್ ಹೋದೆ, ಕುದಿಯ ಕೈ ಹಾಕಿ ಆಚೆಗೆ ತಪ್ಪಿದ್ರು. ಅಯ್ಯೋ, ಈಗೇನ್ರಿ ಮಾಡೋದು? ಹಗ್ಗ ತರೋದು, ಏನ್ ಹಾಕೊಂಡು ಸಾಯೋದು. ಮಗಳ ಹುಟ್ಟಿದ್ದು ಸಾವು ತರಕಲ್ಲ, ನೀವೇನ್ ಮಾಡಕ್ಕಾಗತ್ತಮ್ಮ? ದೇವ್ರೇ ನಮ್ಮನ್ನ ಕೈ ಬಿಟ್ಟ ಮೇಲೆ ಮನುಷ್ಯ ಕಾಪಾಡ್ತಾನ? ದೇವ್ರು ಯಾವತ್ತೂ ನಿಮ್ ಕೈ ಬಿಡಲ್ಲಪ್ಪ, ನನಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಎಷ್ಟೇ ಕಷ್ಟವಾದ ಸಮಸ್ಯೆ ಇದ್ರು ಪರಿಹಾರ ಇದ್ದೇ ಇರುತ್ತೆ. ನಾನ್ ಸೋಲು ಮುಕ್ಕೊಳಕ್ಕೆ ಅಷ್ಟು ಹೇಳಿ ಅಲ್ಲ. ಸಾಹೇಬ್ರೇ, ಸಾಹೇಬ್ರೇ, ಲಾಯರ್ ಸಾಹೇಬ್ರೇ, ಸಾಹೇಬ್ ಸರ್, ಜಾದವ್ ದೀಪ ಉರಿತಾ ಇದೆ, ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೈ ನೈ ಜಾದವ್, ವಾಚ್ಮನ್ ಜಿ ಸಾಬ್ ಅವ್ರು ಹೋಗಿ ಕಳಿಸು. ಅಜಾದವ್ ನಮಸ್ಕಾರ ಸರ್. ಸರ್, ನನ್ನ ಬಾಳು ಕಟ್ಟಲಾಗಿದೆ, ಬೆಳಕನ್ನು ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ ಏನಾಯ್ತು? ಇವತ್ತು ನಡೆದ ಘೋರ ಅನ್ಯಾಯ ನನಗೆ ಗೊತ್ತೇ ಇದೆ, ಅದಕ್ಕೆ ಬಲಿಯಾದವಳು ಮಗಳು. ಆವೇಶ ಪಡಬೇಡಮ್ಮ, ಕೋರ್ಟ್ನಲ್ಲಿ ನಿನಗೆ ಖಂಡಿತ ಅನ್ಯಾಯ ಆಗೋಲ್ಲ, ಅಪರಾಧಿಗೆ ಶಿಕ್ಷೆ ಆಗೇ ಆಗುತ್ತೆ. ಅದಾಗಬಾರ್ದು ಅಂತ ಕೇಳ್ಕೊಳ್ಳೋಕೆ ನಾನು ಬಂದಿರೋದು. ನಿನ್ನ ಮಾತು ವಿಚಿತ್ರವಾಗಿದೆಯೇ? ಅಪರಾಧಿಗೆ ಶಿಕ್ಷೆ ಕೊಡೋದ್ರಿಂದ ನನಗೆ ನ್ಯಾಯ ಸಿಗ್ಬೇಕಾಗುತ್ತೇನು? ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದು ಕಾನೂನು ಧ್ಯೇಯ, ಅದೇ ನ್ಯಾಯ. ಈ ಪ್ರಪಂಚದಲ್ಲಿರೋ ಎಲ್ಲ ನ್ಯಾಯಾಲಯಗಳು ಅದನ್ನೇ ಮಾಡ್ತಿರೋದು, ಅದನ್ನೇ ಆಕ್ಷೇಪಣೆ ಮಾಡೋಣ. ನಾನು ಇವತ್ತು ನೋಡ್ತಾ ಇದ್ದೇನೆ. ಆಕ್ಷೇಪಣೆ ಮಾಡ್ತಿಲ್ಲ ಸರ್, ನನಗೆ ತಿಳಿದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮಾಡೋ ಅಪರಾಧಗಳೆಲ್ಲ ಒಂದೇ ರೀತಿ ಇಲ್ಲದೆ ಇದ್ರು ವಿಧಿಸೋ ಬಂಧನೆ ಮಾತ್ರ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಯಾರಾದ್ರೂ ಕಳ್ತನ ಮಾಡಿದ್ರೆ ಕಣ್ಣನ್ನ ಜೈಲಿಗೆ ಕಳಿಸ್ತೀರಾ, ಕಳ್ಕೊಂಡ ವಸ್ತುನ ಕಳ್ಕೊಂಡವರಿಗೆ ವಾಪಸ್ ಕೊಡಿಸ್ತೀರಾ. ಆದ್ರೆ ನನ್ನ ಕೇಸ್ನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಬೋದೇ ಹೊರತು ಸರ್ವಸ್ವನ್ನು ಕಳ್ಕೊಂಡಿರೋ ನನಗೆ ಏನು ಕೊಡಿಸ್ತೀರಾ ಸರ್? ಅಂದ್ರೆ ನೀನು ಪರಿಹಾರ ಕೇಳ್ತಾ ಇದೀಯಾ? ತಪ್ಪೇನಿಲ್ಲ, ನಾನು ಪ್ರಯತ್ನ ಪಡ್ತೇನೆ. ಕ್ಷಮಿಸಿ, ನಾನು ಪರಿಹಾರ ಕೇಳಕ್ ಬಂದಿಲ್ಲ. ಅಕಸ್ಮಾತ್ ಕೇಳಿದ್ರು ನಾನು ಕಳ್ಕೊಂಡಿರೋದ್ರ ಬೆಲೆನ ಈ ಪ್ರಪಂಚದಲ್ಲಿರೋ ಎಲ್ಲ ನ್ಯಾಯಾಧೀಶರು ಸೇರಿದ್ರು ನಿರ್ಧಾರ ಮಾಡಕ್ಕಾಗಲ್ಲ. ಅಂದ್ರೆ ನಿನ್ನ ಉದ್ದೇಶ? ಕೋಹಿನ ವಜ್ರ ಕೂಡ ಬೆಲೆ ಕಟ್ಟಬಹುದು, ಆದ್ರೆ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟೋ ಮನುಷ್ಯನ ಇವರಲ್ಲಿ ಸೃಷ್ಟಿ ಮಾಡಿಲ್ಲ ಸರ್. ನೀವು ಹೇಳೋ ಮಾತನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ.
ನಮಗೋಸ್ಕರ ಕಾನೂನೇ ಹೊರತು ಕಾನೂನಿಗೋಸ್ಕರ ನಾವಲ್ಲ. ಅಪರಾಧಿನ ಶಿಕ್ಷಿಸೋದೆ ಅದ್ರ ಗುರಿಯಾಗಿರಬಾರ್ದು. ಅಪರಾಧಿಯಿಂದ ನಂಬಿದವರಿಗೂ ಕೂಡ ರಕ್ಷಣೆ ಕೂಡ ಶಕ್ತಿಯಾಗಿರಬೇಕು. ಮದುವೆ ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಹೊಂಗನಸು. ಅದು ನನಸಾಗದೆ ಕನಸಿನಲ್ಲೇ ಕರಗಿ ಬಾಳಿನ ಭವಿಷ್ಯ ಎಲ್ಲ ಬೆಂದು ಬೂದಿಯಾಗಿ ಪ್ರತೀತಿ ಅಂತ ಜೀವನ ಇಡೀ ನಿಟ್ಟುಸಿರೆಲ್ಲ ಬಿದ್ದಿರ್ಬೇಕಾ? ಇಲ್ಲ ಅವಮಾನ ತಡಿಲಾರದೆ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕಾ ಹೇಳಿ ಸರ್? ನನ್ನ ಪರಿಸ್ಥಿತಿ ಅನುಕಂಪ ತೋರಿಸಿದ್ ಬಿಟ್ಟು ಬೇರೆ ಯಾವ ರೀತಿಲೂ ನಾನ್ ಸಹಾಯ ಮಾಡಲ್ಲ. ನಾನು ನಂಬಲ್ಲ. ಸಹಾಯ ಮಾಡೋ ಹಕ್ಕಿದೆ, ಅವಕಾಶ ಇದೆ, ಮನಸ್ಸು ಮಾಡ್ಬೇಕು ಅಷ್ಟೇ. ಈಗೇನ್ ಮಾಡ್ಲಿ? ನಮ್ಮೊಂದ್ಸಲ ಅಪರಾಧಿ ಹತ್ರ ಕರ್ಕೊಂಡು ಹೋಗಿ. ಇಂಪಾಸಿಬಲ್ ಬೇಡ ಸರ್. ಬಿರುಗಾಳಿ ಸಿಕ್ಕಿದ ಬಳ್ಳಿ ಹಾಗೆ ತತ್ತರಿಸ್ತಾ ಇರೋ ನನ್ನ ಜೀವನನ ಮತ್ತೆ ಭದ್ರವಾಗಿ ನಿಲ್ಸೋ ಕೊನೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಅವಕಾಶ ಕೊಡಿ ಪ್ಲೀಸ್ ಸರ್. ನಾಶ ಮಾಡಿದೆ. ಇದಕ್ಕಿಂತ ನನ್ನ ಕುತ್ತಿಗೆ ಹೆಸಗೆ ಸಾಯಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಪಾಪೆ, ನಾನು ಮಣ್ಣಿನ ಮಣ್ಣಾದ್ರೂ ಮಾಸ ಹೋಗದೆ ಇರೋಂಥ ಕಳಂಕ ತಂದೆಯಲ್ಲ. ಯಾಕೆ ನನ್ ಯಾವ ತಪ್ಪಿಗೆ ಶಿಕ್ಷೆ? ನನ್ನ ಬಾಳಿನಲ್ಲಿ ಚೆಲ್ಲಾಟ ಆಡಿ ನೀನೇನ್ ಸಾಧಿಸ್ತೆ? ನಾಳೆ 10 ಜನರ ಮುಂದೆ ಅಪರಾಧಿಯಾಗಿ ನಿಂತ್ಕೋತೀಯ, ಜೈಲ್ ಪಾಲಾಗ್ತೀಯ, ಮರ್ಯಾದೆ ಕಳ್ಕೋತೀಯ. ಐ ಡೋಂಟ್ ಕೇರ್. ಬಟ್ ಯು ಹ್ಯಾವ್ ಟು ಕೇರ್ ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ, ನೀನು ಬದುಕೋಕೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ನೀನು ಕೇರ್ ಮಾಡಲೇಬೇಕು. ನೀನು ಹೀಗೆ ದುರಹಂಕಾರದಿಂದ ನಾಳೆ ಕೋರ್ಟ್ನಲ್ಲಿ ನಡ್ಕೊಂಡ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತೇನು? ಶಿಕ್ಷೆ. ಅದು 5 ವರ್ಷ ಆಗಬಹುದು, 10 ವರ್ಷ ಆಗಬಹುದು. ಖಂಡಿತ ನಿನಗೆ ಗೊತ್ತಿಲ್ಲ. ಜೈಲಿನಲ್ಲಿ ನೀನು ಪಡಬೇಕಾದ ನರಕ ಯಾತನೆ ಅನುಭವ ನಿನಗಿಲ್ಲ. ಅರಮನೆ ಅಂತ ಮನೆಯಲ್ಲಿ ಸಂತೋಷವಾಗಿ ಕಳಿಬೇಕಾಗಿರೋ ವಯಸ್ಸನ್ನ ಸೆರೆಮನೆಯಲ್ಲಿ ಕಳಿಬೇಕಾಗುತ್ತೆ. ಶಿಕ್ಷೆ ಪೂರ್ತಿಯಾಗಿ ಹೊರಗೆ ಬರೋ ಹೊತ್ತಿಗೆ ನೀನು ಮನುಷ್ಯನಾಗಿರೋಲ್ಲ, ಮೃಗವಾಗಿರ್ತೀಯ. ಇವತ್ತು ನಿನ್ನ ಸುತ್ತಲೂ ಸುತ್ತಾ ಇರೋರು ನಿನಗೆ ಚೀಮಾರಿ ಹಾಕ್ತಾರೆ. 4 ಜನರ ಮಧ್ಯೆ ತಲೆ ಎತ್ಕೊಂಡು ತಿರುಗೋಕಾಗದೆ, ಒಂಟಿಯಾಗಿ ಬದುಕೋಕಾಗದೆ ಇಲ್ಲೇ ನರಕ ನೋಡ್ಬೇಕಾಗತ್ತೆ. ಏನ್ ನನ್ನ ಹೆದರಿಸ್ತಾ ಇದೀಯಾ? ಇಲ್ಲ, ನಿನ್ನ ಜೈಲ್ ಶಿಕ್ಷೆನ ತಪ್ಪಿಸಕ್ ಬಂದಿದ್ದೀನಿ. ನಿನಗೆ ಜೊತೆಯಾಗಿ ನೆರಳಾಗಿರೋಣ ಅಂತ ಬಂದಿದ್ದೀನಿ. ನನ್ನ ಮದುವೆ ಆಗು. ನಿನ್ನನ್ನ? ಹೌದು, ನಿನ್ನಿಂದ ಬಂದ ಕಳಂಕನ ನನ್ನ ತಾಳಿ ಕಟ್ಟಿ ನಿನ್ನ ಕೈಯಿಂದನೇ ಅಳಿಸ್ಬಿಡು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಆಗ ನಾನೊಬ್ಬ ಗಂಡನಿಗೆ ಹೆಂಡತಿ ಆಗ್ತೀನಿ, ಒಂದು ಮನೆ ಸೊಸೆ ಆಗ್ತೀನಿ, ಲೋಕದಲ್ಲಿ ತಲೆ ಎತ್ಕೊಂಡು ತಿರುಗ್ತೀನಿ. ನೀನ್ ಸೋತೋದೆ ಅಂತ ತಿಳ್ಕೊಬೇಡ. ನಮ್ಮಿಬ್ಬರ ಮನಸ್ಸು ಒಂದಾಗದೆ ಹೋದ್ರು ಮಂಗಲ್ಯ ಭಾಗ್ಯ ಪಡೆದೋಳಾಗ್ತೀನಿ. ಆಮೇಲೆ ಏನ್ ನಡೆದ್ರು ನನ್ನ ಹಣೆ ಬರಹ ಅಂತ ತಿಳ್ಕೊತೀನಿ. ನಮ್ಮಿಬ್ಬರ ಬದುಕು ವ್ಯರ್ಥ ಆಗದೆ ಇರೋಕೆ ಇದೊಂದೇ ದಾರಿ. ಆಗಲ್ಲ ಅನ್ಬೇಡ, ಮದುವೆ ಆಗು. ಸರಿ, ಹಾ
ಯಶೋಭಿವೃದ್ಧಿರಸ್ತು. ನಾನು ಕನಸು ಮನಸ್ಸಲ್ಲ ಅನ್ಕೊಂಡಿರಲ್ಲ ಕಣೋ. ನಮ್ ಕೈಲಿ ಏನಿದೆ ಎಲ್ಲ ಶಿವನಿಚ್ಛೆ. ಕಂಡು ಕಂಡವ್ ನನ್ನ ಮನೆ ಹೊಸಲು ತುಳಿಯಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ನನ್ನ ಮಗನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಅವನ ಕೈಲಿ ಬಲಾತ್ಕಾರವಾಗಿ ತಾಳಿ ಕಟ್ಸ್ಕೊಂಡಿದ್ದೇನೆ. ಮಾನ್ ಗೆಟ್ಟವಳೆ ಏನೇ ಈ ದರಿದ್ರದೊಳಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತಾ ಇದೀಯಾ? ಅವಳು ಈ ಮನೆ ಸೊಸೆ. ಮುಚ್ಚೆ ಬಾಯಿ. ಕಾಗೆ ಗೂಬೆಗಳನ್ನೆಲ್ಲ ನನ್ನ ಸೊಸೆ ಅಂತೇನೆ ಹಾಕ್ತಿದ್ದಳು. ಏನೇ ಏನೇ ಹಾಗೆ ನೋಡ್ತಾ ಇದೀಯಾ? ನಡಿ ಆಚೆಗೆ, ನಿನಗೆ ಹೇಳ್ತಾ ಇರೋದು. ಇನ್ನ ನಾನು ಈ ಮನೆ ಸೊಸೆ. ನಿಮ್ಮ ಮಗ ನನ್ನ ತಾಳಿ ಕಟ್ಟಿದ್ದಾರೆ. ಈ ಮನೆಯಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ. ಈ ಗೃಹ ಪ್ರವೇಶ ತಡೆಯೋ ಶಕ್ತಿ ನಿಮಗಿಲ್ಲ. ಮನೆಗೆ ಬರೋ ಸೊಸೆನ ಎಲ್ಲರೂ ಆರತಿ ಮಾಡಿ ಒಳಗ್ ಬರ್ಮಾಡ್ಕೋತಾರೆ. ನೀನು ನಿನ್ನ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಿಸ್ಕೊಂಡು ಒಳಗ್ ಬರ್ಮಾಡ್ಕೋತಾ ಇದೀಯ. ಇದು ಒಂಥರ ಒಳ್ಳೇದಕ್ಕೆ ಬಿಡು. ಏನಿಲ್ಲಮ್ಮ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಹೇಳಿದೆ. ಅದ್ ಸರಿ, ನೀನ್ ಯಾಕಮ್ಮ ಈ ತೊಂದ್ರೆ ತಗೊಳಕ್ಕೋದೆ? ಮದ್ವೆ ಆಗೋಕ್ ಮುಂಚೆ ಹೆತ್ತವ್ರ ಸೇವೆ ಮಾಡೋದು, ಮದ್ವೆ ಆದ್ಮೇಲೆ ಅತ್ತೆ ಮಾವನ ಸೇವೆ ಮಾಡೋದು ಹೆಣ್ಣಿನ ಧರ್ಮ. ಸುಶೀಲ ಕಾಫಿ ತಗೋ. ಅಯ್ಯಯ್ಯೋ, ನೀನ್ ಯಾಕೆ ಮಾಡ್ದೆ ಕಾಫಿ? ಅದೇ ನನ್ ಡ್ಯೂಟಿ. ಇನ್ಮೇಲೆ ನಮ್ಮಿಬ್ಬರು ಜ್ಯೋತಿ, ನಾವಿಬ್ರು ಈ ಮನೆ ಸೊಸೆಯರು, ಅಕ್ಕ ತಂಗಿರ ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಮೊದ್ಲು ಕಾಫಿ ಕುಡಿ, ಆಮೇಲೆ ಹೋಗಳುವಂತೆ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಅತ್ತೆ ಕಾಫಿ ಕುಡಿದೆ, ಬೇರೆ ಯಾರಾದ್ರೂ ಬಾಯಿ ಚುಪ್ಪಿಸಿದ್ರೆ ಈ ಮನೆ ಕುರುಕ್ಷೇತ್ರ ಆಗ್ಬಿಡುತ್ತೆ. ಆದ್ರೇನು, ಕುರುಕ್ಷೇತ್ರದಲ್ಲಿ ಧರ್ಮಕ್ಕೆ ತಾನೇ ಗೆಲುವು. ನೀನ್ ಕಾಫಿ ಕುಡಿ, ಅತ್ತೆ ನಾನ್ ವಿಚಾರಿಸ್ಕೋತೀನಿ. ನೋಡಮ್ಮ, ಇಷ್ಟು ದಿನ ನಾವು ಸೂತ್ರ ಕಡದ ಬೊಂಬೆಗಳಾಗಿದ್ವಿ, ಇನ್ ಮುಂದೆ ನಮಗೂ ಚಲನೆ ಸಿಗುತ್ತೆ ಅನ್ನೋ ಆಸೆ ಚಿಗಿರ್ತಾ ಇದೆ. ತಗೊಳ್ಳಿ. ಥ್ಯಾಂಕ್ ಯು. ನಿನ್ನ ಯಾರು ತಗೊಂಡ್ ಬಂದಿದ್ದು? ಆ ಮಾರಿಗೆ ಏನಾಗಿದೆ ರೋಗ? ನಿನ್ ಕೈಲಿ ಯಾಕೆ ಕೊಟ್ಟು ಕಳಿಸಿದ್ರು? ನಾನೇ ತಗೊಂಡ್ ಬಂದೆ. ಅವ್ರಿವ್ರು ಮುಟ್ಟಿದ ಕಾಫಿ ನಾನು ಕುಡಿಯಲ್ಲ. ಏನೇ ಹಾಗೆ ನೋಡ್ತಾ ಇದೀಯಾ? ನೀನು ದುರುಗುಟ್ಕೊಂಡು ನೋಡಿದ ತಕ್ಷಣ ನಾನು ಹೆದರ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನಿನ್ನ? ಕಾಫಿ ತಗೊಳ್ಳಿ. ಕಾಫಿನಾ? ಕಾಫಿ ಕೊಡಕ್ಕೆ ಮನೇಲಿ ಬೇರೆ ಜನ ಇದ್ದಾರೆ. ನಿಮ್ಮ ಕೈಯಲ್ಲಿ ಕಾಫಿ ಕುಡಿಯೋ ಗ್ರಹಚಾರ ನನಗೆ ಬೇಕಾಗಿಲ್ಲ. ನೀವ್ ಗ್ರಹಚಾರ ಅಂದ್ಕೋತೀರಿ, ನಾನ್ ಕರ್ತವ್ಯ ಅಂದ್ಕೋತೀನಿ. ಗಂಡನಿಗೆ ಕಾಫಿ ಕೊಡೋದು ಹೆಂಡತಿ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯಾ?
ಕಾನೂನಿನ ಸಹಾಯ ಪಡೆದು ನನ್ನ ಕೈಯಲ್ಲಿ ಬಲವಂತಾಗಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬರೋ ಹಕ್ಕು ಪಡೆದೆ. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೋದು ಅನ್ಕೊಂಡಿದ್ಯಾ? ಕೇಳೆ, ನಿನ್ ಸುತ್ತಲೂ ಒಂದು ಗೆರೆ ಎಳೆದಿದ್ದೀನಿ, ಬೇಕಾದ್ರೆ ಲಕ್ಷ್ಮಣ್ ರೇಖೆ ಅನ್ಕೊ, ಅದನ್ನ ದಾಟಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಔಟ್, ಗೆಟ್ ಔಟ್. ಎಲ್ಲ ಇವಳ ಬೈದ್ರು ನಗ್ತಾಳೆ? ಅಮ್ಮ ಹೇಳಿದ್ ಕರೆಕ್ಟ್, ಅಳೋ ಗಂಡಸ್ನ ನಗೋ ಹೆಂಗ್ಸನ್ ನಂಬಾರ್ದು. ಏಯ್, ನಿನ್ನೆ ನಿನ್ನೆ ಕೂಗಿದ್ದು. ನನ್ನ ಹೆಸರು ಏಯಲ್ಲ, ಜ್ಯೋತಿ. ಜ್ಯೋತಿನೋ ಪ್ರೀತಿನೋ ನನಗ್ ಗೊತ್ತಿಲ್ಲ. ದೊಡ್ಡ ಸೊಸೆ ಇನ್ನೂ ಎದ್ದಿಲ್ವಾ? ಗಂಟೆ ಹೆಂಟಾಯ್ತು, ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ? ನಿನ್ ಹೆಂಡತಿ ಎದ್ದಿಲ್ವಾ? ಅವಳ ಹತ್ರ ಕಾಫಿ ತರ್ಸ್ಕೊಂಡು ಕುಡಿರಿ. ಎಷ್ಟೇ ಕೊಬ್ಬು ನಿನಗೆ, ನನ್ನ ಗಂಡನಿಗೆ ಎದುರುವಾದಸ್ಯ ಜ್ಞಾಪಕ ಇಟ್ಕೋ. ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನಗೂ ನನ್ನ ಗಂಡನಿಗೂ ಬೆಡ್ ಕಾಫಿ ತಂದ್ಕೊಡ್ಬೇಕು. ನೀನು ಒಂದ್ ಹೆಂಡತಾನೆ, ಕೈಕಾಲು ಗಟ್ಟಿಯಾಗಿದೆ, ಅಡಿಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ತಗೊಂಡು ಹೋಗು. ನಿನಗೂ ನಿನ್ ಗಂಡನಿಗೂ ಸೇವೆ ಮಾಡಕ್ಕೆ ಇಲ್ಲಿ ಯಾರು ಆಳುಗಳಿಲ್ಲ. ನಮ್ಮನೆಗೆ ಬಂದು ನನ್ ಮೇಲೆ ಜೋರು ಮಾಡ್ತೀನಿ. ಇದು ನಿನ್ ತವ್ರ ಮನೆ, ನಿನ್ನ ಮನೆ ನಿನ್ ಗಂಡನ ಮನೆ. ಮದುವೆ ಆದ್ಮೇಲೆ ಭಂಡತನದಿಂದ ಬಿದ್ದಿರೋರಿಗೆ ಏನ್ ಗೊತ್ತಾಗುತ್ತೆ ತವ್ರ ಮನೆ ಯಾವ್ದು ಅತ್ತೆ ಮನೆ ಯಾವ್ದು ಅಂತ? ಕೇಳಿದ್ರ ಕೇಳಿದ್ರ ಎಂತ ಮಾತಂದ್ಲ ಅವಳು? ಕೇಳಿದೆ ಚಿನ್ನ, ಆದ್ರೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನನಗೆ ಇಷ್ಟ ಅವಮಾನ ಆಗ್ತಿದ್ರು, ನಿಮ್ಗೊಂದ್ ಇರ್ಬೇಕಷ್ಟು ನೋವಾಗ್ಲಿಲ್ವೇನ್ರಿ? ನೋಡು, ಕೇಳಿ ಕಚ್ಚಿದಷ್ಟು ನೋವಾಗ್ತಿದೆ. ಆದ್ರೆ ಸುಖ ಬೇಕು ಅಂದ್ರೆ ಇಂಥ ಮುಳ್ಳುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯೋಚನೆ ಮಾಡ್ಬೇಡ ಚಿನ್ನ, ಹುಲಿ ಅಂತಿರೋ ನಿಮ್ಮಪ್ಪನೇ ಅಡಗಿಸಿಟ್ಟಿರೋ ಆ ನಿಮ್ಮಮ್ಮ, ಐ ಮೀನ್ ನನ್ನ ಅತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ, ಇವಳನ್ ಬಗ್ಗಿಸದೇ ಇರ್ತಾರ? ಶಾಂತಿ, ಈ ಬಿಸ್ಕೆಟ್ ತಿಂದು ಹಾಲು ಕುಡಿದು ಸ್ಕೂಲ್ಗೆ ಹೋಗು. ಅಯ್ಯಯ್ಯೋ ಬಿಸ್ಕೆಟ ಚಿಕ್ಕಮ್ಮ, ಅಜ್ಜಿ ನೋಡಿದ್ರೆ ನನ್ನನ್ನ ಹೊಡೆದು ಸಾಯಿಸಾಕ್ ಬಿಡ್ತಾಳೆ ಚಿಕ್ಕಮ್ಮ. ಯಾಕೆ? ಇದನ್ನೆಲ್ಲ ರಾಜ ಮಾತ್ರ ತಿನ್ಬೇಕು ಚಿಕ್ಕಮ್ಮ. ಪರವಾಗಿಲ್ಲ, ನಾನಿದ್ದೀನಿ ತಿನ್ನು. ಅಜ್ಜಿ ಅಜ್ಜಿ ನೋಡಜ್ಜಿ, ಈ ರಾಕ್ಷಸಿ ನನ್ ಬಿಸ್ಕೆಟ್ ಎಲ್ಲ ತಿಂತ ಇದ್ದಾಳೆ. ನಿನಗೂ ಬೇಕಾದಷ್ಟಿದೆ ತಗೋಪ್ಪ. ಇದು ನನ್ ರಾಜನಿಗೆ ತನ್ನ ಬಿಸ್ಕೆಟ್, ಈ ಭಿಕಾರಿ ತಿನ್ಲಿ ಅಂತ ಅಲ್ಲ. ನೀನು ಒಂದು ಮಗುವಿನ ತಾಯಿಯಾಗಿ ಇನ್ನೊಂದ್ ಮಗು ಹತ್ರ ಕಿತ್ಕೋತಿಯಲ್ಲ, ನಿನಗ್ ನಾಚಿ ಆಗಲ್ಲ? ಏನೇ ನನ್ ಮಗಳನ್ನ ಆಕ್ಷೇಪಣೆ ಮಾಡ್ತಾ ಇದೀಯಾ? ಅಯ್ಯೋ ಪಾಪ ಹೋಗ್ಲಿ ಅಂತ ಮನೆ ಒಳಗಡೆ ಬಿಟ್ರೆ ಕಂಡವರಿಗೆಲ್ಲ ಸಂತರ್ಪಣೆ ಮಾಡ್ತಾ ಇದೀಯಾ? ನಿಮಗೆ ಮಗಳ ಮಗನು ಒಂದೇ, ಮಗನ್ ಮಗನು ಒಂದೇ, ಇವರಿಬ್ರು ನಿಮ್ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವ್ ಒಂದ್ ಕಣ್ಣಿಗ್ ಬೆಣ್ಣೆ ಇನ್ನೊಂದ್ ಕಣ್ಣಿಗ್ ಸುಣ್ಣ ಹಚ್ಚೋರು ಅಂತ ನನಗ್ ಗೊತ್ತಿರ್ಲಿಲ್ಲ. ಎಲ್ಲ ಮಿಟ್ಕಲಾಡಿ, ಕಾಗೇನು ಕೋಗಿಲೇನು ಒಂದೇ ಏನೆ? ಈ ದೆವ್ವನು ನನ್ ಮಗನು ಒಂದೇ ಆದ್ರೆ ಈ ಮನೆಯಲ್ಲಿ ಏನ್ ಗೌರವ ಇರುತ್ತೆ? ಅಮ್ಮ, ಈ ಕುಲಿಗೆಟ್ಟೋಳು ಬಂದು ನನ್ ತವ್ರ ಮನೆಯನ್ನ ಅತ್ತೆ ಮನೆ ಮಾಡ್ಬಿಟ್ಲು. ಇವಳೆ ಅವಳೆ ಮಾಡಕ್ಕೆ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮನೆಯಲ್ಲಿ ಯಾರನ್ನ ಯಾರು ಬದಲಾಯಿಸಕ್ ಸಾಧ್ಯ ಇಲ್ಲ. ಈ ಮನೆ ನಂದು. ನಿಮ್ ಮನೆ ಮಾತ್ರ ಅಲ್ಲ, ನನಗೂ ಮನೆನೆ. ಒಂದ್ ಕಾಲದಲ್ಲಿ ನೀವು ನನ್ನ ಹಾಗೆ ಈ ಮನೆ ಸೊಸೆಯಾಗಿ ಬಂದಿರೋದನ್ನ ಮರಿಬೇಡಿ. ಬಾಮ ಶಾಂತಿ, ದುಷ್ಟನ್ ಕಂಡ್ರೆ ದೂರ ಇರ್ಬೇಕು. ಈ ದಿನ ಬಿಡುಗಡೆ, ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ. ಈ ಸಿನಿಮಾದ ಹೆಸರಿಡಕ್ಕೂ ಬರಲ್ಲ, ಅತ್ತೆಗೆ ಸೊಸೆ ಏನ್ ಬುದ್ಧಿ ಕಲಿಸ್ತಾಳೆ? ಅತ್ತೆ ಸ್ವಲ್ಪ ಹೇಳಿ. ಯಾಕಪ್ಪ? ಸ್ವಲ್ಪ ಹೇಳಿ ಅತ್ತೆ. ಯಾಕಪ್ಪ? ಹೇಳ್ತೀನಿ ಹೇಳಿ ಅತ್ತೆ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ಏನಪ್ಪ ಇದು? ಅತ್ತೆ ಅತ್ತೆ ಸ್ವಾತಿ ಮುತ್ತೆ ಹರಸಿ ನನ್ನ ಮತ್ತೆ ಮತ್ತೆ ಅತ್ತೆ 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 ಆಶೀರ್ವಾದ ಮಾಡಿ. ಹೇಳಪ್ಪ, ಎಷ್ಟೊಂದು ನಯ ವಿನಯ, ಎಷ್ಟೊಂದು ಭಯಭಕ್ತಿ, ನಿಜವಾಗೂ ನನ್ನ ಪೂರ್ವ ಜನ್ಮದ ಪುಣ್ಯನಪ್ಪ ನಿನ್ನಂತ ಅಳಿಯ ಸಿಕ್ಕಿರೋದು. ತಪ್ಪು ಅತ್ತೆ ತಪ್ಪು, ನೀವು ಗಂಗಾ ಭಾಗೀರಥಿ, ಆ ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡಿದವರೆಲ್ಲ ಹೇಗ್ ಪುಣ್ಯವಂತರಾಗ್ತಾರೋ ಹಾಗೆ ನಿಮ್ಮ ನೆರಳು ಬಿದ್ದ ನಾವೆಲ್ಲ ಪುಣ್ಯವಂತರಾಗಿದ್ದೀವಿ. ಅತ್ತೆ ಪ್ರಸಾದ ತಗೊಳ್ಳಿ. ಏನಪ್ಪ ಇದು? ದೇವಿ ಪ್ರಸಾದ, ನನ್ನ ಹೊಸ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಸಿಕ್ತು, ಅದಕ್ಕೆ ಗುಡಿಗೋಗಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಸದ್ಯ ನಿಮ್ಮ ತಂದೆ ನಿನಗೆ ರಾಮದಾಸ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತಪ್ಪ. ಎಷ್ಟೊಂದು ಭಯ ಭಕ್ತಿ. ರಾಜಾ ರಾಜಾ. ಏನಜ್ಜಿ? ನೋಡು ಮರಿ, ಆ ಗೊಂಬೆ ಕೊಡು ನೋಡು. ಈ ಹಣ್ಣನ್ನ ಭಯ ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ತಿನ್ನ ಮರಿ, ತಿನ್ನ ರಾಜ ತಿನ್ನು.
ಅದೇನೆ ಹಾಗೆ ನೋಡ್ತಾ ಇದೀಯಾ ಕೊಳ್ಳಿ ದೇವತರ? ಶಾಂತಿ, ಶಾಂತಿ ಅಮ್ಮ, ನೀನ್ ಯಾಕ ಮೈಲಿದ್ಯಾ? ನಾನು ಏನು ಕೇಳಿಲ್ಲ ಅಮ್ಮ. ನನಗ್ ಗೊತ್ತಮ್ಮ, ನೀವೇನು ಕೇಳಲ್ಲ ಅಂತ. ಅತ್ತೆ, ನಂದೊಂದೇ ಒಂದು ಕೊರಗು. ಏನಪ್ಪ ಹೇಳು. ದೇವಿಗೆ ಅರ್ಚನೆ ಏನೋ ಮಾಡಿಸ್ದೆ, ನನ್ನ ಕೆಲಸ ಸುಗಮವಾಗಾದ್ರೆ ದೇವಿ ಕುತ್ತಿಗೆಗೆ ಒಂದು ಚಿನ್ನ ಸರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದೇನಾದ್ರೂ ಲೇಟ್ ಆದ್ರೆ ಎಲ್ಲಿ ನನ್ನ ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿ ಲೇಟ್ ಆಗುತ್ತೋ ಅನ್ನೋದು ಒಂದೇ ಭಯ ಅತ್ತೆ. ಹರಕೆ ಅಂದ್ಮೇಲೆ ಸಲ್ಲಿಸ್ಲೇಬೇಕು. ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ರೆ ಶೋಭಾ ಕುತ್ತಿಗೆಲಿರೋ ಚಿನ್ನ ಸರ ತಗೊಂಡೋಗಿ ದೇವಿ ಕುತ್ತಿಗೆಗೆ ಹಾಕೋಣ ಅಂತ. ನನ್ ಸತ್ರು ಕೊಡಲ್ಲ. ಅವ್ಳು ಕೊಡ್ತೀನಂದ್ರು ನಾನು ಒಪ್ಪಲ್ಲ. ಶುಕ್ರವಾರ ಮುತ್ತೈದೆ ಕುತ್ತಿಗೆಯಿಂದ ಬಂಗಾರ ಸರ ತೆಗಿತಾರ. ಹೌದಲ್ವಾ? ಅಯ್ಯಯ್ಯೋ, ಏನ್ ಮಾಡೋದೀಗ? ಅತ್ತೆ, ನಿಮ್ ಸೊಸೆ ಕುತ್ತಿಗೆಲು ಒಂದ್ ಸರ ಇದೆಯಲ್ಲ. ನಾನ್ ನೋಡ್ಲೇ ಇಲ್ವೇ. ಸಮಯಕ್ಕೆ ಸರಿಯಾಗಿ ಜ್ಞಾಪಿಸ್ತೀಯಪ್ಪ. ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತೀಯಾ? ಬಿತ್ಕೊಡ ಸರನ. ಇದು ನಮ್ಮ ಅಮ್ಮಂದು. ತೆಗೆದು ಕೊಟ್ಟ ಅಂದ್ರೆ ನೋಡು, ಅಮ್ಮಂದಂತೆ ಅಮ್ಮಂದು. ನನ್ ಮೇಲಿನ ಕೋಪಕ್ಕೆ ಆ ಮಗುನ ಯಾಕಂತೀರ? ನಾನು ಯಾರಿಗ್ ಬೇಕಾದ್ರೂ ಅಂತೀನಿ, ಏನಾದ್ರೂ ಮಾಡ್ತೀನಿ. ಬಿತ್ಕೊಡ ಸರನ. ನಾನ್ ಕೊಡೋದಿಲ್ಲ. ಯಾಕೆ? ನನ್ ತಾಯಿ ಜ್ಞಾಪಕಕ್ಕಿರೋದು ಇದೊಂದೇ. ನಿಮ್ಮ ತಾಯಿನೇ ನೆಗೆದು ಬಿದ್ದು ಹೋದ್ಮೇಲೆ ಆ ಸರಕ್ಕೆ ಯಾಕೆ ಹೇಳ್ತೀಯ? ತಗೊಡು. ಬೇಕಾದ್ರೆ ನನ್ ಪ್ರಾಣ ತಗೊಳ್ಳಿ, ಈ ಸರ ಮಾತ್ರ ಕೊಡೋದಿಲ್ಲ. ಅಯ್ಯ, ರೂಪಾಯಿಗೂ ಬೆಲೆ ಬಾಳ್ದಿರೋ ನಿನ್ನ ಪ್ರಾಣ ಯಾವಳಿಗೆ ಬೇಕು? ಕೊಡೆ ತಗೊಳ್ಳಿ ಅಳಿ ಅಂದ್ರೆ. ಇದನ್ನ ತಗೊಂಡ್ ಹೋಗಿ ನಿಮ್ ಕಾರ್ಯನ ನಿರ್ವಿಘ್ನವಾಗಿ ನೆರವೇರಿಸಿ. ಅತ್ತೆ, ಅತ್ತೆ ನೀವು ನಿಜವಾಗ್ಲೂ ಕರುಣಾಮಯಿ ಅತ್ತೆ. ನಾನು ಈಗಲೇ ಈ ಸರ ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ ಬರ್ತೀನಿ ಅತ್ತೆ. ಡಾರ್ಲಿಂಗ್, ನಮ್ ತಾತ ವೆಂಕಟದಾಸ, ನಮ್ಮ ಅಪ್ಪ ಗೋಪಾಲ್ ದಾಸ, ನಾನು ಆಶಾದಾಸ. ಸಾಕ್ ಸುಮ್ನೆ ಇರ್ರಿ, ದಾಸ ಅಂತೆ ದಾಸ, ಬರೀ ಮೋಸ. ಡಾರ್ಲಿಂಗ್, ಚಿನ್ನ ಸರ ಹಾಕಿದ್ಮೇಲೆ ಈ ತರ ಮಾತಾಡ್ತಿದ್ಯಲ್ಲ, ನ್ಯಾಯನಾ? ಬಾರಿ ಸರ. ಇವತ್ ಚಿನ್ನ ಸರ ಹಾಕಿದ್ದೀನಿ, ನಾಳೆ ಚಿನ್ನದ ಹಾರ ಹಾಕ್ತೀನಿ ಚಿನ್ನ. ನಾಳೆ ಇವತ್ತು ನನಗ್ ಜ್ವರ. ಜೋಕ್ ಮಾಡ್ತಿದ್ಯಾ ಚಿನ್ನ? ನೋಡು, ಈಗ ತಾನೇ ನಮ್ಮ ಅತ್ತೆ ಟ್ರೆಸರಿಗೆ ಕನ್ನ ಹಾಕಿದ್ದೀನಿ. ಇನ್ನೊಂದು ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ, ನಮ್ಮ ಅತ್ತೆ ಕೈಗೆ ಚಿಪ್ಪು ಕೊಡ್ತೀನಿ. ಖಂಡಿತವಾಗ್ಲು. ನಿನ್ನಾಣೆಗೂ ಆಶಾ. ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನಿನ್ನ ಬೆಡ್ರೂಮ್ ಕನೆಕ್ಷನ್ ಕೊಟ್ಬಿಡ್ತೀನಿ. ಓಕೆ, ಮತ್ಯಾಕ್ ತಡ? ಥ್ಯಾಂಕ್ ಯು ವೆರಿ ಮಚ್. ಬೆಡ್ರೂಮ್ ಹೋಗೋಣ ಪೊಲಿ. ಏನೇ ಇದು? ತೊವೆ ಉಪ್ಪೆ ಹಾಕಿಲ್ವಲ್ಲ? ಪಲ್ಲಿಕ್ಕೆ ಕಾಳನು ಹಾಕಿಲ್ಲ. ನೀನ್ ಬುದ್ಧಿ ಗೀತಿ ಕೆಟ್ಟಿದೇನೆ? ಇದೇ ರೀತಿಯ ಅಡಿಗೆ ಮಾಡೋದು? ಅಡಿಗೆ ಮಾಡಿದ್ದು ನಾನು. ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ. ಈ ಊಟನ ನಾಯಿ ಕೂಡ ಮುಟ್ಟಲ್ಲ. ನೀವ್ ತಿಂತ ಇದ್ದೀರಲ್ಲ, ನಮ್ಮ ಕರ್ಮ. ಈ ಗೈಯಾಳಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು. ಸುಶೀಲ, ನೀನೂಟ ಮಾಡ. ಯಾಕೆ ಹೆದರ್ಕೋತೀಯ? ಅತ್ತೆ ಏನ್ ಹುಲಿನ? ನೀನ್ ಕೂತ್ಕೋ. ನೀನ್ ಕೂತ್ಕೋ ಅಂದ ತಕ್ಷಣ ಅವಳು ಕೂತ್ ಬಿಡ್ತಾಳ? ನಮ್ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ ಅವಳಿಗೆ. ನಿನಗಂತೂ ನರವಿಲ್ಲದ ನಾಲ್ಗೆ, ಏನ್ ಬೇಕಾದ್ರೂ ಹೇಳ್ಬಿಡ್ತೀಯ. ಆದ್ರೆ ಅವಳಗ ಧೈರ್ಯ ಇರ್ಬೇಕಲ್ಲ. ಹೆದರ್ಕೊಳ್ಳೋರ್ಗೆ ಧೈರ್ಯ ತುಂಬಕ್ಕೆ ನಾನ್ ಬಂದಿರೋದು. ನೀನ್ ಕೂತ್ಕೋ ಸುಶೀಲ. ದೊಡ್ಡವ್ರು ಊಟ ಮಾಡ್ಲಿ ಬಿಡು. ಅಲ್ಲಿ ತನಕ ಕಾದ್ರೆ ಅಡಿಗೆ ಎಲ್ಲ ಆರ್ ಹೋಗುತ್ತೆ. ನೀನ್ ಕೂತ್ಕೋ. ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತು ಅಂತ ಅವಳು ಹೇಳೋದು ನೀನ್ ಕೇಳೋದು ಎಳೆ ಮೇಲೆ. ಸುಶೀಲ, ಎದ್ದೇಳ ಮೇಲೆ. ಹೆದರ್ಕೋಬೇಡ ಸುಶೀಲ, ನೀನ್ ಕೂತ್ಕೋ. ನಾನ್ ಹೇಳ್ತಾ ಇದ್ದೀನಿ, ಏಳ ಮೇಲೆ. ನೀನ್ ಈ ಮನೆ ಆಳಲ್ಲ. ನಿಂದು ಅತಿ ಆಯ್ತು. ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರ್ಬೇಕು. ಏನಂದೆ? ಸುಶೀಲ, ತೊವೆ ಉಪ್ಪು ಸರಿಯಾಗಿದೆ. ತಲ್ಲಿ ಖಾರ ಹಾ ಸರಿಯಾಗಿದೆ.
ಯಾವಾಗ್ಲೂ ಬಯ್ಯೋ ನಾಲ್ಗೆಗೆ ರುಚಿ ಏನ್ ಗೊತ್ತಾಗುತ್ತೆ? ಬನ್ನಿ ಊಟ ಮಾಡೋಣ. ಏ ಊಟ ಮೇಲೆ ತಗೊಂಬ. ಏನೆ ಯಾಕೆ ನಿಂತ್ಬಿಟ್ಟೆ? ಸುಸ್ತ ಆಗೈತಾ? ಬಾ ಒಳಗೆ. ರೂಮ್ ಒಳಗಡೆ ಕಾಲಿಡ್ಬೇಡ ಅಂತ ಹೇಳಿದ್ರಿ. ನೀವು ಹೋಗು ಅಂದಾಗ ಹೋಗೋಕೆ, ಬಾ ಅಂದಾಗ ಬರೋಕೆ ನಿಮ್ ನಿಮ್ ಸೂತ್ರದ ಗೊಂಬೆ ಅನ್ಕೊಂಡ್ರ? ನಾನು ನಿಮ್ ಹೆಂಡತಿ. ತಾಲಿ ಕಟ್ಟೋವ್ರಿಗೂ ತಲೆ ಬಗ್ಸ್ಕೊಂಡು ಕೂತಿದ್ದು, ಈಗ ಮೆಲ್ಲಿಗೆ ತಲೆ ಎತ್ತಿ ಹೆಡೆ ಆಡಿಸ್ತೀಯ? ಎಲ್ಲ ಹೆಣ್ಮಕ್ಳು ಹಸೆ ಮನೆ ಮೇಲೆ ತಲೆ ತಗ್ಸಿ ಕೂತ್ಕೊಳ್ಳೋ ಸಹಜ. ಆದ್ರೆ ನಾನ್ ಯಾಕೆ ನಿಮಗೆ ತಲೆ ತಗ್ಸ್ತೆ ಗೊತ್ತಾ? ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರದಾಡ್ತಾ ಬಂದು ನನ್ನ ಬೇಡ್ಕೊಂಡಿದ್ದು. ಅಷ್ಟು ಮಾತ್ರಕ್ಕೆ ನನ್ನ ನಿಮ್ ಗುಲಾಮಳು ಅನ್ಕೊಂಡ್ರ? ಅನ್ಕೋಬೇಕಾಗಿಲ್ವೇ, ಇರೋದೇ ಹಾಗೆ. ನಿಂದು ಹೆಣ್ಣು ಜಾತಿ, ಗಂಡನ ಚರಣದಾಸ. ದಟ್ಸ್ ವೈ ಯು ಆರ್ ಮೈ ಪಾದದಾಸಿ. ಅದು ಹಳೆ ಕಾಲದ ಮಾತು. ಗಂಡ ತನ್ನ ಸರ್ವಾಧಿಕಾರ ಚಲಾಯಿಸೋದಕ್ಕೆ ಮಾಡ್ಕೊಂಡಿರೋ ತತ್ವ. ವಿಷ್ಣು ತನ್ನ ಹೆಂಡತಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟ, ಈಶ್ವರ ಪಾರ್ವತಿಗೆ ಅರ್ಧ ದೇಹದಲ್ಲಿ ಸ್ಥಾನ ಕೊಟ್ಟ. ಹೆಂಡತಿಗೆ ಗಂಡ ಎಷ್ಟು ಪ್ರೀತಿ ಗೌರವ ಅಂತ ತೋರಿಸ್ಬೇಕು ಅನ್ನೋಕೆ ಆ ಹರಿಹರದ ಸಾಕ್ಷಿ. ನೀವು ನನ್ನ ತಲೆ ಮೇಲೆ ಇಟ್ಕೊಳ್ತಿದ್ರು ಪರವಾಗಿಲ್ಲ, ನಾನ್ ನಿಮ್ ಬಾಳ ಸಂಗಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಕಟ್ಕೊಂಡ್ ಗಂಡ ಎಷ್ಟೇ ದುಷ್ಟನಾಗಿದ್ರು, ಹೆಂಡತಿಗೆ ತನ್ನ ಗಂಡ ಒಳ್ಳೆಯವನಾಗ್ಬೇಕು, ಶ್ರೀರಾಮಚಂದ್ರನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಆ ಬದಲಾವಣೆ ನಿಮ್ಮಿಂದಾಗ್ಬೇಕು. ನಾನದನ್ನ ನೋಡ್ಬೇಕು. ಏನು ಅರ್ಥ ಆಗಿಲ್ಲ. ಜ್ಯೋತಿ, ಅಮ್ಮ ಜ್ಯೋತಿ. ಚೆನ್ನಾಗಿದ್ಯಾಮ್ಮ? ಚೆನ್ನಾಗಿದ್ದೀನಪ್ಪ. ನೀನು ಮನೇಲಿ ಹಾಗಿರ್ತೀಯೋ ಅಂತ ಹೆದರ್ಕೊಂಡಿದ್ನಮ್ಮ. ಯಾಕಪ್ಪ ಹೆದರಿಕೆ? ನಾನು ನಿನಗೆ ಎಷ್ಟು ಸುಖವಾಗಿದ್ದೀನಿ ಗೊತ್ತಾ? ನಿಜ ಹೇಳ್ಬೇಕು ಅಂದ್ರೆ ನಾನು ತವರ್ ಮನೆಗೆ ತನಕ ಕೂಡ ಬರ್ತಿಲ್ಲ. ಹೌದಾ ಅಮ್ಮ? ಹಾಗಾದ್ರೆ ನಿಮ್ಮ ಅತ್ತೆ? ಅವ್ರ ಅತ್ತೆ ಅಲ್ಲಪ್ಪ, ಅಮ್ಮ ಹೆತ್ತು ತಾಯಿ ಹಾಗೆ ನೋಡ್ಕೋತಾರೆ. ಗಂಡ ಅವರಿಗೆ ಕೈ ಎತ್ತಿ ಮುಗಿಬೇಕು. ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡು ಕುಣಿಯೋ ಹಾಗೆ ಕುಣಿತಾರೆ. ನಿನ್ ಬಾಯಿಂದ ಈ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯ್ತು. ಕೂತ್ಕೊಳಪ್ಪ. ಏನೇ ನಿಮ್ಮ ಅಪ್ಪನ ಮುಂದೆ ನಾನು ನಮ್ಮ ಅಮ್ಮನ ಒಗಳಿ ಅಟ್ಟಕ್ಕೇರಿಸ್ತಾ ಇದೀಯಾ? ಈ ಮನೆಯಲ್ಲಿ ನೀನು ಸುಖವಾಗಿದ್ದೀಯಾ? ಇಲ್ಲದೇನು, ನಾನು ನಿಮಗೆ ಹಿಡಿಸ್ತಾ ಇರಬಹುದು, ಅದಕ್ಕೆ ನೀವು ಹೀಯಾಳಿಸ್ತೀರಾ. ಅದು ನಿಮ್ ಒಳ್ಳೆತನ. ಓಹೋ, ಈ ಬದುಕೆ ನಿನಗೆ ಹಾಯಾಗಿದೆ? ನಿಮ್ಮ ನೆರಳಲ್ಲಿರೋ ತನಕ ಹಾಯಾಗೇ ಇರುತ್ತೆ. ಹೀಗೆ ಸುಳ್ಳು ಸುಳ್ಳು ಹೊಗಳ್ಬಿಟ್ರೆ ಮರಳಾಗಿ ನಿನ್ನ ಮುದ್ದಾಡ್ತೀನಿ ಅಂತ ಆಸೆ ಇಟ್ಕೋಬೇಡ. ಆಸೆ ಅನ್ನೋದು ಪ್ರಾಣಕ್ಕೆ ಸಮಾನ ರೀ, ಅದಿಲ್ಲದೆ ಹೋದ್ರೆ ಪ್ರಪಂಚನೇ ಶೂನ್ಯ. ಓ, ವೇದಾಂತ ಬೇರೆ. ದೊಡ್ಡವ್ರು ಹೇಳ್ತಾರೆ ಕಹಿಯಾದ ಸತ್ಯನ ಹೇಳ್ಬಾರ್ದು ಅಂತ. ಗಂಡನ ಮನೆ ಗೌರವನ ತವ್ರ ಮನೆಯಲ್ಲಿ, ತವ್ರ ಮನೆ ಗೌರವನ ಗಂಡನ ಮನೆಯಲ್ಲಿ, ಕಾಪಾಡಬೇಕಾದ್ದು ಹೆಣ್ಣಿನ ಧರ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿರೋ ಹೊತ್ತಿಗೆ ಲಕ್ಷ್ಮವಾಗಿ ಓಡಾಡ್ಕೊಂಡಿರೋದು. ನೀವೇನು ಇಷ್ಟು ದೂರ ಬಂದದ್ದು? ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಬಂದ್ರ? ಹೌದು, ಹಬ್ಬಕ್ಕೆ ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ನಿಜಾನೇ ಹೇಳು. ನನಗೆ ನಿಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ. ನಿಮ್ಮ ಮಗಳು ಸುಖವಾಗಿಲ್ಲ, ಅವಳು ಹೇಳಿದ್ದಲ್ಲ ಸುಳ್ಳು, ಅವಳನ್ನ ಬೇಕಾದ್ರೆ ಕರ್ಕೊಂಡೋಗಿ. ಯಾಕಪ್ಪ ಹೀಗಂತೀಯ? ಛಲದಿಂದ ಇಲ್ಲಿಗೆ ಬಂದ್ಲು, ಎಷ್ಟು ದಿನ ಇರೋಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಆ ಮನೆಗೆ ಹೋಗಲೇಬೇಕಲ್ಲ. ನೀವಾಗೆ ಕರ್ಕೊಂಡು ಹೋದ್ರೆ ತುಂಬ ಸಂತೋಷ. ಅಷ್ಟು ಸುಲಭವಾಗಿ ನನ್ನಿಂದ ಬಿಡುಗಡೆ ಮಾಡ್ಕೊಳಕ್ಕಾಗಲ್ಲ. ಕೊನೆವರೆಗೂ ಉರಿಯೋ ಕೆಂಡನ ಎದೆ ಮೇಲೆ ಇಟ್ಕೊಂಡ್ರು ಅಂತೀಯ? ಬೇರೆ ದಾರಿನೇ ಇಲ್ಲ. ಅದೇ ಮದುವೆ ಮಂತ್ರಗಳಲ್ಲಿರೋ ಅರ್ಥ, ಜೀವನದ ಪರಮಾರ್ಥ.
ಹಾಗಾದ್ರೆ ನೀನು ಮನೆಯಿಂದ ಹೋಗಲ್ಲ. ಹೆಣ್ಣು ಎರಡೇ ಸಲ ಮನೆಯಿಂದ ಹೊರಗಡೆ ಹೋಗೋದು, ಒಂದು ತವರು ಮನೆಯಿಂದ ಗಂಡನ ಮನೆಗೆ, ಇನ್ನೊಂದು ಗಂಡನ ಮನೆಯಿಂದ ಸ್ಮಶಾನಕ್ಕೆ. ಯಾಕಮ್ಮ ಹೀಗೆ ಮಾತಾಡ್ತೀಯ? ಮಾತಾಡೋ ರೀತಿ ನೀವು ಕಲ್ಸಿರೋದು ಹೇಗೆ ರೀ? ಇವಳಿ ಮನೆಯಲ್ಲಿ ಬಾಳ್ತಾ ಇರೋದು ಹೇಗೆ ನನಗೆ ತಿಳಿದಿರೋದನ್ನ ಹೇಳಿದ್ದೀನಿ. ಇನ್ನು ಏನಮ್ಮ ಇದು? ಜೀವನ ಅಪ್ಪ, ಜೀವನ. ಈ ನರಕದಲ್ಲಿ ಹೇಗಮ್ಮ ಬಾಳ್ತೀಯ? ನರಕನ ಸ್ವರ್ಗ ಮಾಡೋದು, ಸ್ವರ್ಗನ ನರಕ ಮಾಡೋದು ಹೆಣ್ಣಿನ ಕೇಳಿದೆಪ್ಪ. ಇದು ನಾನು ಆರಿಸ್ಕೊಂಡು ಬದುಕು. ಇಲ್ಲಿ ಕಷ್ಟನೇ ಇಷ್ಟವಾಗುತ್ತೆ, ಕಣ್ಣೀರೇ ತಣ್ಣೀರಾಗುತ್ತೆ. ನೀನು ಯೋಚನೆ ಮಾಡ್ಬೇಡಪ್ಪ. ನಿನ್ನ ತಿಳುವಳಿಕೆ ನನಗೆ ಬರಲಿಲ್ಲಮ್ಮ, ಬರ್ತೀನಿ. ಅಪ್ಪ, ಅಮ್ಮ, ಒಂದೇ ಒಂದು ಮಾತು. ಇಲ್ಲಿ ನಡೆದ ವಿಷಯನ ಅಮ್ಮನಿಗೆ ಹೇಳ್ಬೇಡಪ್ಪ. ಏ, ಈ ಗೊಂಬೆ ಎಷ್ಟ್ ಚೆನ್ನಾಗಿದೆ! ಇದ್ ನಂದು, ನಂಗೆ ಚಿಕ್ಕಮ್ಮ ಕೊಡ್ಸಿದ್ದು. ಈ ಮನೇಲಿ ಏನಿದ್ರು ನಾನ್ ಆಡಿದ್ಮೇಲೆ ನೀನ್ ಆಡ್ಬೇಕು. ಕೊಡೆ. ಕೊಡಲ್ಲ ಕಣೋ. ಏ ಕೊಡೆ, ಕೊಡಲ್ಲ ಕಣೋ. ಬಿಡ. ಏನ್ರಿ ಗಲಾಟೆ? ನೋಡಜ್ಜಿ, ಶಾಂತಿ ನನ್ಗೆ ಗೊಂಬೆ ಕೊಡ್ತಾ ಇಲ್ಲ. ಏಯ್, ಕೊಡೆ ಅದನ್ನ. ಇದ್ ನಂದು, ನನ್ ಕೊಡಲ್ಲ. ಯಾಕೆ? ನಿಂದು ಅಂತ ಅದ್ರ ಮೇಲೆ ಹೆಸರು ಬರೆದಿದ್ದೀರ? ಕೊಡು. ನನ್ ಕೊಡಲ್ಲ. ಕೊಡಲ್ಲ ಅಂತೀನಿ. ಏನಂತ ಇಷ್ಟು ದೊಡ್ಡವರಾಗಿ ಈ ಚಿಕ್ಕ ಮಗನ ಹೊಡೆಯಕ್ಕೆ ಹೇಗ್ ಮನಸ್ಸು ಬರುತ್ತೆ ನಿಮ್ಗೆ? ಈಗಿಂದ ಹೊಡೆದು ಬಡದು ಮಾಡಿದ್ರೇನೆ ಬುದ್ಧಿ ಬರೋದು. ನೀ ನಡಿಯಮ್ಮ, ನೀನ್ ಆಡ್ಕೋ. ನಾವ್ ಈ ಮನೇಲೇ ಇದ್ರೆ ನಮ್ಮನ್ನ ಅಜ್ಜಿ ಬಿಟ್ಟಾಳೆ, ನಾವ್ ಬೇರೆ ಮನೆ ಹೋಗೋಣ. ಅಮ್ಮ ಅಳ್ಬಾರ್ದಮ್ಮ, ಇದು ನಮ್ಮನೆ. ಎಷ್ಟೇ ಕಷ್ಟ ಬಂದ್ರು ನಾವಿಲ್ಲಿಂದ ಹೋಗ್ಬಾರ್ದು. ನಮಗ್ ಕಷ್ಟ ಕೊಡೋರ್ಗೆ ಬುದ್ಧಿ ಕಲಿಸ್ಬೇಕು. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೂರಾರು ರೂಪಾಯಿ ಲಾಭ ಸಂಪಾದಿಸದೇ ಇರೋ ಈ ಕಾಲದಲ್ಲಿ ಒಂದೆರಡು ಮೂರು ಸುಳ್ಳು ಹೇಳಿ ಲಕ್ಷ ಲಕ್ಷ ಸಂಪಾದಿಸ್ಬೋದು. ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಹಾರ ಬಾರ. ಅಯ್ಯೋ 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 ಅಯ್ಯೋ, ಯಾರೇ ಹಾರ ಹಾಕಿತ್ತು? ಇದು ಹೆಚ್ ಎಂ, ಇದು ಎಫ್ ಎಂ, ಇದು ಸಿ ಎಂ. ಯಾರೇ ಅದು ಸಿ ಎಂ, ಎಫ್ ಎಂ, ಹೆಚ್ ಎಂ? ಇದು ಹೋಮ್ ಮಿನಿಸ್ಟ್ರು, ಇದು ಫೈನಾನ್ಸ್ ಮಿನಿಸ್ಟ್ರು, ಇದು ಚೀಫ್ ಮಿನಿಸ್ಟರ್. ಕಡೆ ತೆಗಿಬೇಡ್ರಿ, ನಮ್ಮ ಅಮ್ಮ ಬರೋರ್ಗು ಹಾಕೊಂಡೇ ಇರಿ. ಲೇ, ನಾನೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ಏನೆ, ಭಕ್ತರು ಬರೋವರೆಗೂ ಹಾರ ಹಾಕೊಂಡು ಹಾಗೇ ನಿಂತಿರೋಕೆ? ನಿಜವಾಗ್ಲೂ ನನ್ ಕಣ್ಣಿಗೆ ನೀವು ಹಾಗೆ ಕಾಣ್ತಾ ಇದ್ದೀರಪ್ಪ. ದೊಡ್ಡದಾಗ ಮೂರ್ ನಾಮ ಹಾಕ್ಬಿಟ್ರೆ ಹೇಟ್ ಬಾಲಾಜಿನೆ. ನಾನ್ ನಿನ್ ಅಳಿಯ ಆಗಿರೋದೆ ನಿನ್ ನಾಮ ಹಾಕೋಕೆ? ನಾನ್ ಹಾಕಿಸ್ಕೋತೀನ ಅತ್ತೆ? ಇವತ್ ನನ್ ಫ್ಯಾಕ್ಟರಿ ಶಂಕುಸ್ಥಾಪನೆ ಎಷ್ಟು ಅದ್ದೂರಿಯಾಗಿ ನಡೀತು ಗೊತ್ತಾ? ಮುಖ್ಯಮಂತ್ರಿಗಳು ಕೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಕೇಳಿದ್ರು, ಹೋಮ್ ಮಿನಿಸ್ಟರ್ ಕೇಳಿದ್ರು, ನಿಮ್ಗೆ ಈ ಫ್ಯಾಕ್ಟರಿ ಐಡಿಯಾ ಹೇಗ್ ಬಂತು ಅಂತ. ನಾನು ಏನು ಹೇಳಿದೆ ಗೊತ್ತಾ? ಅತ್ತೆ, ಅತ್ತೆ, ನಮ್ಮತ್ತೆ. ಅಳಿ ಅಂದ್ರೆ ನನ್ ಕಂಡ್ರೆ ನಿಮ್ಗೆ ಎಷ್ಟೊಂದ್ ಪ್ರೀತಿಯಪ್ಪ. ಬಾಗೇಪಲ್ಲಿ ಭಾಗೀರಥಮ್ಮ, ನನ್ನ ಭಾಗಕ್ಕೆ ಭಾಗ್ಯದ ಲಕ್ಷ್ಮಿ. ಅತ್ತೆ, ಈ ಹಾರದ ಕಣಕಣವು ಏನು ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೀರಿ? ಅತ್ತೆ, ಅತ್ತೆ, ಬಂಗಾರದತ್ತೆ, ನನ್ ಕೈಯ ಬಿಟ್ರೆ ಅಳಿಯಾನ ಸತ್ತೆ. ಆ ದೇವ್ರ ಕೈ ಬಿಟ್ರು ನಮ್ಮ ಅಮ್ಮ ಕೈ ಬಿಡಲ್ಲ ಗೊತ್ತಾ? ನೀನ್ ಆಡ್ತಿರೋ ಮಾತ್ ನಿಜಾನ ಚಿನ್ನ? ನಿಜವಾಗಲೂ ಸತ್ಯ. ಅತ್ತೆ, ನಾನೀಗೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇಕ್ಕಟ್ಟು? ಏನಪ್ಪ ಇಕ್ಕಟ್ಟು? ನನ್ ಪಾರ್ಟ್ನರ್ಸ್ ಎಲ್ಲ ಕೋಟ್ಯಾಧೀಶರು ಅತ್ತೆ. ಅವ್ರೀಗ ಒಬ್ಬ ಅಲ್ಜೇರಿಯಾ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಬುಲ್ಗೇರಿಯಾ, ಒಬ್ಬ ಸೈಬೀರಿಯಾ, ಒಬ್ಬ ಮಲೇರಿಯಾ, ಹೀಗೆ ಒಂದೊಂದ್ ದೇಶಕ್ಕೆ ಒಬ್ಬೊಬ್ರು ಹೊರಟೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನನ್ ಕೈಗೆ ಚೆಕ್ ಬುಕ್ ಸಿಗೋ ಹಾಗಿಲ್ಲ. ಚೆಕ್ ಬುಕ್ ಸಿಗೋವರೆಗೂ ನಾನ್ ಕ್ಯಾಶ್ ಡ್ರಾ ಮಾಡೋ ಹಾಗಿಲ್ಲ. ಕ್ಯಾಶ್ ಡ್ರಾ ಮಾಡದೆ ಇದ್ರೆ ನಾನ್ ಪಾಯ ಹಾಕ್ಸೋಕಾಗಲ್ಲ. ಈ ಕೆಲ್ಸ ನಿಂತೋಗುತ್ತಲ್ಲ ಅಂತಾನೆ. ಕೆಲ್ಸ ನಿಲ್ಸ್ಬೇಡಿ, ಬೇಕಾದ್ರೆ ಒಂದ್ 50,000 ತಗೊಳ್ಳಿ. ಅತ್ತೆ, 50,000ಕ್ಕೆ 10,000 ಇಟ್ಟಿಗೆ ಬರೋಲ್ಲ ಅತ್ತೆ. ಒಂದು 1,00,000 ತಗೊಳ್ಳಿ. ತಗೋಬಹುದು, ಆದ್ರೆ ನಿಮ್ಮ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಯೋಚನೆ ಅಷ್ಟೇ. ಹೋಗ್ಲಿ, ಒಂದು 3,00,000 ತಗೊಳ್ಳಿ. 3,00,000? 3,00,000? ಅತ್ತೆ,
ನೀವಿಷ್ಟು ಬಲವಂತ ಮಾಡಿದ ಮೇಲೆ ನಾನು ನಿಮ್ಮ ಮಾತು ಮೀರಕ್ಕಾಗುತ್ತೆಯೇ? ನೀವು ಕೊಡ್ತೀರಿ ಅಂದ್ಮೇಲೆ ಯಾರು ಬೇಡ ಅಂತಾರೆ? ನಾನು ಬೇಡ ಅಂತೀನಿ. ನೀನೇ ಅವಳೆ ಬೇಡ ಅನ್ನಕ್ಕೆ, ಇದು ನನ್ನ ಹಣ. ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರಿಗೂ ಸೇರಿತು. ಕೊಡೋ ಅಧಿಕಾರ ನಿಮಗಿದ್ರು, ತಗೊಳ್ಳೋ ಯೋಗ್ಯತೆ ಅವರಿಗಿರ್ಬೇಡ್ವಾ? ಏನೇ, ನನ್ನ ಗಂಡನಿಗೆ ಯೋಗ್ಯತೆ ಇಲ್ವಾ? ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಳತನ. ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ, ಪುಣ್ಯನಾದ್ರೂ ಬರುತ್ತೆ. ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ? ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೋತೀರಾ? ನೀವು ಅವರಿಗಿಂತ ನೀಚರು. ನಮ್ಮನ್ನ ಅನ್ಬಾರದಂತೇನೆ? ಈಗ ನಾನಂತ ಇದ್ದೀನಿ, ನಾಳೆ ದೊಡ್ಡವರಾದ್ಮೇಲೆ ನಿಮ್ ಮಕ್ಕಳೇ ಅಂತಾರೆ, ನೀವಿಬ್ರು ದಂಡಪಿಂಡಗಳು ಅಂತ. ನನಗೆ ಈ ಮನೇಲಿ ತಿನ್ನೋ ಅಧಿಕಾರ ಇದೆ, ನಾನು ಈ ಮನೆ ಅಳಿಯ. ಅಳಿಯ ಅಲ್ಲ, ಈ ಮನೆ ತೊಳಿಯ. ನೀವು ಬಂಧುಗಳಲ್ಲ, ಪ್ರಾಣ ಹದ್ದುಗಳು. ಅತ್ತೆ ಆಸ್ತಿ ಹೊಡೆಯೋ ಕಾದಿರೋ ಗುಳ್ಳೆ ನರಿಗಳು. ಹೆಣ್ಣಿನ ಹಣಕ್ಕೋಸ್ಕರ ಹಲ್ಗಿಂತಾ ಇರೋ ನಿಮ್ಮಂತ ಮನೆ ಹಳ್ಳರ ಜೊತೆ ಮಾತಾಡೋಕೆ ನನ್ಗೆ ಹೇಸಿಗೆ ಆಗುತ್ತೆ. ವದ್ದ ಅಂದ್ರೆ ನೋಡು, ಏನೇ ನನ್ ಮಗಳು ಅಳಿಯನ್ನ ಕಸ ಅಂತೇನೆ? ಅದಕ್ಕಿಂತ ಕಡೆ, ಕಸನ ಗುಡಿಸಿ ಹೊರಗಡೆ ಹಾಕ್ಬೋದು, ಆದ್ರೆ ಇವರು ರಕ್ತನ ಹೀರೋ ಜಿಗಣೆಗಳು. ಅತ್ತೆ, ಮಗಳ ಮೇಲಿನ ಮಮತೆ ನಿಮ್ ಕಣ್ಣು ಕುರುಡು ಮಾಡಿದೆ. ಅಳಿಯ ಎಂಥವನೇ ಆದ್ರೂ ನಾಳೆ ನೀವು ಸತ್ತ ಮೇಲೆ ನಿಮ್ಮ ಕೊಳ್ಳೆ ಇಡೋದು ನಿಮ್ ಮಗ. ಅವರನ್ನ ಸರಿಯಾದ ದಾರಿಗೆ ತರದೆ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆಯಲ್ಲಿ ಕೂರಿಸಿ ಮನೆಗೆ ಬಂದ ಸೊಸೆಯರ್ನ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ. ನಿಮಗ್ ಮನೆ ಸಾಕ್ಷಿ ಅನ್ನೋದು ಒಂದಿದ್ರೆ ಒಂದು ಕ್ಷಣ ಒಬ್ಬರೇ ಕೂತು ಯೋಚನೆ ಮಾಡಿ, ನೀವು ಹೆತ್ತು ಮಗ ದಿನ ದಿನಕ್ಕೂ ಹೇಗ್ ಪಾತಾಳ ಕೇಳಿದ ಹೋಗ್ತಿದ್ದಾರೆ ಅಂತ. ನಿಮ್ ಮಳಿಯನ್ನು ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಸಂಸಾರದಲ್ಲಿ ಸುಖವನ್ನು ಹುಡುಕೋದು ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯ ಹಿಂದೆ ಹೋದ ಹಾಗೆ. ಮೂರ್ಖ, ನಾನು ನಾನು ಎನ್ನುವೆಯಲ್ಲ, ಹೆಂಡತಿ ಮಕ್ಕಳು ನಿನ್ನವರಲ್ಲ, ನಿನ್ನವರು ಇಲ್ಲಿ ಯಾರೂ ಇಲ್ಲ. ಈ ನಿಜ ತಿಳಿದರೆ ದುಃಖವೇ ಇಲ್ಲ. ನಿಲ್ಸ್ರಿ, ಎಲ್ಲದಕ್ಕೂ ಪುಸ್ತಕ ಪುಸ್ತಕ ಪುಸ್ತಕ. ನೀವು ಈ ಮನೆ ಯಜಮಾನ್ರು ಕಣ್ರಿ. ಅದ್ ನಿನ್ಗೆ ಯಾವಾಗ ಜ್ಞಾಪಕಕ್ಕೆ ಬಂತೆ? ಎಲ್ಲದಕ್ಕೂ ಹಾಸ್ಯ ಮಾಡ್ಬೇಡಿ. ಒಂದ್ ಹೆಣ್ಣಿನ ಮಾನ ಹೋಗ್ತಾ ಇದ್ರು ಸಂಬಂಧ ಇಲ್ದೆ ಇರೋರ್ ಹಾಗೆ ಕೂತಿದ್ದೀರಾ? ಯಾವ ಹೆಣ್ಣೆ? ನಾನು ಒಂದ್ ಹೆಣ್ಣಲ್ವೇನು? ಮರ್ತೆ ಹೋಗ್ಬಿಟ್ಟಿದ್ದೆ, ಸದ್ಯ ನಿನ್ ಜ್ಞಾಪಿಸ್ದಿಯಲ್ಲ. ಹಾಗಾದ್ರೆ ಜೊತೆನಲ್ಲಿ ಇಬ್ರು ಸಿನಿಮಾಕ್ ಹೋಗೋಣ ನಡಿ. ಮೊದ್ಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ. ಈ ಮನೇಲಿ ಯಾವ್ದೇ ಸಿನಿಮಾ ನಡೀತಾ ಇದೆ? ಬಂದಿದಳಲ್ಲ ಮಾನಗೆಟ್ ಸೊಸೆ, ಅವಳು ಅವಳು ನನ್ನ ಹೆದರ್ಸ್ತಾಳಲ್ರಿ. ಆಶ್ಚರ್ಯವಾಗಿದೆಯೇ? ನಾನೇ ನಿನ್ಗೆ ಹೆದರ್ಕೋತೀನಿ ಅಲ್ವೇ? ಜಿಂಕೆ ನೋಡಿ ಹುಲಿ ಎಲ್ಲಾದ್ರೂ ಹೆದರ್ಕೊಳ್ಳುತ್ತೇನೆ. ರೀ ಸಾಕು, ನಿಲ್ಸ್ರಿ ನಿಮ್ ಕವಿತ್ವನ. ಅಲ್ಲ, ನನ್ನ ಅಳಿಯಿಂದ ನಾನು ಒಂದ್ ಚೆಕ್ ಬರೆದು ಕೊಟ್ರೆ ಅದನ್ನ ಹರಿದು ಹಾಕೋದ? ತಪ್ಪು ತಪ್ಪು, ಚೆಕ್ ಏನು, ನಮ್ಮ ಸರ್ವಸ್ವವನ್ನು ನೀನು ಬರೆದುಕೊಟ್ಟರು ನಿನ್ನನ್ನು ಕೇಳುವ ಹಕ್ಕು ಯಾರಿಗೂ ಇರೋದಿಲ್ಲ. ತಲಾಗೊಂದೊಂದು ಚಮ್ಮ ಹಿಡ್ಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಹೋದ್ರಾಯ್ತು. ಅಲ್ಲ, ಆ ಕೃಷ್ಣ ಪರಮಾತ್ಮ ನಿನ್ನ ಕೆಲಸಕ್ಕೆ ಚಕ್ರನ ಯಾಕೆ ಅಡ್ಡಬಿಟ್ಟ? ಅಯ್ಯೋ ರಾಮ, ನಿನ್ ಕೈಲಿ ಮಾತಾಡೋದು ಆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ. ನಾನು ನಿಮ್ ಹೆಂಡತಿ ಕಣ್ರಿ. ಅದನ್ನು ಮರೆಯೋಕಾಗುತ್ತೇನೆ? ಕಣ್ಣು ಮುಚ್ಚಿಕೊಂಡ್ರೆ ನಿನ್ನ ಮುಖ, ಕಣ್ಣು ಬಿಟ್ರೆ ನಿನ್ನ ಮುಖ. ಕಾಂಪೌಂಡ್ ಅಲ್ಲಿ ನಿನ್ ಕೂಗಾಟ, ರೂಮ್ ನಲ್ಲಿ ನಿನ್ ಹಾರಾಟ, ಎಲ್ಲಿಂದ್ರಲ್ಲಿ ಯಾವಾಗ ಅಂದ್ರೆ ಅವಾಗ ನಿನ್ ಕಾಟ ಇದ್ದೇ ಇರುತ್ತಲ್ಲಿ. ಸಾಕು ನಿಲ್ಸ್ರಿ ನೋಡಿ, ನೀವು ಮೊದ್ಲು ಆ ಜ್ಯೋತಿನ ಹೊರಗಡೆ ಆಡ್ತೀರಾ ಇಲ್ವಾ? ಯೋಚನೆ ಮಾಡ್ತೀನಿ. ನೀವ್ ಯೋಚನೆ ಮಾಡುವಷ್ಟ್ರಲ್ಲಿ ನಾನು ಮುದುಕಿ ಆಗಿರ್ತೀನಿ. ಈಗೇನು ಹುಡುಗಿಯಾಗಿದ್ದೀಯಾ? ಹೋಗಿ ಮುಖ, ನೀನೇ ಕನ್ನಡಲ್ಲಿ ನೋಡ್ಕೋ ಹೋಗಿ. ಕರ್ಮ ಕರ್ಮ, ಅವರವ್ರು ಮಾಡಿದ ಕರ್ಮನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ನಮ್ ಸಂಸಾರದ ವಿಷಯ ನಮ್ಮ. ಪ್ರವಾಹಕ್ಕೆ ಎದುರಾಗಿ ಈಜುವುದು ಅಪಾಯ, ಗುರುಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡೆಯುವುದು ತಪ್ಪಮ್ಮ. ಏನಿಲ್ಲ, ನಿಮ್ಮ ಅತ್ತೆ ಬರೋ ಚೆಕ್ ಅನ್ನ ನೀನು ಹೊರದು ಬಿಸಾಕಿದ ವಿಷಯ. ತುಂಬಾ ಮೋಸ ಮಾಡ್ತಿದ್ದಾರೆ, ಹೀಗೆ ಬಿಟ್ರೆ ನಾಳೆ ಸಂಸಾರದ ಗತಿ ಏನು ಅಂತ ನೀವು ಒಂದ್ಸಲನಾದ್ರೂ ಯೋಚನೆ ಮಾಡಿದೀರಾ? ಪ್ರಯೋಜನ ಇಲ್ಲ ಅಂತ ಸುಮ್ನಿದ್ದೀನಮ್ಮ. ನನ್ನ ಹೆಂಡತಿ ಮೂರ್ಖಳು, ಮಗಳು ಅವಿವೇಕಿ, ಅಳಿಯ ಮನೆ ಹಾಳ, ಒಬ್ಬ ಮಗ ಕುಡುಕ, ಇನ್ನೊಬ್ಬ ಮಗ ಸೊಸೆ. ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕಿಂತ ಕೈಲಾಗದವರು. ಇಂಥವ್ರ ಮಧ್ಯ ಪಾಪ ಅವನು ಏನ್ ಮಾಡ್ತಾನೆ? ಹಾಗಂತ ತಾವರೆ ಎಲೆ ಮೇಲಿರೋ ನೀರಿನ ಹನಿ ಹಾಗೆ ನೀವೇ ಸುಮ್ಮಿದ್ರೆ ಈ ಮನೆ ತಳಪ ಏನೇ ಕುಸ್ತು ಹೋಗುತ್ತೆ. ಸಂಸಾರ ಅನ್ನೋ ರಥಕ್ಕೆ
ಬಲವಾದ ಸಾರ್ಥಿ ಬೇಕು. ಮೊದ್ಲು ಮೊದ್ಲು ಎಲ್ರಿಗೂ ಸಲಿಗೆ ಕೊಟ್ಬಿಟ್ನಮ್ಮ, ಈಗ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳ್ಳ ತುಂಬಾ ಕಷ್ಟ ಆಗುತ್ತೆ. ಇದಕ್ಕಿದ್ದ ಹಾಗೆ ಎಲ್ಲರನ್ನು ನನ್ನ ಹತೋಟಿಗೆ ತಗೊಂಡ್ರೆ ಸಂಸಾರ ಅನ್ನೋದ್ರಲ್ಲಿ ಅಶಾಂತಿ ಹೆಚ್ಚಾಗಿ ಅಲ್ಲೋಲ್ ಕಲ್ಲೋಲವಾಗ್ಬಿಡುತ್ತೆ. ನೀನು ಜಾಣೆ ಬುದ್ಧಿವಂತೆ, ಆತರ ಪಡದೆ ಅವಸರ ಪಡದೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮುಂದುವರಿಯೋದು ಒಳ್ಳೇದಮ್ಮ. ಮಗುಗೆ ದಿಪ್ತೀರಿಯ, ಮಗುನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಡೋಂಟ್ ನಿಗ್ಲೆಟ್ ಇಟ್. ಯಾಕೆ ಕೂತ್ಕೊಂಡ್ಬಿಟ್ರಿ? ಮಗುನ ಇಟ್ಕೊಳ್ಳಿ, ಹಾಸ್ಪಿಟಲ್ ಹೋಗೋಣ. ಹ್ಯಾಕ್ ಕರ್ಕೊಂಡು ಹೋಗೋದು? ಟ್ಯಾಕ್ಸಿಲಿ ಆಸ್ಪತ್ರೆಗೆ? ಟ್ಯಾಕ್ಸಿಗೆ ದುಡ್ಡು ಯಾರು ಕೊಡ್ತಾರೆ? ಶ್ರೀಪತಿ ರಾಯರ ಮಗನಾಗಿರೋ ನೀವು ಹಳಕ್ಕೆ ಯೋಚನೆ ಮಾಡ್ತೀರಾ? ಮನೇಲಿ ದಂಡಕ್ಕೆ ಬಿದ್ದಿರೋ ಕಾಗೆ ಗೂಬೆಗಳು ತಿಂದು ತೇಗ್ತಾ ಇರೋವಾಗ ಮಗು ಔಷಧಿಗೆ ದುಡ್ಡು ಕೊಡಲ್ಲ ಅಂತಾರ? ಅಪ್ಪ, ನಿಮ್ಮನ್ನ ಹೇಗ್ ಕೇಳ್ಬೇಕು ಅಂತಾನೆ ತೋಚ್ತಿಲ್ಲ. ನನಗೆ ಅರ್ಜೆಂಟ್ ಆಗಿ ಒಂದ್ 20,000 ರೂಪಾಯಿ ಬೇಕಾಗಿತ್ತು. ಏನ್ ಹೇಳಿ ಅಂದ್ರೆ ನೀವು 20,000 ರೂಪಾಯಿನ ಜೊತೆ 20,000 ರೂಪಾಯಿಗಳಿಗೆ ಇಷ್ಟೊಂದು ಸಂಕೋಚ ಪಟ್ಕೋಬೇಕಾ? ಮಗಳು ಅಳಿ ಅಂದ್ರೆ ಇಲ್ದಿದ್ಮೇಲೆ ಹಣ ಇನ್ಯಾತಕ್ಕೆ? ಶಾಂತಿ ತುಂಬಾ ಹುಷಾರಿಲ್ಲ, ತಕ್ಷಣ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಯಾರೇ ಕರೆಸಿದ್ದು? ನಾನೇ ಫೋನ್ ಮಾಡಿ ಕರೆಸಿದೆ. ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು. ಅರ್ಜೆಂಟ್ ಆಗಿ 1,000 ರೂಪಾಯಿ ಬೇಕಾಗಿತ್ತ. ಶುಂಠಿ ಕಷಾಯ ಕುಡಿಸಿದ್ರೆ ತಾನೇ ವಾಸಿ ಆಗುತ್ತೆ, ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡ್ಬೇಕು. ಇಂಗ್ಲಿಷ್ ಮೆಡಿಸನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು, ಫ್ರೀ ಆಗಿ ಕೊಡ್ತಾರೆ. ಧರ್ಮದ ಆಸ್ಪತ್ರೆ ಇರೋದು ಬಡವರಿಗೆ, ಭಾಗ್ಯರ ತಮ್ಮನ್ ಮೊಮ್ಮಗಳಿಗಲ್ಲ. ಆ ದರಿದ್ರ ಮುಂಡೆದನ್ನ ನನ್ನ ಮೊಮ್ಮಗಳನ್ ಕೊಡಗೆ ನಾನು ಒಪ್ಪಲ್ಲ. ನೀವ್ ಒಪ್ಕೊಳ್ಳಿ ಬಿಡಿ, ಅವಳು ನಿಮ್ ಮೊಮ್ಮಗಳನ್ನು ಸುಳ್ಳಲ್ಲ. ಹಣ ಕುಡಿಯತ್ತೆ, ಅವಳಿಗೆ ದಿಫ್ತೀರಿಯ ಬಂದು ನರಳ್ತಾ ಇದ್ದಾಳೆ. ನಮ್ಮ ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ. ದಯವಿಟ್ಟು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ. ಹಣ ಕುಡಿಯತ್ತೆ? ಕೊಡಲ್ಲ ಕೊಡಲ್ಲ ಕೊಡಲ್ಲ. ನೀವು ಕೊಡದೆ ಇದ್ರೆ ನಾನು ಬಿಡಲ್ಲ. ಏನೇ ಮಾಡ್ತೀಯ? ಹೋಗ್ಲಿ ಬಿಡಿಯತ್ತೆ, 1,000 ರೂಪಾಯಿನ ದಾರಿಲಿ ಹೋಗೋ ಭಿಕ್ಷಕನಿಗೆ ದಾನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ 1,000 ರೂಪಾಯಿ ಕೊಡ್ಲೇಬೇಕಾಗಿತ್ತಲ್ಲ. ಮೈಲ್ ಹುಷಾರಿಲ್ದೆ ಇರೋ ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ರೆ ಅಮಂಗಲದ ಮಾತಾಡ್ತೀಯ? ನೀನು ಮನುಷ್ಯ ಅಲ್ಲ, ಮೃಗ. ಇಷ್ಟ ಅವಮಾನ ಆದ್ಮೇಲೆ ನಾನೇ ಮನೇಲಿ ಇರಲ್ಲ. ಸೊಸೆ ಅಧಿಕಾರ ನಡೆಯೋ ಈ ಮನೇಲಿ, ನಮ್ಮಂತ ಮರ್ಯಾದಸ್ತ್ರ ಇರಬಾರ್ದು. ನಡೀರಿ ಹೋಗೋಣ. ಲೇ, ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ಬಂದ ಕಷ್ಟಗಳನ್ನೆಲ್ಲ ತಡ್ಕೊಳ್ಳೋದೆ ದೊಡ್ಡತನ ಕಣೆ. ನಿಮ್ ದೊಡ್ಡತನ ಬೇಕಾಗಿಲ್ಲ, ನಡೀರಿ. ಇಲ್ಲ, ಖಂಡಿತ ನಾನು ಮನೆ ಬಿಟ್ಟು ಬರೋದಿಲ್ಲ. ಹಾಗಾದ್ರೆ ಆ ರಾಕ್ಷಸ ಕೈಲಿ ಉಗಿಸ್ಕೊಂಡು ಇಲ್ಲೇ ಬಿದ್ದೀರಿ? ಲೇ, ಮುಗಿಯೋದಲ್ವೇ, ಅವಳು ನನಗೆ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ಈ ಮನೆ ಬಿಟ್ಟು ಹೊರಗೋಗಲ್ಲ. ಯಾಕೆ ಅಂತ ಕೇಳು. ನಿಮ್ಮದು ಬಂಡವಾಳು ಅದಕ್ಕೆ. ಅಯ್ಯೋ ಅವಿವೇಕಿ, ಬಿರುಗಾಳಿ ಬಂತು ಅಂತ ಪೂಜಾರಿ ದೇವಿ ಪೂಜೆ ಮಾಡೋದು ಬಿಟ್ಬಿಡ್ತಾನೆ. ನಮ್ಮತ್ತೆ ಯಾರು, ಸಾಕ್ಷಾತ್ ಗಂಗಾ ಭಾಗೀರಥಿ, ನಮಗ್ ಕಷ್ಟ ಬಂತು ಅಂತ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋದ್ರಲ್ಲಿ ನ್ಯಾಯ ಇದೆಯಾ ನೋಡು? ನಾವಿರೋವಾಗ್ಲಿ ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ, ಅವಮಾನ ಮಾಡ್ತಾರೆ. ನಾವು ಅವ್ರನ್ನ ಇಲ್ಲಿ ಬಿಟ್ಟು ಹೋದ್ರೆ ಅವ್ರನ್ನ ಬದುಕೋಗ್ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀವು ಹೇಳೋದು ನಿಜ ಅಳಿ ಅಂದ್ರೆ, ನಿಮ್ಗಿರೋ ಅಷ್ಟು ವಿವೇಕ ಬುದ್ಧಿ ಇವಳಿಗೆಲ್ಲಿ ಬರಬೇಕು? ನಮ್ ಪೂರ್ವಜನದ ಪುಣ್ಯ ನಿಮ್ಮಂತ ಅಳಿಯ ಸಿಕ್ಕಿರೋದು. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಆ ಭೂತನ ಮನೆ ಬಿಟ್ಟು ಓಡಿಸಿ. ಭೂತ? ಅತ್ತೆ, ಕೃತಯುಗದಲ್ಲಿ ಕಮಲಾದಾಸನ್ಗೂ ಹೊಳಿಲಿಲ್ಲ, ತ್ರೇತಾಯುಗದಲ್ಲಿ ತಾರಾದಾಸನ್ಗೂ ಹೊಳಿಲಿಲ್ಲ, ದ್ವಾಪರ ಯುಗದಲ್ಲಿ ದಮಯಂತಿದಾಸನ್ಗೂ ಹೊಳಿಲಿಲ್ಲ, ಆದ್ರೆ ಕಲಿಯುಗದಲ್ಲಿ ಈ ರಾಮದಾಸನ್ಗೂ ಹೊಳೆದಿದೆ ಒಂದು ಅದ್ಭುತವಾದ ಉಪಾಯ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ. ನಮ್ಮಮ್ಮ ಧೈರ್ಯ ಲಕ್ಷ್ಮಿ. ಅತ್ತೆ ಸ್ವಲ್ಪ ಮೇಲ್ ನೋಡಿ.
ಸ್ವಲ್ಪ ನಿಮ್ ಕಿವಿ ಈ ಕಡೆ ಕೊಡಿ. ಧೈರ್ಯ ತಗೊಳ್ಳಿ, ಮನಸ್ಸು ಮಾಡಿ. ಧೈರ್ಯ ಸಾಹಸೇ ಲಕ್ಷ್ಮಿ. ಸದ್ಯ ಮಗುನ ಕರೆಕ್ಟ್ ಟೈಮ್ ಕರ್ಕೊಂಡ್ ಬಂದ್ರಿ, ಇನ್ನೇನು ಭಯ ಇಲ್ಲ. ಈ ಮೆಡಿಸಿನ್ ತರಿಸಿ. ಸರಿ ಡಾಕ್ಟರ್. ಅದೇ ಈ ಸತ್ತ ಹಲ್ಲಿನ ಈ ಪಾಯಸದಲ್ಲಿ ಹಾಕಿದ್ರೆ ಅವಳ ಕತೆ ಫಿನಿಶ್. ನನ್ ಯಾಕೋ ಭಯ ಆಗ್ತಾ ಇದೆ. ಅತ್ತೆ ಒಳ್ಳೆ ಕೆಲಸ ಮಾಡುವಾಗ ಯಾವಾಗ್ಲೂ ಹೀಗೇನೆ, ಮೊದಲು ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅತ್ತೆ ಹಾಕಿ, ಅತ್ತೆ ಹಾಕಿ. ಹಾಕಮ್ಮ ಹಾಕು, ಇರ್ಲಿ. ತಿರುಗಿಸಿ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ, ಸಾಕು ಅತ್ತೆ. ಎಲ್ಲ ಮುಗಿದೋಯ್ತು. ಈ ಪಾಯಸದಲ್ಲಿ ಹಲ್ಲಿ ಹೆಣ, ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಅವಳು ಹೆಣ. ಅಮ್ಮ ಜ್ಯೋತಿ ಹೇಗಿದ್ದಾಳಮ್ಮ ಶಾಂತಿ? ನಾನು ಕೋಪದ ಭರದಲ್ಲಿ ಏನೇನೋ ಅಂದ್ಬಿಟ್ಟೆ, ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ. ಎಷ್ಟೇ ಆದ್ರೂ ಅವಳು ನನ್ನ ಮೊಮ್ಮಗಳೇ ತಾನೆ. ಹೇಗಿದ್ದಾಳಮ್ಮ? ಹುಷಾರಾಗಿದ್ದಾಳೆ. ನೋಡಮ್ಮ ಪಾಪ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೋತಿದ್ಯಾ, ತುಂಬಾ ಸುಸ್ತಾದಂಗೆ ಕಾಣುತ್ತೆ. ಬಾ ಅಮ್ಮ ತಿಂಡಿ ತಿನ್ನು ಅಂತ. ಬಾ ಅಮ್ಮ ಬಾ. ಬಾಮ್ಮ ಕೂತ್ಕೋ ಕೂತ್ಕಮ್ಮ. ಏಯ್ ಏನೇ ನೋಡ್ತಾ ಇದೀಯ, ಬಡ್ಸೆ. ಬಡಿಸ್ತೀನಮ್ಮ. ಬೇಗ ಬಡಿಸು. ಅಯ್ಯೋ ತಣ್ಣಗಾಗಿದೆಯಲ್ಲೇ, ಅಷ್ಟು ಗೊತ್ತಾ ಬರ್ದೆ ನಿಂಗೆ? ಅದನ್ನ ತೆಗೆದು ಪಾಯಸ ಬಡಿಸು. ಪಾಯಸ ಏನಕ್ಕೆ ವಿಶೇಷ? ಮಗು ಗುಣ ಆದ್ರೆ ಪಾಯಸ ನೈವೇದ್ಯ ಮಾಡ್ತೀರಿ ಅಂತ ಹರಿಸ್ಕೊಂಡಿದ್ದೆ. ನಿಮ್ ಕೈಗುಣದಿಂದ ಮಗುಗೂ ಆಸೆ ಆಯ್ತಲ್ಲ, ಅದಕ್ಕೋಸ್ಕರ ಪಾಯಸ ಮಾಡಿದೆ. ಹಲ್ಲಿ ಹಾಳಾದ ಹಲ್ಲಿ, ಮಗು ಹಸ್ಕೊಂಡಿದೆ, ಪಡಿಸೋಣ ಅಂತ ಬಿಸಿ ಬಿಸಿ ಆ ಪಾಯಸ ಮಾಡಿದ್ರೆ ಅದು ಈಗಲೇ ಬಿಡ್ಬೇಕಾ? ಹೋಗಿ ಹೋಗಿ ಬಿಸಿಬೇಳೆ ಬಾತ್ ಮಾಡ್ಕೊಂಬಾ. ನೋಡಮ್ಮ ನೀನ್ ರೂಮ್ನಲ್ಲೇ ಕೂತ್ಕೊಂಡಿರು, ನಾನು ತಿಂಡಿನ ಅಲ್ಲಿಗೆ ಕಳಿಸ್ತೀನಿ. ನೀನ್ ಹೋಗಿ ರೆಸ್ಟ್ ತಗೋ. ಹೋಗಮ್ಮ ಮಾಡ್ದೇನೆ. ನಾನು ಅವಳನ್ನ ಸಾಯಿಸೋಕೆ ಅಂತ ಒಂದಲ್ಲಿ ಸಾಯಿಸಿದ್ರೆ, ಇವಳನ್ನ ಬದುಕಿಸೋಕೆ ಅಂತ ಇನ್ನೊಂದಲ್ಲಿ ಸಾಯೋದ? ಏನಪ್ಪ ನಿನ್ನ ಲೀಲೆ, ಯಾಕಯ್ಯ ಹಿಂಗ್ ಉಲ್ಟಾ ಹೊಡೆದೆ? ಶೋಭಾ ಸುಶೀಲ ಸುಶೀಲ, ನನ್ನ ಬೀಪ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ, ನೀನ್ ನೋಡ್ದೇನೋ? ಇಲ್ಲ ಅತ್ತೆ. ಸರಿ ಹೋಯ್ತು, ಎದ್ರಿಗಿದ್ದೆ ನೀನು ಕಾಣಿಸೋದಿಲ್ಲ, ಇನ್ನು ಬೀಪ್ಕೆ ಹೇಗೆ ಕಾಣಿಸುತ್ತೆ? ಶೋಭಾ ನೀನ್ ನೋಡ್ದೇನಮ್ಮ? ಇಲ್ಲಮ್ಮ. ಸರಿ ಹಾಗಾದ್ರೆ ಆ ಬಜಾರಿನೇ ಕದ್ದಿರ್ಬೇಕು. ಯಾರಮ್ಮ ಆ ಜ್ಯೋತಿನ? ಮತ್ತಾರು ಅವಳೆ. ನಾನ್ ತಗೊಂಡಿಲ್ಲ ಅತ್ತೆ. ಯಾರು ತಗೊಳ್ತೀರಾನೆ? ರೆಕ್ಕೆ ಬಂದ್ ಹಾರ ಹೋಗುತ್ತಾ? ಹಾ ಕೇಳು ಡಾರ್ಲಿಂಗ್, ಈಗಿರೋ ಪರಿಸ್ಥಿತಿನಲ್ಲಿ ಈ ಮನೇಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಗ್ಗ ಹಾವಾಗ್ಬಹುದು, ಬೀಗದ ಕೈ ಮಾಯವಾಗ್ಬಹುದು. ಮನೇಲೇ ಇರೋ ಕಳ್ಳರನ್ನ ಆ ಮಹಾದೇವನು ಹಿಡಿಯೋಕ್ ಸಾಧ್ಯ ಇಲ್ಲ. ಮಹಾದೇವನ ಕೈಲಿ ಆಗದೆ ಇರಬಹುದು, ಆದ್ರೆ ನನ್ನ ಕೈಲಾಗುತ್ತೆ. ಎಲ್ರು ನಿಮ್ ನಿಮ್ ಪೆಟ್ಟಿಗೆಲ್ಲ ತಗೋಬನ್ನಿ ಹೋಗಿ. ಅನುಮಾನ ಬಂದ್ಮೇಲೆ ಯಾರಾದ್ರೆ ಏನತ್ತೆ, ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೊದ್ಲು ನಂಬುದು ನೋಡಿ.
ನನ್ನ ಪೆಟ್ಟಿಗೆಗೆ ಬೀಗ ಹಾಕಿಲ್ಲ, ಬೇಕಾದ್ರೆ ಹೋಗಿ ನೋಡಬಹುದು. ಅತ್ತೆ ನಾನು ಹೋಗಿ ತಗೊಂಡು ಬರ್ತೀನಿ. ಅತ್ತೆ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಹೇಳೋದೇನಿರುತ್ತೆ? ಅದು ನಿಜ ಅನ್ನು. ಬೀಗದ ಕೈಯಾಗಿ ತಗೊಂಡೆ ಮನೆ ದೋಚು ಆಸೆ ಇರುತ್ತೆ, ಇಲ್ಲ ನಿಮ್ ಸ್ಥಾನಕ್ಕೆ ಬಂದು ಎಲ್ರ ಮೇಲೂ ದಬ್ಬಾಳಿಕೆ ನಡೆಸಬೇಕು ಅನ್ನೋ ಆಸೆನೂ ಇರುತ್ತೆ. ಇರುತ್ತೆ ಇರುತ್ತೆ, ಮನಸ್ಸು ಆಸೆ ಹುತ್ತ, ಅದ್ರಲ್ಲಿ ಏನಿರುತ್ತೋ ಇರಲ್ವೋ. ಏನಮ್ಮ ಬೀಗದ ಕೈ ನಿನ್ ಪೆಟ್ಟಿಗೆನಲ್ಲಿ ಹೇಗಮ್ಮ ಬಂತು? ನನಗೆ ಗೊತ್ತಿಲ್ಲ ಮಾವ. ಕಳ್ಳ ಕಳ್ಳ ಅಂತ ಒಪ್ಕೋತಾನ, ಸುಳ್ಳ ಸುಳ್ಳ ಅಂತ ಒಪ್ಕೋತಾನ. ಮನೆ ಹಾಳ್ತನ ಮಾಡೋ ಪ್ರತಿಯೊಬ್ಬರಿಗೂ ಮಹರ್ಷಿ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅತ್ತೆ ಬೀಗದ ಕೈ ವಿಷಯ ಬಿಡಿ, ಮೊದಲು ಬೀರು ವಿಷಯ ನೋಡಿ. ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ಇನ್ನೀ ಒಡವೆ ಐಶ್ವರ್ಯ ಶಾಶ್ವತವಾಗಿರುತ್ತೇನೆ. ಹೋದ್ರೆ ಹೋಗುತ್ತೆ ಬಿಡೆ. ಸಾಕು ಸುಮ್ನಿರಿ, ಇಂತ ಹೊತ್ನಲ್ಲೂ ನಿಮ್ ಪುರಾಣ ಓದಿ ನನ್ನ ಹೊಟ್ಟೆ ಉರಿಸ್ಬೇಡಿ. ಲೇ ಎಲ್ಲಿಟ್ಟಿದ್ಯೇ ಕದ್ ಒಡವೆ ಹಣ? ಎಲ್ಲಿಟ್ಟಿದ್ ಬಗಳೆ? ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅಂದ ತಕ್ಷಣ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದೀಯ? ಬೀಗದ ಕೈ ಕದ್ದವಳು ಒಡವೆ ಕದ್ದಿರ್ದೇ ಇರ್ತೀಯ? ಎಲ್ಲಿಟ್ಟಿದ್ದಿ ಬಗಳೆ? ಮಾತಾಡಮ್ಮ, ಸುಮ್ಮಿದ್ರೆ ನೀನೇ ಕಳ್ಳಿ ಅಂತ ನಿರ್ಧಾರ ಮಾಡ್ತಾರೆ. ನಂದೋದು ಬಿಡೋದು ಮುಖ್ಯ ಅಲ್ಲಮ್ಮ, ನಿನ್ನ ಮೇಲೆ ಎಲ್ರಿಗೂ ಸಂಶಯ ಬಂದಿದೆ. ನಿಜ ಏನು ಅಂತ ಹೇಳಮ್ಮ. ನಾನು ತಗೊಂಡಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ ಮಾವ? ವಿನಾಕಾರಣ ಅಪವಾದ ಹೊತ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಮಾವ ನೀವ್ಯಾಕೆ ಸುಮ್ಮನೆ ಇವಳ ಹತ್ರ ಬೇಡ್ಕೋತೀರಾ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಪೊಲೀಸ್ನವ್ರನ್ನ ಕರೆಸಿದ್ರೆ ಅವರೇ ಇವಳು ಬಾಯಿ ಬಿಡಿಸ್ತಾರೆ. ಶೋಭಾ ನನ್ನ ಎದೆ ಒಡೆದು ಹೋಗಕ್ ಮುಂಚೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಮ್ಮ. ಫೋನ್ ಮಾಡ್ತೀನಿ, ನಿಜವಾದ ಕಳ್ಳನ್ನ ತೋರಿಸ್ತೀನಿ. ಯಾಕಮ್ಮ ಮನೆ ಕಳ್ಳ ಸಿಕ್ಬಿಡ್ತಾನೆ ಅಂತಾನ? ನಿಜ ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ಲ. ನೀನ್ ಸುಮ್ನೆ ಇರು, ನೀನ್ ಈ ಕೆಲಸ ಕಡ್ಡಿ ಮಾಡಬೇಡ, ನನಗೆ ಫೋನ್ ಮಾಡೋದಕ್ಕೆ ಬಿಡು. ಇಲ್ಲ ಹಣ ಒಡವೆ ಏನಾಯ್ತು ಅಂತ ಹೇಳು. ಇಂಥ ವಿಷಯ ಎಲ್ಲ ಹೇಳ್ಬಾರ್ದು, ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ಲ. ಈ ಮನೆ ಅಳಿಯ ಎಂಥವನು ಅಂತ ನಿಮಗ್ ಗೊತ್ತೇ ಇದೆ. ಅವನಿಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧನೂ ಇದೆ. ನಿಮಗೆ ದೇವಿ ಕೊಡ್ಬೇಕು ಅಂತ ಅತ್ತೆ ಹತ್ರ ಸುಳ್ಳು ಹೇಳಿ ಸುಶೀಲ ಕುತ್ಕೇಳಿದ್ದ ಸರನ ಇಟ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾನೆ. ಅದ್ ನಿನಗೆ ಯಾಕೆ ಗೊತ್ತು? ಆ ಹೆಂಗ್ಸ್ನ ನಾನು ಬೇರೆ ಗುಡಿ ನೋಡಿದೆ, ಅವಳ ಕುತ್ಕೇಲಿ ಸುಶೀಲನ್ ಸರ ಇತ್ತು. ನಮ್ಮ ಮಳೆಯನ್ನ ಒಡವೆ ಹಣನೆಲ್ಲ ಕದ್ದು ಅವಳು ಕೊಟ್ಟು ಬೀಗದ ಕೈನ ನನ್ನ ಸುಟ್ಕೇಸಲ್ಲಿ ಹಾಕಿರ್ಬೇಕು. ಈ ಸರದ ವಿಷಯ ಅವತ್ತೆ ನೀನ್ ನನಗೆ ಯಾಕೆ ಹೇಳಲಿಲ್ಲ? ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗದೆ ಇರಲಿ ಅಂತ. ನಿಜ ಹೇಳಿದ್ರೆ ನಮ್ಮ ಮಗಳು ಸಂಕಟ ಪಡ್ತಾಳೆ ಅಂತ. ನೀವೀಗ ಪೊಲೀಸ್ನವ್ರನ್ನ ಕರೆಸಿದ್ರೆ ನಾನು ನಿಜ ಹೇಳ್ಬೇಕಾಗತ್ತೆ. ಕಳ್ಳನಿಗೆ ಕಳ್ಳಿಗೆ ಬೇಡಿ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಿಮ್ಮ ಮಗಳ ಗತಿ ಏನು, ಈ ಸಂಸಾರದ ಕಳಿತ ಏನಾಗುತ್ತೆ? ಅದಕ್ಕೋಸ್ಕರ ಮಾಡದೇ ಇರೋ ಅಪವಾದ ನಿನ್ನ ಮೇಲೆ ಹೊರಿಸ್ಕೋತೀಯ? ಪರವಾಗಿಲ್ಲ ಮಾವ, ನಾನು ಎಷ್ಟು ಅಪನಂದೆಗಳನ್ನ ಹೊತ್ತೋಳು ಕಂಡಿರು ನಿಮಗೆ ಇರಲಿ, ನಾನು ಮಗಳ ಕಣ್ಣಲ್ಲಿ ನೀರು ಬರೋದನ್ನ ಸಹಿಸಲ್ಲ. ನೀನು ಹೋಗಿ ವಿಚಾರಿಸಿದ್ರೆ ನಿಜ ಹೊರಗೆ ಬರೋದು. ಹೋಗಣ. ಬೀರಲ್ಲಿದ್ದ ಹಣ ಹೊಡೆದೆಲ್ಲ ಏನಾಯ್ತು? ನನಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಅಯ್ಯೋ ಪಾಪಿ, ಹೆಣ್ಣಿನ ಮೇಲೆ ಕೈ ಮಾಡ್ತೀಯ? ನೀನೇನು ಮನುಷ್ಯನೋ ಮೃಗಾನೋ? ಹೆಂಡತಿ ಗೌರವ ಕೊಡದೆ ಇರೋ ಗಂಡ ಅನಾಗರಿಕ ಕಣೋ? ನೀನು ಜೈಲು ಪಾಲಾಗೋದನ್ನ ತಪ್ಪಿಸಿ ನಮ್ಮ ವಂಶದ ಗೌರವ ಕಾಪಾಡಿರೋ ಈ ಹೆಣ್ಣು
ಕಳ್ತನ ಮಾಡ್ತಾಳ. ಮನೆ ಮರ್ತು ನಿನ್ನ ಜವಾಬ್ದಾರಿನ ಮರ್ತು ಮಾನ ಮರ್ಯಾದನೆ ಬಿಟ್ಟು ಮೂರೊತ್ತು ಕುಡ್ಕೊಂಡು ಬಿದ್ದಿರೋ ನಿನಗೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರೂ ಗೊತ್ತೇನು? ನಿನ್ನ ಭಾವ ಸಭ್ಯನ ಹಾಗೆ ನಾಟಕ ಆಡಿ ಮನೆಯನ್ನ ಮುಳುಗಿಸ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮಅಮ್ಮ ನಿನ್ ತಂಗಿ ಅವನ ಜೊತೆ ಅವನ ತಾಳಕ್ಕೆ ಕುಣಿತಾ ಇದ್ದಾರೆ. ಇದ್ರ ಪರಿಣಾಮ ಏನು? ಕಳ್ಳತನ, ಹಣ ಒಡವೆನ ಕದ್ದೋನು ನಿನ್ನ ಭಾವ. ನಿನ್ನ ತಂಗಿ ಸಂಸಾರ ಉಳಿಸಕ್ಕೋಸ್ಕರ ನಮ್ಮ ಕುಟುಂಬದ ಗೌರವನ ಕಾಪಾಡಕ್ಕೋಸ್ಕರ ಯಾರು ಏನೇಂದ್ರು ಮೌನವಾಗಿದ್ದ ನಿನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಲೇ ಲೇ, ನೀನ್ ಈಗಲಾದ್ರೂ ಅರ್ಥ ಮಾಡ್ಕೊಂಡು ನಿನ್ ರೀತಿ ನೀತಿನ ಬದಲಾಯಿಸ್ಕೊಳ್ಳದೆ ಹೋದ್ರೆ ಇವತ್ತಲ್ಲ ನಾಳೆ ಈ ಸಾಧ್ವಿ ಕಣ್ಣೀರಿನ ಒಂದೊಂದು ಹನಿಗೂ ನೀನ್ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಏನಮ್ಮ ಏಟ್ ತಿಂದ್ರು ನಗ್ತಾ ಇದೀಯಾ ನೀನು? ಹೊಡಲಿ ಬಿಡಿ, ಅವ್ರಿಗೆ ತಾನೇ ಅಧಿಕಾರ ಇರೋದು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರಿಗೆ ಅನ್ಯಾಯ ಆಗ್ತಿದ್ಯೋ? ಬಿಸಿಲು ಕುದುರೆಯಲ್ಲಿ ನೀರು ಉಕ್ಕಲ್ಲ, ಕುಡ್ಕನ ಹೆಂಡತಿ ಕಣ್ಣಲ್ಲಿ ನೀರು ಬತ್ತಲ್ಲ. ಹೆಂಡತಿ ಇದ್ದು ಇಲ್ಲದೆ ಇರೋ ನನ್ನಂತವನ್ಗೆ ಚಿಂತೆನೇ ಇಲ್ಲ. ಈ ಪಾಠ ಯಾರು ಹೇಳ್ಕೊಟ್ರು? ನನ್ನಂತವನೇ ಇನ್ನೊಬ್ಬ ಕುಡುಕ. ಹೌದು, ಈ ಮನೆಯಲ್ಲಿ ನಿನಗೆ ತೊಂದರೆ ಇದೆಯಾ? ನೀವಿರುವಾಗ ನನಗೇನು ತೊಂದರೆ? ನಿಮ್ಮ ನೆರಳಲ್ಲಿ ಸಂತೋಷವಾಗಿದ್ದೀನಿ. ಸಂತೋಷ ಅಂದ್ರೆ ಏನಂತ ಗೊತ್ತಿದ್ಯಾ ನಿಂಗೆ? ಗೊತ್ತು. ಯಾವತ್ತಾದ್ರೂ ಕುಡ್ದಿದ್ಯ? ನಿಜವಾದ ಸಂತೋಷ ಕುಡ್ದಿರೋನ್ಗೆ ಗೊತ್ತು. ಡೋಂಟ್ ವರಿ, ನಾನ್ ಬೀಳಲ್ಲ. ಬೀಳೋಕೆ ನಾನು ಅವಕಾಶ ಕೊಡಲ್ಲ. ಹಿಡ್ಕೋತೀಯ? ಬೀಳದೇ ಇರೋಗ್ ಹಿಡ್ಕೋತೀಯ? ಇಂಪಾಸಿಬಲ್. ಸೂತ್ರ ಇಲ್ದೆ ಇರೋ ಗಾಳಿಪಟಾನ ಯಾರು ಹಿಡ್ಕೊಳಕ್ ಆಗಲ್ಲ. ಸೂತ್ರ ಇಲ್ಲಿದೆ ರೀ. ನನ್ನಿಂದ ದೂರ ಹೋಗೋಕೆ ನಿಮ್ಗೆ ಹೊತ್ತು ಬಿಡಲ್ಲ. ಬನ್ನಿ. ಯಾಕೆ ನಿಂತ್ಕೊಂಡೆ? ಒಳಗೆ ಬರಬೇಡ ಅಂತ ನೀವೇ ಹೇಳಿದ್ದೀರಲ್ಲ. ಯು ಸ್ಟಿಲ್ ರಿಮೆಂಬರ್? ಓಕೆ, ಟೈಮ್ ವಿಲ್ ಕಮ್. ಗುಡ್ ನೈಟ್. ಏನ್ರಿ ಕರೆದ್ರಂತೆ? ನಾನ ಯಾಕೆ ಕರೆದೆ? ಬೈಯೋದಕ್ ಧೈರ್ಯ ಇಲ್ಲ, ಪ್ರೀತಿಸೋ ವಯಸ್ಸಲ್ಲ. ಏನಿಲ್ಲ ಕಣೆ, ನಾಳೆ ಕಾರ್ತಿಕ್ ಪೌರ್ಣಮಿ, ಸತ್ಯನಾರಾಯಣ ಪೂಜೆ ಇದೆ, ಜ್ಞಾಪಕ ಇದೆ ತಾನೆ? ಓಹೋ, ಅಂದ್ರೆ ನೀವು ಹೇಳಿದ್ಮೇಲೆ ನನಗ್ ಗೊತ್ತಾಗ್ಬೇಕು ಅಂತಾನ? ಅದಕ್ಕ ನೀವು ಕರೆದದ್ದು? ನಾನಾಗ್ಲೇ ಎಲ್ಲ ಏರ್ಪಾಡು ಮಾಡಿದೀನಿ, ಅಳಿಯಂದ್ರಿ ಕೂಡ ಮನೇಲೇ ಇರಕ್ ಹೇಳಿದೀನಿ. ಅದೇ ಬಹಳ ಮುಖ್ಯ. ಪೂಜೆಗೆ ಶಾಸ್ತ್ರಗಳು ಬರ್ದೇ ಇದ್ರೂ ಪರವಾಗಿಲ್ಲ, ಅಳಿಮಯ್ಯ ಇರ್ಲೇಬೇಕು. ಮಧು, ನಾಳೆ ಸತ್ಯನಾರಾಯಣ ಪೂಜೆ ಇದೆ, ನೀನು ಮನೇಲೇ ಇರು. ನೀವೆಲ್ಲ ಇದಿರಲ್ಲ, ನಾನ್ಯಾಕೆ? ನಾನು ಊಟ ಮಾಡಿದ್ರೆ ನೀನು ಊಟ ಮಾಡಿದಾಗ ಆಗುತ್ತೇನು? ನೀನು ನಿನ್ನ ಹೆಂಡತಿ ಜ್ಯೋತಿ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಶ್ರೇಯಸ್ಸು. ನೀನು ಜ್ಯೋತಿ ಹಸೆ ಮಣೆ ಮೇಲೆ ಕೂತ್ಕೊಂಡಿದ್ದೀನಿ ನೋಡೋ ಭಾಗ್ಯವಂತೂ ನಮ್ಗಿಲ್ದಾಗಾಯ್ತು. ನಾಳೆ ಆದ್ರೂ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ನಿನಗೆ ನಂಬಿಕೆ ಇದೆಯೋ ಇಲ್ವೋ, ಇನ್ನೊಬ್ಬರು ನಂಬಿಕೆ ಗೌರವ ಕೊಡಬೇಕಾದ್ದು ನಾಗರಿಕತೆ. ನಾಳೆ ನಾನು ನಿಮ್ಮಅಮ್ಮ, ನಿನ್ ತಂಗಿ, ನಿನ್ ತಂಗಿ ಗಂಡ, ಅಣ್ಣ ಅತ್ತಿಗೆ ಜ್ಯೋತಿನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀನಿದ್ದು ಆ ಪುಣ್ಯ ನನ್ಗಿಲ್ವಲ್ಲ ಅಂತ ಜ್ಯೋತಿ ಕೊರಗ್ಬೇಕೇನೋ? ನಿನ್ನ ದೇವ್ರೇ ಕಾಪಾಡ್ಬೇಕು.
ಓಂ ಪೂರ್ವಾಕ್ಷರದಾಯ ಮಂಗುಣ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಶಿವತಿತೋ ಶ್ರೀ ಭಗವತಾ ಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಸತ್ಯನಾರಾಯಣ ಸ್ವಾಂ ಬುಧಾಂತಕೃಷ್ಣೇ ಮಹಾಗಣಪತಿ ನಮಃ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಗೌರಿಪುತ್ರಾಯ ನಮಃ ಗಣೇಶ್ವರಾಯ ನಮಃ ಸ್ಕಂದಗ್ರಜಾಯ ನಮಃ ಶ್ರೀಮನ್ಮಹಾಗಣಪತಯೇ ನಮಃ ಶಾಂತಾಕಾರಂ ಪತಿಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಎಲ್ಲಿ ನಿಮ್ಮ ಕಿರಿಮಗ ಇನ್ನೂ ಬರಲಿಲ್ವಲ್ಲ ಬರ್ತಾನೆ ನೀವು ಪೂಜೆ ಮಾಡಿ ಕಂಕಣ ಕಟ್ಟಿ ಓಂ ಪ್ರಕೃತೇನ ಮಹಾಭಾವಂ ಕೃತೇನ ಮಹಾಭಾವಂ ವಿದ್ಯಾಯನ ಮಹಾಭಾವಂ ಸರ್ವಭೂತದ ಪ್ರಧಾನ ಮಹಾಭಾವಂ ಶ್ರದ್ಧಾನ ಮಹಾಭಾವಂ ವಿಭೂತ್ಯೇನ ಮಹಾಭಾವಂ ದ್ರವ್ಯೇನ ಮಹಾಭಾವಂ ಪರಮಾತ್ಮಿಕಾಯನ ಮಹಾಭಾವಂ ವಾಸೇನ ಮಹಾಭಾವಂ ಪದ್ಮಾಲಯಾನ ಮಹಾಭಾವಂ ಪದ್ಮಾನ ಮಹಾಭಾವಂ ಕೃತೇನ ಮಹಾಭಾವಂ 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 ಆದಿತ್ಯೇನ ಮಹಾಭಾವಂ ದೇತ್ಯೇನ ಮಹಾಭಾವಂ ದೇಪ್ತಾನ ಮಹಾಭಾವಂ ವಸುಧಾನ ಮಹಾಭಾವಂ ವಸುಧಾರಣ್ಯೇನ ಮಹಾಭಾವಂ ಕಮಲಾಯನ ಮಹಾಭಾವಂ ಕಾಂತ ಅನುಗ್ರಹ ಪ್ರಧಾನ ಮಹಾಭಾವಂ ಬುದ್ಧಯೇನ ಮಹಾಭಾವಂ ಅನಕಾನ ಮಹಾಭಾವಂ ಹರಿವಲ್ಲಭಾನ ಮಹಾಭಾವಂ ಅಶೋಕಾನ ಮಹಾಭಾವಂ ಅಮೃತಾನ ಮಹಾಭಾವಂ ದೀಪ್ತಾನ ಮಹಾಭಾವಂ ಲೋಕಶೋಕ ವಿನಾಶಿನೇನ ಮಹಾಭಾವಂ ಧರ್ಮನಿಧಿಯಾನ ಮಹಾಭಾವಂ ಕರುಣಾನ ಮಹಾಭಾವಂ ಲೋಕ ಕುಡಿ ಆದ್ರೆ ಈ ಮನೇಲಿ ಪಾಯಸ ಮಾತ್ರ ಕುಡಿಬೇಡ. ಯಾಕೋ? ಅದ್ರಲ್ಲಿ ವಿಷ ಹಾಕಿರ್ತಾರೆ. ರಾಸ್ಕಲ್, ಯಾರೋ ಹೇಳಿದ್ ನಿಂಗೆ? ನಾನೇ ನೋಡ್ದೆ ಮಾವ, ಮೊನ್ನೆ ಅಮ್ಮ ಅಜ್ಜಿ ಚಿಕ್ಕತ್ತೆಗೆ ಪಾಯಸ ಕೊಟ್ರು, ಅದ್ರಲ್ಲಿ ಹಲ್ಲಿ ಹಾಕಿದ್ ನೋಡ್ದೆ. ಆಮೇಲೆ ಅಮ್ಮ ಅತ್ತೆಗ್ ಪಾಯಸ ಕೊಡಕ್ ಹೋದ್ರು, ಅದ್ರಲ್ಲಿ ಇನ್ನೊಂದ್ ಹಲ್ಲಿ ಬಿದ್ಬಿಡ್ತು. ಇದನ್ ನೋಡಿ ಅಜ್ಜಿನು ಅಮ್ಮನು ಅಲ್ಲೇ ಬಿಟ್ಬಿಟ್ಟು ಹೊರಟು ಹೋದ್ರು. ಏನ್ ಮಾವಂ ದಾರಿದ್ರ ಧ್ವಂಸನೇನ್ ನವದುರ್ಗಾನ ಮಹಾಕಾಲನೇನ್ ನಿನ್ ಪೂಜೆ ವ್ಯರ್ಥ ಆಗಿಲ್ಲಮ್ಮ. ಸತ್ಯನಾರಾಯಣ ಸ್ವಾಮಿ ನಿನ್ ವರ ಕೊಟ್ಬಿಟ್ಟ. Thank you.
ಅವತ್ತಿನ ರೂಮು ಬರಬೇಡ ಅಂದಿದ್ದೆ, ಆದ್ರೆ ಇವತ್ತು ಹುಪ್ಪೂರ್ಕ ಕರಿತಾ ಇದ್ದೀನಿ. ಒಳಗ್ ಬಾ ಜ್ಯೋತಿ, ಪ್ರಸಾದ ತಗೊಳ್ಳಿ. ಒಳಗ್ ಬಂದು ಕೊಟ್ರೆ ವಯಸ್ಸಲ್ಲಿ ತಪ್ಪು ಹೆಜ್ಜೆ ಹಾಕಿದ್ರೆ ಕೈ ಹಿಡಿದು ನಡೆಸೋಕೆ ತಾಯಿ ಇರ್ತಾರೆ. ದೊಡ್ಡವರಾದ್ಮೇಲೆ ತಪ್ಪು ದಾರಿ ಹಿಡಿದ್ರೆ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಹೆಂಡತಿ ಇರ್ತಾರೆ. ನನಗೆ ಸರಿಯಾದ ದಾರಿಯಲ್ಲಿ ನಡೆಸೋ ತಾಯಿ ಸಿಕ್ತಿದ್ರು, ಅದಕ್ಕಿಂತ ಹೆಚ್ಚಾಗಿರೋ ನೀನ್ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಮದುವೆ ಮಾಡಿಕೊಂಡು ಎಷ್ಟು ಕಷ್ಟ ಪಡ್ತಾ ಇದೆಯಾ ಅಂತ ನಂಗೆ ಗೊತ್ತು. ಇನ್ಮೇಲೆ ನನ್ನ ಸುಖವಾಗಿ ನೋಡ್ಕೋತೀನಿ. ನನ್ನ ಎಂಥ ಅದೃಷ್ಟವಂತೆ, ಈಗಲೇ ಏನು ಹೇಳಕ್ಕಾಗಲ್ಲ. ತಲೆ ಮೇಲೆ ಬಲವಾದ ಪೆಟ್ಟು ಬಿದ್ದಿದೆ, ಸ್ಕ್ಯಾನಿಂಗ್ ಮಾಡಬೇಕು. ಅತ್ತೆ, ಈ ಸಾರಿ ಅವಳು ಖಂಡಿತ ಉಳಿಯೋದಿಲ್ಲ. ಎಷ್ಟೇ ವಿಘ್ನಗಳು ಬಂದರೂ ಅವಳು ಆಸ್ಪತ್ರೆಯಿಂದ ಡೈರೆಕ್ಟ್ ಸುಡುಗಾಡಿಗೆ ಹೋಗೋದು. ಅಳಿ ಅಂದ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮನುಷ್ಯ ನೀವು ಹೆಣ ಹತ್ತುಗಳು, ಏನೇ ಅವಳು ಬೆಂಬಲ ಇದೆ ಅಂತ ನೀನು ಕುಣಿತಾ ಇದೀಯಾ? ಸಹವಾಸ ದೋಷ ಅತ್ತೆ. ಈ ಸೊಸೆಯರೆ ಹೀಗೆ ಒತ್ತಿದ್ರೆ ತಲೆ ಮೇಲೆ ಇಡ್ಬಿಡ್ತಾರೆ. ನಿಮ್ ದುರ್ಬುದ್ಧಿಗೆ ಇಷ್ಟು ಬೆಂಕಿ ಹಾಕ? ನಿಮ್ ಒಳ್ಳೇದಕ್ಕೆ ದುಡಿತಿದ್ದ ಹೆಣ್ಣಿಗೆ ಸಾವು ಬಯಸ್ತೀರಾ? ನಾವು ನಿಮ್ಗೇನ್ ಅಪಕಾರ ಮಾಡಿದೀವಿ ಅಂತ? ಜ್ಯೋತಿ ಈ ಮನೆ ಮಹಾಲಕ್ಷ್ಮಿ, ಅವಳಿ ಮನೆ ಗೌರವ ಕಾಪಾಡಕ್ ಬಂದವಳು. ಎಲ್ಲ ನಿನ್ನ ನಿನ್ನೆ ತನಕ ಮಣ್ಣಿನ ಮುದ್ದೆ ಹಾಕಿ ಬಿದ್ದಿದ್ದೆ, ಈಗೆಷ್ಟೇ ಕೊಬ್ಬು ನಿಂಗೆ ಹಾಕ್ತೀನಿ ನೋಡು. ಹಾಕಿ ನೋಡೋಣ ನಿನ್ನ. ಅನ್ಕೋಬೇಡಿ ಅತ್ತೆ, ಸಮಯಕ್ಕೆ ತಕ್ಕ ಹಾಗೆ ನಡ್ಕೊಂಡು ಹೋದ್ರೆ ನೆಟ್ಟಿಗಿರ್ತೀರ, ಚಿತೆ ಮೇಲೆ ಹೋಗೋವರೆಗೂ ಹೀಗೆ ಇರೋದಾದ್ರೆ ಕೆಟ್ಟ ಹೋಗ್ತೀರಾ.
ಡಾಕ್ಟರ್ ಎಸ್ ಇಂಜೆಕ್ಷನ್ ಕೊಡಿ ಫಾಲೋ ದಿ ಪ್ರಿಸ್ಕ್ರಿಪ್ಷನ್ ಓಕೆ ಡಾಕ್ಟರ್ ಡಾಕ್ಟರ್ ಶಿ ಇಸ್ ಆಲ್ ರೈಟ್ ಆದ್ರೆ ಜ್ಞಾನ ಯಾವಾಗ ಬರುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ ಹಾಗಾದ್ರೆ ಹ್ಯೂಮನ್ ವಿಡಿ ನನ್ನ ಮಗಳು ಹೀಗೆ ಹಾಸಿಗೆ ಮೇಲೆ ಮುಖ್ಯ ಆಗಿ ಬಿದ್ದಿರ್ಬೇಕಾ ಈಗ ನಾವು ಏನ್ ಮಾಡ್ಬೇಕು ಡಾಕ್ಟರ್ ನಾವು ಮಾಡ್ಬೇಕಾದೆಲ್ಲ ಮಾಡಿದೀವಿ ಶಿ ರಿಕ್ವೆಸ್ಟ್ ಬೆಡ್ ರೆಸ್ಟ್ ಬೇಕಾದ್ರೆ ಇಲ್ಲೇ ಇರ್ಬೋದು ಅಥವಾ ಮನೆಗೂ ಕರ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಡಾಕ್ಟರ್ ಅಪ್ಪ ಜ್ಯೋತಿನ ಮನೆ ಕರ್ಕೊಂಡು ಹೋಗೋಣ ಸಾಕಪ್ಪ ಸಾಕು ಇದುವರೆಗೂ ನನ್ನ ಮಗಳು ಅನುಭವಿಸಿದ ನರಕ ಆತನೇ ಸಾಕು ನಾನು ಅವಳ ಮನೆ ಕರ್ಕೊಂಡು ಹೋಗ್ತೀನಿ ಮಾವ ನನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ಆದ್ರೆ ಜ್ಯೋತಿನ ನನ್ನಿಂದ ದೂರ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ ಬೇಡಪ್ಪ ಇಷ್ಟಾದ್ಮೇಲೆ ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ನಾನು ಸಿದ್ಧನಿಲ್ಲ ಅವತ್ ನೀವು ಅವಳನ್ನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗಲೇ ನಾನು ಕರ್ಕೊಂಡು ಹೋಗಿದ್ರೆ ಈ ಅನರ್ಥವೇ ಆಗ್ತಿದ್ದಿಲ್ಲ ಆಗ ಮಾಡಿದ ತಪ್ಪನ್ನ ಈಗ ತಿದ್ಕೋತೀನಿ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಮಾವ ಹೆತ್ತು ಬೆಳೆಸಿದವ್ರು ನೀವೇ ಆದ್ರೂ ಜ್ಯೋತಿ ನನ್ನ ಹೆಂಡತಿ ನನ್ನ ಮಾತನ್ನು ಮೀರಿ ಅವಳನ್ನ ಕರ್ಕೊಂಡು ಹೋಗೋ ಅಧಿಕಾರ ಯಾರಿಗೂ ಇಲ್ಲ ಶ್ರೀಧರ್ ರಾಯ್ರೇ ಹೌದು ಈಗ ಮೊದಲಾಗಲ್ಲ ತುಂಬಾ ಬದಲಾಗಿದ್ದಾನೆ ಪಶ್ಚಾತ್ತಾಪನು ಪಡ್ತಾ ಇದ್ದಾನೆ ಜ್ಯೋತಿನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕ್ತಾನೆ ಅನ್ನೋ ನಂಬಿಕೆ ನನಗಿದೆ ಈಗಲಾದ್ರೂ ಒಬ್ರಿಗೊಬ್ರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಆಯ್ತು ಯಾಕೆ ಹೇಳ್ತಿದ್ದೀರಾ ಇದಕ್ಕಿಂತ ಹೆಚ್ಚಿನ ಶಕ್ತಿ ನನಗಿಲ್ಲ ಸುಶೀಲ ದೇವ್ರಂತ ಜ್ಯೋತಿಗೆ ದೇವ್ರಂತ ಕಷ್ಟ ಕೊಟ್ಬಿಟ್ಟ ನೋಡಿದ್ಯಾ ಗಂಡನ ಪ್ರೀತಿ ಮುಂದೆ ಈ ಕಷ್ಟ ತೃಣ ಸಮಾನ ದೇವ್ರು ಅವ್ರು ಬಯಸಿದ ಭಾಗ್ಯ ಕೊಟ್ಟನಲ್ಲ ನಿಜ ಸುಶೀಲ ಅದನ್ನ ಅನುಭವಿಸಕ್ಕೆ ಆದಷ್ಟು ಬೇಗ ಆ ದೇವ್ರು ಅವಳನ್ನ ಗುಣ ತೋರಿಸ್ಬೇಕು Thank you.
ಗಂಗೆಯ ಹಾಗೆ ಬದುಕಲಿ ನನ್ನನ್ನು ಸೇರಿರುವೆ. ಶಾಪವ ಕಡೆವ ದೇವತೆಯಂತೆ ಕರುಣೆಯ ತೋರಲು ಬಂದಿರುವೆ. ನಿನ್ನ ಸೇರಿ ನನ್ನ ಭ್ರಾಂತಿ ಹೋಯಿತಮ್ಮ, ನಿನ್ನ ಕಂಡ ಮೇಲೆ ಶಾಂತಿ ಕಂಡೆ ನಮ್ಮ. ಬದುಕಿನ ಬೆಲೆಯ ನಾ ತಿಳಿದೆ, ಈ ಕರುಣೆಯಲ್ಲಿ ಕರಹಿಡಿದಿರಲು ಜ್ಯೋತಿ ಬೆಳಗಿತು, ಪ್ರೀತಿ ಅರಳಿತು ನನ್ನ ಬಾಳಿನಲ್ಲಿ ಇರುಳಾಗಿರಲು. ನನ್ನ ಕಣ್ಣುಗಳೇ ಕುರುಡಾಗಿರಲು ನೀ ಕರುಣೆಯಲ್ಲಿ ಕರಹಿಡಿದಿರಲು. ಜ್ಯೋತಿ, ಇದಕ್ಕೆ ನನ್ನ ಕಣ್ಣಲ್ಲಿ ನೀರು ಕಣ್ಣೀರಲ್ಲ ರೀ, ಸಂತೋಷದಲ್ಲಿ ಸುರಿತಾ ಇರೋ ಆನಂದ ಬಾಷ್ಪ. ನಾನೇನು ನಿನ್ನ ಸಂತೋಷ ಆಗಿಟ್ಟಿದ್ದೀನಿ, ನಿನ್ನ ಕೊಡಬಾರ್ದು ಕಷ್ಟ ಕೊಟ್ಟಿದ್ದೀನಿ. ಹಾಗನ್ಬೇಡಿ, ಆವತ್ತು ನನ್ನ ಸರ್ವಸ್ವನ್ನು ನಾನು ಕಳ್ಕೊಂಡಾಗ ಸಂತ ಪಟ್ಟೆ. ಆದ್ರೆ ನನ್ನ ಜೀವನದಲ್ಲಿ ಎಂಥ ಅದೃಷ್ಟ ಬರುತ್ತೆ ಅಂತ ನಾನು ತಿಳಿದಿರ್ಲಿಲ್ಲ. ಇದನ್ನ ಅದೃಷ್ಟ ಅಂತೀಯ? ಅಲ್ದೇನು, ಗಂಡನ ಪ್ರೀತಿ ಎಲ್ರಿಗೂ ಸಿಗ್ಬಹುದು, ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ? ಪುರೋಹಿತರೆ, ಜ್ಯೋತಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ಕ್ಷತ್ರ ಗೋತ್ರ? ರೋಹಿಣಿ ನಕ್ಷತ್ರ, ಭಾರದ್ವಾಜ ಗೋತ್ರ. ಕೈಚಳಕ ತುಂಬಾ ಚೆನ್ನಾಗಿದೆ, ಎಲ್ಲ ಮಾಡಿಸಿದ್ರು? ಎಲ್ಲ ಮಾಡಿಸಿದ್ರು ಗೊತ್ತಿಲ್ಲ, ನಮ್ಮ ಯಜಮಾನ್ರು ತಂದ್ಕೊಟ್ರು. ಯಜಮಾನ್ರ? ಯಾವ ಯಜಮಾನ್ರು? ಬಿಗ್ ಬಿಸ್ನೆಸ್ ಮ್ಯಾನ್ ರಾಮದಾಸ್ ಅಂತ. ಮತ್ತೆ ಎಸ್ ಎಲ್ ಅಂತ ಇದೆ ಸರದ ಮೇಲೆ. ಎಸ್ ಎಲ್ ಅಂದ್ರೆ ಸುಶೀಲ ಅಂತ, ನಮ್ಮ ಅತ್ತೆ ಹೆಸರು. ನಮ್ಮ ಯಜಮಾನ್ರಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ, ನಮ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ, ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಯಾರಮ್ಮ ಮನೆಯಲ್ಲಿ? ಓ, ಈ ಮನೆ ನಿಂದೇನಾ? ಮನೆ ತುಂಬಾ ಚೆನ್ನಾಗಿದೆ, ನೀನು ಇನ್ನೂ ಚೆನ್ನಾಗಿದ್ದೀಯ. ನಮ್ ರಾಮದಾಸ್ ಒಂದು ಒಳ್ಳೆ ಟೇಸ್ಟ್. ಯಾರ್ರಿ ನೀವು? ನಾನಾ? ನೀನು ನಂಬ್ಕೊಂಡ್ರೆ ರಾಮದಾಸ ಇದಾನಲ್ಲ, ಆ ಅಯೋಗ್ಯನಿಗೆ ಹೆಣ್ಣು ಕೊಟ್ಟ ನತದೃಷ್ಟನಮ್ಮ. ಅವನು ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡಬೇಕಾದಿಲ್ಲ, ಅಥವಾ ಅವನ್ನ ಬಿಟ್ಬಿಡು ಅಂತ ಬಲವಂತ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಭಯನೂ ಪಡಬೇಕಾದಿಲ್ಲ. ಆ ನೀತಿಗೆಟ್ಟ ನಾಯಿ ಜೊತೆ ನಿನ್ ಸಾಯಿ, ಆದ್ರೆ ಅವನ್ ನಿನಗೆ ಕೊಟ್ಟಿರೋ ಹಣ ಒಡವೆನ ನನಗ್ ಕೊಟ್ಬಿಡು. ಯಾವ ರಾಮದಾಸ, ಯಾವ ಒಡವೆ? ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ್ರು ನಂಬುವಾಗ ಹೇಳ್ಬೇಕಮ್ಮ. ನೋಡಮ್ಮ, ನಿನ್ ಕುತ್ತಿಗೆನಲ್ಲಿ ಇದೆಯಲ್ಲ ಸರ, ಅದು ನಮ್ ದೊಡ್ಡ ಸೊಸೆದು, ಅದ್ರ ಮೇಲೆ ಅವಳ ಹೆಸರಿದೆ, ಬೇಕಾದ್ರೂ ನೋಡ್ಕೋ. ಈ ವಿಷಯ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ಗೆ, ಪೊಲೀಸ್ನವ್ರು ಬರ್ತಾರೆ, ಕೈ ಕೋಳ ಹಾಕ್ತಾರೆ, ಜೈಲ್ ಹಾಕ್ತಾರೆ, ಕಂಬಿ ಹೆಣಸುವಾಗ ಮಾಡ್ತಾರೆ. ಅದು ಕಳ್ತನ ಹೊಡೆದನ? ಇಲ್ಲ, ನಿನ್ ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡಿಸ್ಕೊಂಡ್ ಬಂದಿದ್ದಾನೆ ಅನ್ಕೊಂಡ್ಯಾ? ಹೊಚ್ಚು ಹುಡುಗಿ ಮರ್ಯಾದೆ ಹೋಗಿ ಹಣನೂ ಒಡವೆನ ತಂದ್ಕೊಡು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು. ತಗೊಳ್ಳಿ ಸರ್, ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳ್ಬೇಡಿ ಸರ್. ಎಲ್ಲ ಇದೆಯಾ? ಇದೆ ಸರ್. ದೇವಿ ನಮ್ಮ ಅಳಿಯಂದ್ರೆ ಬಂದ್ಬಿಟ್ರು, ತಾವ್ ಇಲ್ಲಿವರೆಗೂ ಬಂದ ವಿಚಾರ? ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ, ನಿಮ್ಮನ್ನ ನೋಡದೆ ನೀವ್ ಒಳಗ್ ಬಂದ್ರಿ ಡೌಟ್ ಬಂತು, ಹಿಂದೆನೆ ಬಂದೆ ಅಷ್ಟೇ. ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಈಗ ಕಟ್ಟಿದ ಒಡವೆ ತಂದ್ಕೊಟ್ಟಿದ್ದು ನೀನಲ್ವೇನು?
ಏಯ್ ಮುಚ್ಚೆ ಬಾಯ್, ನೀನ್ ಮಾಡಿರೋ ಕಳತನ ನನ್ ಮೇಲೆ ಹೊರ್ಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ ಮಾವ ನಂಬ್ತಾರೆ ಅನ್ಕೊಂಡೇನೆ. ನಿನ್ನ ನಂಬೋದಕ್ ಸಾಧ್ಯ ಇರೋದಿ ಪ್ರಪಂಚದಲ್ಲಿ ಒಬ್ರಿಗೆ ಕಣೋ, ನಿಮ್ ಅತ್ತೆಗೆ. ಥ್ಯಾಂಕ್ ಯು. ಮುಚ್ಚೆ ಬಾಯ್. ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲಿ ಕುಂದು ಬರುತ್ತೆ ಅಂತ ನೀವು ಆಡಿ ದಾಟನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಲಂಗು ಲಗಾಮಿಲ್ದೇ ಇರೋ ಬೀದಿ ನಾಯ್ತರ ಆಗಿದೀಯ. ನೋಡಿದೇನಮ್ಮ, ಈಗಲಾದ್ರೂ ಗೊತ್ತಾಯ್ತು ಅವನ ಯೋಗ್ಯತೆ ಏನು ಅಂತ. ಇನ್ನೊಂದು ಸಾರಿ ಮನೆ ಹೊಸ್ಲೇನಾದ್ರೂ ತುಳಿದ್ರೆ ತಕ್ಕ ಶಾಸ್ತಿ ಮಾಡು. ಇನ್ನೊಂದು ಸಾರಿ ಯಾಕೆ? ಕಂಗ್ರ್ಯಾಚುಲೇಷನ್, ಈಗಲಾದ್ರೂ ಬುದ್ಧಿ ಬಂತಲ್ಲ. ಇನ್ನೊಂದ್ ಸಾರಿ ಇವನ್ನೇನಾದ್ರೂ ಮನೆಗೆ ಸೇರಿಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಉಷಾ, ಲೇ ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳಿಸಿ ಅವಳು ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ. ನಡಿಯ. ಇನ್ನೀಮನೆಯಲ್ಲಿರೋ ಅವಶ್ಯಕತೆ ನನಗಿಲ್ಲ. ಲೇ ಈ ನಿನ್ ಮುದ್ದ ಮುಖ ನೋಡ್ಕೊಂಡು ಈ ಮನೆಗೆ ಬಂದೆ ಅನ್ಕೊಂಡ್ಯ? ಇಲ್ಲ, ನಾನು ಬಂದಿದ್ದು ಈ ಆಸ್ತಿಗೋಸ್ಕರ. ಎಷ್ಟೋ ಆಸೆಗಳನ್ನಿಟ್ಕೊಂಡು ಈ ಮನೆಗೆ ಮನೆ ಅಳಿಯನಾಗ ಬಂದೆ. ಕೊನೆಗೆ ಸಿಕ್ಕಿದ್ದೇನು? ಕೈಗೆ ಚಿಪ್ಪು. ಚಿಕ್ಕ ಸೊಸೆ ಬಂದ್ಲು, ಮನೇಲಿರೋ ಅಧಿಕಾರನೆಲ್ಲ ಕೈಗೆ ತಗೊಂಡ್ಲು, ಮಾವನಿಗೆ ಮೆಚ್ಚಿದ್ಲು, ಗಂಡನ ಬುಟ್ಟಿಗೆ ಹಾಕೊಂಡ್ಲು, ಮೂಗಿ ಅಂತಿದ್ದ ಓರ್ಗಿತ್ತಿ ಕೂಡ ಮೀಸೆ ಬರೋ ಹಾಗೆ ಮಾಡಿದ್ಲು. ನಾನು ಈ ಮನೇಲಿ ಅವಳ ದಿನದಲ್ಲಿ ಇರೋದಕ್ಕೆ ತಯಾರಿಲ್ಲ. ಗುಡ್ ಬಾಯ್. ಹಾಗಂತ ಎಲ್ಲಿಗೆ ಹೋಗ್ತೀರಾ? ಬೆಗ್ಗರ್ಸ್ ಕಾಲೋನಿಗೆ ಹೋಗ್ತೀನಿ. ನಿಮ್ಮನ್ ಬಿಟ್ಟು ನಾನು ಹಾಗೆ ಇರ್ಲಿ? ಇರೋಕಾದ್ರೆ ಇರು, ಇಲ್ಲ ಸಾಯಿ. ನನಗೇನಾಗ್ಬೇಕಾಗಿದೆ? ಬಾಯ್. ಏನು ಅಂದ್ರೆ ನಿನ್ ಬಂಡವಾಳ ಬಯಲಾದ ಕೂಡ್ಲ ಓಡೋಬಹುದು ಅನ್ಕೊಂಡ್ಯ? ಅವ್ರು ಎಲ್ಲಿಗೂ ಓಡ್ ಹೋಗೋಕ್ ಸಾಧ್ಯ ಇಲ್ಲ. ಇಂಥವ್ರು ಎಲ್ಲಿಗೆ ಹೋದ್ರು ಒಂದ್ ಹನಿ ನೀರು ಸಿಕ್ಕಲ್ಲ. ಹೋಗಿ ಮಿಸ್ಟರ್, ಹೋಗಿ. ನೀವು ನೀವು ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀರಾ? ಅದಕ್ಕೆ ನಿಮ್ ಅತ್ತಿಗೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಇವನ್ನ ಇರೋದಕ್ಕೆ ಹೇಳೋದಿಲ್ಲ. ಏನಳೆ ರಾಮದಾಸ, ನನ್ನ ಮಗಳು ಏನು ಒರಿದವಳು ಅಂತ ಬೆದರಿಸ್ತಾ ಇದೀಯಾ? ಎಲ್ಲಿಗೋ ಹೋಗ್ತೀಯಾ? ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ತಾನೆ? ನಾನ್ ಜೈಲಿಗೆ ಹೋಗ್ತೀನ. ಇಲ್ಲ, ನಿಮ್ ಅಪ್ಪ ಹೋಗ್ತಾನ? ನಿನ್ನ ನಾದಿನಿ ಕಣ್ಣೀರ್ ಹಾಕ್ತಾಳೆ ಅಂತ ಎಷ್ಟು ದಿನ ನೀನ್ ಮಾಡಿದ್ದೆಲ್ಲ ಮುಚ್ಚಿಟ್ಟಿದೆ. ನನ್ನ ಮಗಳನ್ನ ನಿನ್ ಕೊಟ್ಟು ಪಾಪಕ್ಕೆ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ಹೊಟ್ಟೆಲಿ ಇಟ್ಕೊಂಡೆ. ಅದು ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿಯಾ? ನೀನು ಮಾಡಿರೋ ಅನ್ಯಾಯಗಳನ್ನ ಚಿತ್ರಗುಪ್ತ ಪಾಪದ ಪಟ್ಟಿ ಬರೆದಿಟ್ಟಿರೋ ಹಾಗೆ ಒಂದೊಂದನ್ನು ಬರೆದಿಟ್ಟಿದೀನೋ. ಉಷಾ, ನಮ್ಮ ಮನೆ ಗೌರವ ಕಾಪಾಡೋಕ್ಕೋಸ್ಕರ, ಶೋಭಾ ಸಂಸಾರ ಉಳಿಸೋದಕ್ಕೋಸ್ಕರ ನೀನ್ ಏನೇ ಮಾಡಿದ್ರು ನಾವು ಬಾಯಿ ಮುಚ್ಕೊಂಡಿದ್ವಿ. ಅವತ್ತು ಮಾಯವಾದ ಒಡವೆಗಳನ್ನೆಲ್ಲ ತೋರಿಸಿ ಸಿಕ್ಬಿಡ್ತ. ಎಲ್ಲಿದ್ದೀರಿ? ಭದ್ರವಾಗಿದೆಯೇ? ಭದ್ರ ಕಾಳಿ, ಬರೇ ಆ ಒಡವೆ ತಗೊಂಡ್ ಬಾ ಅಮ್ಮ. ಎರಡ್ ಕಣ್ಣಲ್ಲೂ ನೋಡಿ, ಇದನ್ನೆಲ್ಲ ನಿನ್ನ ಪ್ರೀತಿ ಪಾತ್ರನಾದ ಅಳಿಯ ಲುಚ್ಚ ಅಲ್ಕ ಅಯೋಗ್ಯ ನಮ್ಮನೆ ಒಳಗೆ ಕದ್ದು ತಗೊಂಡೋಗಿ ಸೂಳೆ ಮೇಲೆ ಸುರಿದ. ಈ ಕಳ್ತನನ ಪಾಪ ದೇವರಂತ ನಮ್ ಸೊಸೆ ಜ್ಯೋತಿ ಮೇಲೆ ಹಾಕ್ಬೇಕು ಅಂತ ಹೊಂಚಾಗ್ತಿದ್ದ. ಇದೆಲ್ಲ ಗೊತ್ತಿದ್ರು ಕೂಡ ಅವಳು ಬಾಯಿ ಮುಚ್ಕೊಂಡು ಸುಮ್ಮನಿದ್ಲು, ಬಾಯಿ ಬಿಡ್ಲಿಲ್ಲ. ನಮ್ ವಂಶದ ಗೌರವ ಹಾಳಾಗೋಗುತ್ತೆ ಅಂತ. ಈಗಲಾದ್ರೂ ಗೊತ್ತಾಯ್ತೇನೆ ಈಕೆ ಎಂತವಳು ಅಂತ. ಅಷ್ಟೇ ಅಲ್ಲತ್ತೆ, ದೇವಿ ಬೇಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಸುಶೀಲನ ಕುತ್ತಲ್ಲಿದ್ದ ಸರಾನು ಅವಳಿಗೆ ಹಾಕಿದ್ದ. ನಿಜವಾಗ್ಲೂ ಹೇಳಿದ್ದೇನೆ, ನಿನ್ನ ಅಳಿಯ ಎಂತ ಗೊಬ್ಬರದ ನನ್ನ ಮಗ ಅಂತ. ಯಾರಾದ್ರೂ ಹೊಗಳ ಬಿಟ್ರೆ ಸಾಕು, ಊರಗಲ ಬಿಟ್ಬಿಡ್ತಿದ್ದೆ. ಬಾಯಿನ ಬಿಡು, ಅದೇನ್ ಬಿಡ್ತೀಯೋ ಈಗ. ಎಷ್ಟೊಂದ್ ದ್ರೋಹ ಮಾಡಿದೀವ ಚಾಂಡಾಲ, ನೀನೇನೋ ಉದ್ಧಾರ ಮಾಡ್ತೀಯ ಅಂತ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ತೀಯ. ನೀನ್ ಕೇಳ್ದಾಗೆಲ್ಲ ಲಕ್ಷ ಲಕ್ಷ ಕೊಟ್ರು ಮುಂದೆ ಮನೆಗೆ ಕನ್ನ ಹಾಕಿದೀಯ. ಈಗಂದ್ ಏನ್ ಪ್ರಯೋಜನ ಅತ್ತೆ? ತಾನೇ ಅಂಗಡಿಯಿಂದ ತೆಂಗಿನಕಾಯಿ ಹಾರನೆಲ್ಲ ತಗೊಂಡ್ ಬಂದು ಇದು ದೇವರ ಪ್ರಸಾದ, ಇದು ಮಂತ್ರಿಗಳ ಹಾಕಿದ ಹಾರ ಅಂತ ಹೇಳಿದ್ದನ್ನ ನಂಬಿ ಅವನ್ ಕೇಳಿದ್ದೆಲ್ಲ ಕೊಟ್ರಿ. ನೀನು ಅಳಿಯನ್ ಕೈಗೊಂಬೆ ಆಗಿ ಇರಿಸೊಸಿನ ಹುರಿದು ಮುಕ್ಕದೆ. ಪಾಪ ಮಗು ಕಾಯಿಲೆ ಬಿದ್ದಿದ್ದಾಗ ಅನ್ನಬಾರದನ್ನೆಲ್ಲ ಆಡದೆ. ಲೇ ಒಂದ್ ಸಾರಿ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ನೆನೆಸ್ಕೊಳ್ಳೆ, ಜ್ಞಾಪಿಸ್ಕೊಳ್ಳೆ. ಇಷ್ಟು ದಿವಸ ನಿನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ನೀನು ಒಂದ್ ಸಾರಿ ಆದ್ರೂ ತಾಯಿ ಆದ್ಯಾ? ಹೋಗ್ಲಿ ಅತ್ತೆ ಆದ್ಯಾ? ಎಂಬಾರಿ ಆಗ್ಬಿಟ್ಟಿಯಲ್ಲಿ ಮೊಂಕಾಡಿ. ನಾನ್ ತಪ್ಪು ಮಾಡಿದೆ ನಿಜ, ಆದ್ರೆ ಆದ್ರೆ ಇಷ್ಟಕ್ಕೆಲ್ಲ ಇವನೇ ಕಾರಣ. ಮೊದ್ಲು ಇವನ್ನ ಪೊಲೀಸರಿಗೆ ಒಪ್ಸಿ, ಇವರಿಷ್ಟು ಮೋಸ ಮಾತ್ರ ಅಂತ ತಿಳ್ಕೊಂಡಿರ್ಲಿಲ್ಲ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ಇಂಥವ್ರನ್ನ ಜೈಲಿ ಕಳ್ಸೋದೇ ನ್ಯಾಯ. ಹಾಗೆ ಹೇಳ್ಬಾರ್ದು ಶೋಭಾ, ಏನೇ ತಪ್ಪು ಮಾಡಿದ್ರು ಜೈಲಿ ಕಳ್ಸೋದು ತಪ್ಪು.
ನಮ್ಮ ಮನೆ ಗೌರವ ಬೀದಿ ಪಾಲಾಗುತ್ತೆ. ಎಷ್ಟು ದಿನ ಕಾಪಾಡ್ಕೊಂಡು ಬಂದ ಮನೆ ಗುಟ್ಟು ಕೆಟ್ಟಾಗುತ್ತೆ. ಏನೇ ಆದ್ರೂ ಏನೇ ಮಾಡಿದ್ರು ಅವನು ನಿನ್ನ ಗಂಡ. ಗಂಡ ಹೆಂಡತಿ ಬದುಕು ಎರಡು ನದಿಗಳ ಸಂಗಮ ಇದ್ದಾಗೆ ತಪ್ಪು ಒಪ್ಪು. ಒಬ್ಬರನ್ನೊಬ್ರು ಕ್ಷಮಿಸಿ ತಪ್ಪನ್ನು ತಿದ್ದುಕೊಂಡು ಬದುಕಬೇಕಾದ್ದು ಧರ್ಮ. ಜ್ಯೋತಿ, ನಿಮ್ ಮನಸ್ಸಿನ ಒಳ್ಳೆತನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ನಾನು ತುಂಬಾ ಅನ್ಯಾಯ ಮಾಡಿಬಿಟ್ಟೆ, ಅದನ್ನೆಲ್ಲ ಮರ್ತು ನನ್ ಕ್ಷಮಿಸ್ಬಿಡಮ್ಮ. ಅಮ್ಮ ಜ್ಯೋತಿ, ಇಷ್ಟೆಲ್ಲ ಅನರ್ಥಗಳಿಗೆ ನಾನೇ ಕಾರಣ. ನಿನಗೆ ಮಾಡಬಾರ್ದು ದ್ರೋಹ ಮಾಡಿದೆ. ನೀನು ಈ ಮನೆ ಗೃಹ ಪ್ರವೇಶ ಮಾಡಿದ ದಿನನೇ ನಿನ್ನ ಒಳ್ಳೆತನ ತಿಳ್ಕೋಬೇಕಾಗಿತ್ತು. ನನ್ನ ತಪ್ಪನ್ನ ಕ್ಷಮಿಸಿ ಬಿಡು ತಾಯಿ. ದೊಡ್ಡವರು, ನೀವು ಹಾಗೆಲ್ಲ ಅನ್ಬಾರ್ದು. ಹೊಗಳಿಕೆ ಮರಳಾಗಿ ತಪ್ಪು ಮಾಡೋ ಸಹಜ. ನಾನೇನಾದ್ರೂ ನಿಮ್ ಮನಸ್ಸು ನೆನೆಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯತ್ತೆ. ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ ಪುಣ್ಯ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಹಾಗೆ ನೀನು ಬಂದು ಕುರುಡಾಗಿದ್ದ ನನ್ನ ಕಣ್ಣು ತೆರೆಸಿದೆ. ಕತ್ಲಾಗಿದ್ದ ಈ ಮನೆನ ಬೆಳಕು ಮಾಡಿದೆ. ಅಜ್ಞಾನ ಅಹಂಕಾರ ತುಂಬಿದ ಮನಸ್ಸಿಗೆ ಪ್ರೀತಿ ವಾತ್ಸಲ್ಯ ತುಂಬಿದೆ. ನನ್ ಮಗ ನಿಜವಾಗ್ಲೂ ಅದೃಷ್ಟವಂತ. ರಮೇಶ ಬಾಪ ಇಲ್ಲಿ ನೋಡಪ್ಪ, ನೀನು ನನ್ನ ಮಲಮಗ ಅನ್ನೋ ದೃಷ್ಟಿಯಿಂದ ನಿನ್ನ ಕಸಕ್ಕಿಂತ ಕಡೆಯ ಕಂಡೆ. ನನ್ ತಪ್ಪನ್ನ ಕ್ಷಮಿಸಿ ಬಿಡಪ್ಪ. ಅಯ್ಯೋ, ನೀವು ನನ್ನನ್ನು ಕ್ಷಮೆ ಕೇಳೋದಕ್ಕಿಂತಲೂ ಹೆಚ್ಚಿಂದು ನಿಮ್ಮಲಾದ ಈ ಬದಲಾವಣೆ, ಇದು ನಮ್ಮೆಲ್ಲರ ಅದೃಷ್ಟ. ನನ್ನ ಅದೃಷ್ಟ ಅನ್ನು ಕಣೋ, ಯಾಕೆಂದ್ರೆ ಈಕೆ ಈಗ ಪುಟ್ಟಕ್ಕಿಟ್ಟು ಚಿನ್ನ ಆಗ್ಬಿಡಿದಾಳೆ ಕಣೋ. ಅದು ನಿಜ ಆಗ್ಬೇಕಾದ್ರೆ ನೀನೀ ಹೊಣೆ ಹೊತ್ಕೋಬೇಕು. ತಗೊಮ್ಮ, ಇನ್ಮೇಲೆ ನೀನೇ ಈ ಮನೆ ಯಜಮಾನಿ. ತಗೋ, ತಗೊಳ್ಳಿ. ಅದಕ್ಕೆ ತಗೋಮ್ಮ ಜ್ಯೋತಿ, ತಗೋಮ್ಮ ಜ್ಯೋತಿ, ನಿನ್ನಿಷ್ಟ ಅಮ್ಮ. ಜ್ಯೋತಿ, ಜ್ಯೋತಿ, ನೀನ್ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ದೇವಾಲಯ ಮಾಡಿಬಿಟ್ಟಿ ಅಮ್ಮ. ಆ ಸತ್ಯನಾರಾಯಣ ದೇವರ ದಯಿಂದ ನಮ್ಮ ಮನಸ್ಸೆಲ್ಲ ಒಂದಾಯ್ತು. ಬೆಳಗೆಂದು ಆರತಿ ಬೆಳಗೋಣ.